ಅಮ್ಮ ಅಮ್ಮ ಏನು ಅಮ್ಮ ಮೆತ್ತಗ್ ಬಮ್ಮ ಅಮ್ಮ ಅಮ್ಮ ಯಾರು ಬಿದ್ದಾರೆ? ಹೇಳಮ್ಮ ಹೇಳು, ಬಾ ಕುಡ್ಸ್ ಬಾ, ಕುತ್ಕೋಮ್ಮ ಕುತ್ಕೋ. ಯಾರು, ಏನಾಗಿದೆ? ಯಾರೋ ಪ್ರೆಗ್ನೆಂಟ್ ಲೇಡಿ, ವಾರ್ಡ್ ಕರ್ಕೊಂಡು ಹೋಗೋಣ. ಇಷ್ಟೋತ್ ರಾತ್ರಿನಲ್ಲಿ ಜೊತೆನಲ್ಲಿ ಯಾರು ಇಲ್ದೆ ಒಬ್ಳೆ ಬಂದಿದ್ಯಲ್ಲ, ನಿನ್ನ ಹೆಸರೇನು? ಲಕ್ಷ್ಮಿ. ಜೊತೆಲಿ ಯಾರು ಬಂದಿದಾರಮ್ಮ? ಜೊತೆಗೆ ನಾನ್ ಬಂದಿದ್ದೀನಿ ಡಾಕ್ಟರ್. ದೊಡ್ಡವ್ರು ಯಾರು ಬಂದಿಲ್ವಾ? ಟ್ರೀಟ್ಮೆಂಟ್ ಖರ್ಚಿಗೆಲ್ಲ ಹಣ ತಂದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಡಾಕ್ಟರ್. ನನ್ ಕಡೆಯವ್ರು ಯಾರು ಇಲ್ಲ, ಜೊತೆಗೆ ನನ್ನ ಹತ್ರ ಹಣನೂ ಇಲ್ಲ. ದಯವಿಟ್ಟು ಸಹಾಯ ಮಾಡಿ ಡಾಕ್ಟರ್. ದಿಕ್ಕಿಟ್ಟವ್ರಿಗೆಲ್ಲ ಡೆಲಿವರಿ ಮಾಡ್ಸೋಕೆ ಇದು ಧರ್ಮದ ಆಸ್ಪತ್ರೆ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಸಿರೋ ನರ್ಸಿಂಗ್ ಹೋಮ್. ನಿಮ್ಮಂತವ್ರಿಗೋಸ್ಕರನೇ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ. ನನ್ನಿಂದ ಒಂದೇ ಜಡಕ್ಕೂ ಆಗಲ್ಲ ಡಾಕ್ಟ್ರೆ. ನಿಮ್ ತಂಗಿ ಅಂತ ಕರುಣಿಸಿ, ನನ್ ಪ್ರಾಣ ಉಳಿಸಿ, ನನ್ ಮಗುನ ಉಳಿಸಿ ಡಾಕ್ಟ್ರೆ. ಹೇರೋಕ್ ಯೋಗ್ಯತೆ ಇಲ್ಲದ ಮೇಲೆ ಹೊಸರಿ ಹಾಕಾದೆ, ತೇವಲುಗ್ ಮಾಡಬಾರ್ದನ್ನೆಲ್ಲ ಮಾಡೋದು, ಇಲ್ಲಿ ಬಂದು ನಮ್ ಪ್ರಾಣ ತಿನ್ನೋದು. ನೋಡು, ಸುಮ್ನೆ ತೊಂದರೆ ಕೊಡ್ಬೇಡ, ಮರ್ಯಾದೆಯಿಂದ ಆಚೆ ಹೋಗು. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ, ನಿಜ ಮಾಡಮ್ಮಯೇ ನಾಡ ನಂಬಿಕೆ. ಹೆಣ್ಣೆಂದರೆ ಅಂಜಿಕೆ, ಹೆಣ್ಣೆಂದರೆ ಅಂಜಿಕೆ, ಸುಳ್ಳು ಮಾಡಮ್ಮಯೇ ಹಳೆ ನಂಬಿಕೆ, ಸುಳ್ಳು ಮಾಡಮ್ಮ ಈ ಮೂಢ ನಂಬಿಕೆ. ಗೀತಾ,
ಗೀತಾ, ಗೀತಾ, ಬಾಳಮ್ಮ ತಲೆ ಬಾಗದೇನೆ, ಕಂಡಿನ ನೆರಳಾಗದೆ, ನೀನು ಅಳಬಾರದು, ಅಂಜಿ ಸಾಯಬಾರದು, ಪುರುಷ ಲೋಕದಲ್ಲಿ ನೀ ಕಾಲಿ ಬೀಳಬಾರದು, ಅಮ್ಮನ ಆಸೆಯ ತೀರಿಸು, ತೀರಿಸು, ತೀರಿಸು. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ, ನಿಜ ಮಾಡಮ್ಮ ಈ ನಾಡ ನಂಬಿಕೆ. ಕಾಲಚಕ್ರ ನಿಲ್ಲದು, ನಿತ್ಯ ಮೋಸ ಗೆಲ್ಲದು, ನಿನ್ನ ಮೇಲೆ ನಂಬಿಕೆ, ನಿನ್ನ ಕಾಯಬಲ್ಲದು, ಹೆಣ್ಣಿಗೆ ಧೈರ್ಯವೇ, ದೀವಿಗೆ, ದೀವಿಗೆ, ದೀವಿಗೆ. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ, ಮಾಡಮ್ಮ ಈ ನಾಡ ನಂಬಿಕೆ. ಹೆಣ್ಣೆಂದರೆ ಅಂಜಿಕೆ, ಹೆಣ್ಣೆಂದರೆ ಅಂಜಿಕೆ, ಸುಳ್ಳು ಮಾಡಮ್ಮಯೇ ಹಳೆ ನಂಬಿಕೆ, ಸುಳ್ಳು ಮಾಡಮ್ಮಯೇ ಮೂಢ ನಂಬಿಕೆ. ಯಾರು? ನಮಸ್ಕಾರ. ನಮಸ್ಕಾರ. ನಾವು ಸೆನ್ಸಸ್ ಮಾಡಕ್ ಬಂದಿದ್ದೀವಿ. ಮನೇಲಿ ಎಷ್ಟು ಜನ ಇದ್ದೀರಿ? ಇಬ್ಬರು. ಯಾರ್ಯಾರು? ನಾನು, ನನ್ನ ಮಗಳು. ಮನೆ ಯಜಮಾನರ ಹೆಸರೇನು? ಲಕ್ಷ್ಮೀದೇವಮ್ಮ. ನಿಮ್ಮ ಹೆಸರು ಸರಿ ತಾಯಿ, ಮನೆ ಯಜಮಾನರ ಹೆಸರೇನು ಅಂದೆ? ಲಕ್ಷ್ಮೀದೇವಮ್ಮ ಅಂತ ಹೇಳಿದ್ನಲ್ಲ. ಓ, ಮನೆ ಯಜಮಾನರು ನೀವೇನಾ? ನಿಮ್ಮ ಯಜಮಾನರ ಹೆಸರೇನು ತಾಯಿ? ಅವರಿಲ್ಲ ಇಲ್ಲಿ. ಅಯ್ಯೋ, ಅವ್ರು ಇರ್ಲಿ ಬಿಡ್ಲಿ, ನಿಮ್ಮ ಹೆಸರು ಜೊತೆ ಅವ್ರ ಹೆಸರು ಸೇರಿಸ್ಕೊಳ್ಳೇಬೇಕು. ಈಗ ನೋಡಿ, ಜಾನಕಿ, ರಾಮ, ಪಾರ್ವತಿ, ಪರಮೇಶ್ವರ, ಲಕ್ಷ್ಮೀ ನಾರಾಯಣ ಅಂತಾರಲ್ಲ, ಹಾಗೆ ಹೆಂಡತಿ ಹೆಸರು ಜೊತೆಯಲ್ಲಿ ಗಂಡನ ಹೆಸರು ಸೇರಿಸಲೇಬೇಕಾ? ಅಯ್ಯೋ, ಪ್ರಪಂಚದ ರೀತಿ ಹಾಗೆ ತಾನೇ ಮಾ ಇರೋದು. ಅಲ್ಲ ರೀ, ನಿಮ್ಮ ಹೆಂಡತಿ ಹೆಸರೇನು? ರೇವತಿ ರೇವಣ್ಣ. ನಿಮ್ಮ ಹೆಸರೇನು? ರೇವಣ್ಣ. ಏಕೆ? ನಿಮ್ಮ ಹೆಂಡತಿ ಹೆಸರು ಕೇಳಿದ್ರೆ ರೇವತಿ ರೇವಣ್ಣ ಅಂತೀರಾ, ನಿಮ್ಮ ಹೆಸರು ಕೇಳಿದ್ರೆ ಬರೀ ರೇವಣ್ಣ ಅಂತೀರಾ. ರೇವತಿನ ಗಂಗೆಗ್ ಬಿಟ್ರ, ಗಾಳಿಗ್ ಬಿಟ್ರ? ನಿಮ್ಮ ಹೆಸರು ಜೊತೆಯಲ್ಲಿ ನಿಮ್ಮ ಹೆಂಡತಿ ಹೆಸರು ಸೇರಿಸಿ ಹೇಳ್ತೀರಾ? ಇಲ್ಲ. ಅಲ್ಲ, ಮತ್ತೆ ನನ್ನ ಜೊತೆಲಿ ಇಲ್ದೇ ಇರೋ ಯಜಮಾನ್ರ ಹೆಸರನ್ನ ನಾನ್ ಹೇಳ್ಬೇಕಾ? ಹೋಗ್ರಿ ಆಚೆ, ಬೇರೆ ಕೆಲ್ಸ ಅಲ್ಲ. ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ರು ತಲೆ ತಿನ್ನಕ. ಬೆಳಗ್ಗೆ ಬೆಳಗ್ಗೆ ಆಯ್ತು, ಯಾರ ಮುಖ ನೋಡಿದ್ನೋ ಏನೋ, ರಾಯಚಾರ ನಿಮ್ ಮುಖನೇ ನೋಡಿರ್ಬೇಕು. ನಡೀರಿ. ಚುಡಾಯಿಸಕ್ಕೆ ನಮ್ಮ ಅಣ್ಣನ ಕಳಿಸ್ಲಾ? ನಿನ್ ತಂಗಿನ ಚುಡಾಯಿಸಕ್ಕೆ ನನ್ನ ತಮ್ಮನ ಕಳಿಸ್ಲಾ?
ಏನೇ ಅಂದೆ? ನನ್ನ ಅಕ್ಕ ತಂಗಿಯನ್ನ ಚುಡಾಯಿಸೋದಿಕ್ಕೆ ನಿನ್ನ ಅಣ್ಣ ತಮ್ಮದನ್ನ ಕಳಿಸ್ತೀಯಾ? ಇಲ್ಲ, ನಂಗ ಅಣ್ಣ ತಮ್ಮಂದಿರೇ ಇಲ್ಲ. ಮತ್ತ್ಯಾಕೆ ಬಗಡ್ದೆ? ಯಾರಾದ್ರೂ ಚುಡಾಯಿಸಿದ್ರೆ ಈ ರೀತಿ ಬೈ ಅಂತ ನನ್ನ ಫ್ರೆಂಡ್ ಹೀರಾ ಹೇಳ್ಕೊಟ್ಟಿದ್ದಾಳೆ. ಏನ ಹೀರಾನ? ಅವಳೆ ಅವಳ ಹೀರಾ ಹೀರೆಕಾಯಿ? ಹೀರಾ ಅಂದ್ರೆ ಹೀರೆಕಾಯಿ ಅಲ್ಲ, ವಜ್ರ ಸಿಡಿಲು ಸಿಂಹ ಹಾವು ಅವಳು ಅದೇ ತರನೇ, ಬಹಳ ಧೈರ್ಯ. ಓ ಸರಿ, ನಿನ್ ಹೆಸರೇನು? ಸಿತಾರ. ಓ, ಅವಳು ಹೀರಾ, ಮುಟ್ಟಿದ್ರೆ ಸಿಡ್ಲು ಹೊಡೆಯುತ್ತೆ. ನೀನ್ ಸಿತಾರ ವಾದ್ಯ, ನಿನ್ ಮುಟ್ಟಿದ್ರೆ ಸಂಗೀತ ಬರುತ್ತೋ? ಇಲ್ಲ, ಅಳು ಬರುತ್ತೆ. ಏಯ್, ಅಷ್ಟೊಂದ್ ಧೈರ್ಯ ಇರೋ ಫ್ರೆಂಡ್ ಇರ್ಬೇಕಾದ್ರೆ ನೀನ್ಯಾಕೆ ಹೆದರ್ತೀಯ? ಈಗ ನಾನು ನಿನ್ ಎತ್ಕೊಂಡು ಹೋಗ್ತೀನಿ, ಅವಳು ಬಂದಿನ ಹ್ಯಾಕ್ ಕಾಪಾಡ್ತಾಳೋ ನಾನು ನೋಡ್ತೀನಿ. ಎಷ್ಟು ಭಯ ಆಗೋಯ್ತು ಗೊತ್ತಾ? ಅಯ್ಯೋ ಹುಚ್ಚಿ, ಇಷ್ಟೊಂದು ಹೆದರ್ಕೊಂಡ್ರೆ ಈ ಸಮಾಜದಲ್ಲಿ ಬದುಕೋಕಾಗತ್ತೇನೆ? ಅಯ್ಯೋ ಶಿವನೇ, ನಿನ್ನ ದೇವ್ರೇ ಕಾಪಾಡ್ಬೇಕು. ಬಾ ಕೂತ್ಕೋ. ಈ ಮುಖ ಮುಚ್ಚೋ ಹೆಲ್ಮೆಟ್ ತೆಗೆದ್ಬಿಡು, ಆಮೇಲೆ ಕೂತ್ಕೋತೀನಿ. ಯಾಕಮ್ಮ, ಇದೇನ್ ಮಾಡ್ತು ನಿನ್ಗೆ? ಇದನ್ ಹಾಕೊಂಡ್ರೆ ನಿನ್ ಗಂಡಸ್ ತರ ಕಾಣಿಸ್ತೀಯ, ನಿನ್ ಹಿಂದೆ ನಾನ್ ಕೂತ್ಕೊಂಡ್ರೆ ಜನ ನನ್ ನೋಡಿ ತಪ್ಪು ತಿಳ್ಕೊಳಲ್ವಾ? ಓಹೋ, ಹಾಗಾ? ಸರಿ ಅಮ್ಮ ಅವ್ರೇ, ತಾವು ನಟರಾಜ ಸರ್ವಿಸ್ ಅಲ್ಲಿ ಹೋಗಿ, ನಾನ್ ಹೊರಟೇ. ಅಯ್ಯೋ ಮಳ್ಳಿಕಣೆ ನೀನು, ಹಾಗೂ ಹೇಳ್ತೀಯ ಹೀಗೂ ಹೇಳ್ತೀಯ. ಸರಿ ಬಾ ಕುಕ್ಕುರ್ಸು, ತಗೋ ಇದನ್ನ. ಅಯ್ಯ, ಪದೇ ಪದೇ ವಾಚ್ ಯಾಕ ನೋಡ್ಕೋತೀಯ? ಬೆಲ್ಲುಡು, ಇನ್ನು ಅರ್ಧ ಗಂಟೆ ಇದೆ. ಕಾಲೇಜ್ ಬೆಲ್ಲಿಗೆ ಯಾವಾನ ಕಾಯ್ತಿದ್ದಾನೆ ಫೂಲ್, ಹೀರಾ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೀನಿ. ಜನ್ಮ ಇಡೀ ಕಾಯೋದೇ ಆಗೋಯ್ತಲ್ಲ ನಿಂದು. ಈ ದಾಸ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನಮ್ಮ. ಹೇಗಿದೆ ಸ್ಟೈಲ್? ಅಯ್ಯೋ ಹುಡುಗಿರಮ್ಮ, ನಮಗಿನ್ನ ಫಾಸ್ಟ್. ಏಯ್ ಬಂದ್ಲು ಕೂಡ ನನ್ ಡಾರ್ಲಿಂಗ್, ನೀನು ಒಂದಿನ ಹಾಕೋಬೇಕಾಗತ್ತೆ ಹ್ಯಾಂಗಿಂಗ್. ಅಯ್ಯಯ್ಯೋ, ಅಮ್ಮ ಲೆಟರ್ನ ಪೋಸ್ಟ್ ಮಾಡಕ್ ಹೇಳಿದ್ರು, ಮತ್ತೆ ಹೋಯ್ತಲ್ಲೇ. ಬ್ರೇಕವನ್ನೆಲ್ಲ ಹಾಕಿದ್ರೆ ಆಯ್ತು. ಏಯ್ ದಾಸ್, ಲೆಟರ್ ತಗೊಂಡ್ಬರ್ತೀಯಾಳೆ, ನೀನು ಕೊಡಕ್ಕೆ ಅಂತ ಕಾಣುತ್ತೆ. ಲವ್ ಲೆಟರ್ ಇರ್ಬೇಕಮ್ಮ. ಹ್ಮ್, ಹೌದು ಕಣ. ಹಾಯ್ ಗಾಯ್ಸ್, ಹೌ ಯು? ಹುಡುಗರ ಹತ್ರ ಏನೇ ಮಾತು, ಬಾರೇ ಹೋಗೋಣ. ಅಯ್ಯಯ್ಯಯ್ಯ, ಬರೀ ಹುಡುಗಿರ ಹತ್ರನೇ ಮಾತಾಡ್ಬೇಕೇನೆ? ನೋಡು, ಕ್ಲಾಸ್ಗೆ ಹೋಗಕ್ಕಿನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ, ಸುಮ್ಮನೆ ಇರು. ನೀನ್ ಮಾತಾಡ್ತಿರೋ, ನನ್ನ ಲೈಬ್ರರಿ ಇರ್ತೀನಿ. ಓ ಓಕೆ, ಬಟ್ ಸೀ ಯು. ಸೊ ನಿಮ್ ಫ್ರೆಂಡ್ ನಮ್ಮಂತ ಹುಡುಗರು ಕಂಡ್ರೆ ನಡುಗ್ತಾರಲ್ಲ ಯಾಕೆ? ಬಹುಶಃ ನೀವ್ ಅವಳಿಗೆ ಮನುಷ್ಯರ ತರ ಕಾಣ್ತಾ ಇರಬಹುದು, ಅದಕ್ಕೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ಸ್. ತುಂಬಾ ಬೋಲ್ಡ್ ಕೂಡ. ಡಬಲ್ ಥ್ಯಾಂಕ್ಸ್. ಅದ್ಸರಿ, ಯಾರಿಗೋ ಲೆಟರ್ ಬರ್ದಿರೋ ಹಾಗಿದೆ, ಲವ್ ಲೆಟರ್? ಹೌದು, ನಮ್ಮ ಅಜ್ಜ ಬರ್ದಿರೋದು. ಯಾರಿಗೆ? ನಿಮ್ಮ ಅಜ್ಜಿಗೆ. ಬಾಯ್ ಬಾಯ್. ಯಾಕೋ ಹಾಗೆ ನೋಡ್ತಾ ಇದೀಯಾ? ಎಲ್ರ ಶೇಪ್ ಸರಿಯಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಅವಳು ಕ್ಯಾರೆಕ್ಟರ್ ಅದಲ್ವಮ್ಮ. ಎಸ್, ಅದಕ್ಕೋಸ್ಕರ ನಾನು ಅವಳನ್ನ ಲವ್ ಮಾಡ್ತಿರೋದು. ಬಾರ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ. ನೀನ್ ಯಾಕಮ್ಮ ತೊಂದ್ರೆ ತಗೊಳ್ತಿದ್ಯಾ? ನೀನ್ ಕೂತ್ಕೊ, ಕೂತ್ಕೊಳ್ಳಿ ಆರಾಮಾಗಿ. ಸೊಡ ಬಿಡಿ ಜರ್ಗ. ಚಂದ್ರು ಏನೋ, ನೀನ್ ಈ ಕಡೆ ಬರೋ, ಅವಳ ಪಕ್ಕ ಕೂತ್ಕೋತೀನಿ. ಅದ್ ಗಿಟ್ಟಲ್ಲಮ್ಮ, ಮುಚ್ಕೊಂಡಿಲ್ಲ. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಹೀರಾ ಸ್ಟ್ಯಾಂಡ್ ಅಪ್. ಏನಮ್ಮ, ಹುಡುಗರು ಪಕ್ಕ ಕೂತ್ಕೊಳ್ಳೋದಿಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಇದಕ್ಕ ನಿನ್ ಕಾಲೇಜಿಗೆ ಬರೋದು? ಅಲ್ಲ ಮೇಡಮ್, ಕ್ಲಾಸಿಗೆ ಚಕ್ಕರ್ ಹೊಡೆದು ಇವ್ರ ಜೊತೆಲಿ ಸಿನಿಮಾ ಥಿಯೇಟ್ರಲ್ಲೋ ಪಾರ್ಕಲ್ಲೋ ಕೂತ್ಕೊಂಡಿದ್ರೆ ನಾಚಿಕೆ ಪಟ್ಕೋಬೇಕು. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಾಠ ಕೇಳೋದಕ್ಕೆ ಯಾಕೆ ಮೇಡಮ್ ನಾಚಿಕೆ ಪಟ್ಕೋಬೇಕು? ಮೇಡಮ್, ಹೀರಾ ಹೇಳ್ತಾರೋ ಸರಿ, ನೀವು ಅವ್ರಿಗೆ ಅವಮಾನ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಮಿಸ್ಟರ್ ದಾಸ್. ನನಗೆ ಅವಮಾನ ಆದರೆ ಯಾವ ರೀತಿ ಪ್ರತಿಭಟಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ತೊಂದರೆ ತಗೋಬೇಡಿ, ಕೂತ್ಕೊಳ್ಳಿ. ಗಿಟ್ಟಲ್ಲ ಅಂತ ಹೇಳಿಲ್ವಾ?
ಪ್ಲೀಸ್ ಡೌನ್. ಡಿಯರ್ ಸ್ಟೂಡೆಂಟ್ಸ್, ನಾವೆಲ್ಲ ಹೆಮ್ಮೆ ಪಡುವಂತಹ ಒಂದು ಸಂತೋಷದ ಸಮಾಚಾರ. 21ನೇ ಶತಮಾನದಲ್ಲಿ ಮಹಿಳೆಯ ಸ್ಥಾನಮಾನ ಎಂಬ ವಿಷಯವಾಗಿ ಕುಮಾರಿ ಹೀರಾ ಬರೆದಿದ್ದ ಪ್ರಬಂಧವನ್ನು ಪುರಸ್ಕರಿಸಿ ರಾಜ್ಯ ಸರ್ಕಾರ ಗೋಲ್ಡ್ ಮೆಡಲ್ ನೀಡಿದೆ. ಮೇಡಮ್, ನಾನು ಕಾಲೇಜಿಗೆ ಯಾಕೆ ಬರ್ತೀನಿ ಅಂತ ಈಗ ಗೊತ್ತಾಯ್ತಲ್ಲ. ಮರ್ಯಾದಾಗ ಆಫೀಸ್ ಅಲ್ಲಿರೋ ಹಣ ಎಲ್ಲ ತೆಗೆದು ಕೊಟ್ಬಿಡು, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಲೋ, ಯಾರೋ ನೀನು? ನಿಮ್ಮಪ್ಪ. ಅಲ್ಲ, ನನ್ನ ಮಗಳು. ಮೈ ಗುಡ್ನೆಸ್, ನಾನು ನಿಮ್ಮಮ್ಮ ಕಣೆ. 9 ತಿಂಗಳು ಹೊತ್ತು 20 ವರ್ಷ ಅಂಗೈಯಲ್ಲಿಟ್ಟು ಸಾಕಿದ್ದೀನಿ. ನೀನು ಮಾತಾಡೋದೇ ಬೇಡ, ಉಸಿರಾಡಿದ್ರೆ ಸಾಕು ನನಗೆ ಗೊತ್ತಾಗುತ್ತೆ. ಅಂಡರ್ಸ್ಟ್ಯಾಂಡ್? ಅದು ಸರಿ, ಇವತ್ತೇನು ಇಷ್ಟೊಂದು ಖುಷಿಯಾಗಿದೆಯಾ? ಎಸ್ ಮ್ಯಾಮ್, ಅದನ್ನ ಹೇಳೋಣ ಅಂತಾನೆ ಓಡೋಡ್ ಬಂದೆ. ಹಾ ಅಮ್ಮ, ನಾನು 21ನೇ ಶತಮಾನದಲ್ಲಿ ಮಹಿಳೆಯ ಸ್ಥಾನಮಾನ ಅನ್ನೋ ಪ್ರಬಂಧ ಬಂದಿದ್ನಲ್ಲ, ಅದಕ್ಕೆ ಸರ್ಕಾರದಿಂದ ಪ್ರಶಸ್ತಿ ಬಂದಿದೆ. ಹೌದಾ? ಬರೋ ಕನ್ನಡ ರಾಜ್ಯೋತ್ಸವದಲ್ಲಿ ಅದನ್ನ ಕೊಡ್ತಾರಂತೆ. ತುಂಬಾ ಸಂತೋಷ. ಆದ್ರೆ ಹೆಣ್ಣಿನ ಸ್ಥಾನಮಾನ ಕೇವಲ ನಿನ್ನ ಪ್ರಬಂಧಕ್ಕಷ್ಟೇ ಮೀಸಲಾಗಿರಬಾರದು, ಅದಕ್ಕೋಸ್ಕರ ಸಮಾಜದಲ್ಲಿ ಹೋರಾಡಬೇಕು. ನೊಂದ ಹೆಣ್ಮಕ್ಳ ಕಣ್ಣೀರು ಒರೆಸ್ಬೇಕು. ನೀನು ಯಾವ ಗಂಡಿಗಿಂತಲೂ ಕಮ್ಮಿ ಇಲ್ಲ ಅಂತ ಈ ಸಮಾಜದಲ್ಲಿ ಬಾಳಿ ತೋರಿಸ್ಬೇಕು. ಅದೇ ನಮ್ಮ ನನ್ನ ಆಸೆ. ಅಮ್ಮ, ನಾನು ನಿನ್ನ ಮಗಳು, ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ಅದ್ ಸರಿ, ನಾನು ಅವಾರ್ಡ್ ತಗೊಂಡಿದ್ದಕ್ಕೆ ನಂಗೆ ಏನು ಕೊಡ್ಸಲ್ವಾ? ಏನ್ ಬೇಕು ಕೇಳು, ಕೊಡಿಸ್ತೀನಿ. ಸ್ವೀಟ್? ಸ್ವೀಟಾ? ಹಾ, ಸ್ವೀಟ್ ಕಾಫಿ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೀತಾ, ಓ ಬಂದ್ರ? ಓ, ಮಲಗಿಬಿಟ್ಟಿದ್ದಾಳೆ, ಊಟ ಮಾಡಿದ್ಲಾ? ಇಲ್ಲ ರೀ, ನಿಮ್ಗೋಸ್ಕರ ಕಾಯ್ತಾ ಹಾಗೆ ಮಲ್ಕೊಂಡ್ಬಿಟ್ಲು ಪಾಪ. ನೀವು ಅವಳನ್ನ ಏಳ್ಸಿ, ನಾ ಊಟಕ್ಕೆ ರೆಡಿ ಮಾಡ್ತೀನಿ. ಸರಿ, ಹುಚ್ಚುಡುಗೆ ಇದು. ಸೀತಾ, ಸೀತಾ. ಅಪ್ಪ. ನೀ ನನಗೋಸ್ಕರ ಕಾಯ್ಬೇಡ, ಬೇಗ ಊಟ ಮಾಡು ಅಂತ ನಾನು 8 ಸಾರಿ ನಿನಗೆ ಹೇಳಿದ್ದೀನಿ. ದಿನಾ ನಿಮ್ ಕೈ ತುತ್ತು ತಿನ್ಬೇಕು ಅಂತ ಆಸೆಪ್ಪ, ನೀವು ಬೇಗ ಬರ್ತೀರಿ ಅನ್ಕೊಂಡೆ. 6 ಗಂಟೆ ಓಟಿ ಮಾಡ್ಕೊಂಡು ಬಂದೆ ಅಮ್ಮ, 120 ರೂಪಾಯಿ ಜಾಸ್ತಿ ಸಿಗುತ್ತೆ. ಅಷ್ಟು ಕಷ್ಟ ಯಾಕೆ ಪಡ್ಬೇಕು? ಈ ಸೀತಮ್ಮನ ಕಲ್ಯಾಣಕ್ಕೆ ಹಣ ಬೇಕಲ್ವಾ, ಅದಕ್ಕೆ ದುಡಿತಾ ಇದ್ದೀನಿ. ಹೋಗಿಪ್ಪ, ನಾನು ಮದ್ವೆನೆ ಮಾಡ್ಕೊಳ್ಳಲ್ಲ. ಅಯ್ಯಯ್ಯೋ, ನೀನು ಹಾಗಂದ್ಬಿಟ್ರೆ ಹೇಗಮ್ಮ? ನೀನು ಮದುವೆ ಮಾಡ್ಕೊಂಡು ಮನೆ ತುಂಬಾ ಮಕ್ಕಳೆತ್ ಕೊಡ್ತೀಯ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಸರ್ಕಾರದವರು ಈಗ ಒಂದ್ ಮಗುನೆ ಸಾಕು ಅಂತಿದ್ದಾರೆ, ನೀವು ನೋಡಿದ್ರೆ ಮನೆ ತುಂಬಾ ಮಕ್ಳು ಕೇಳ್ತಾ ಇದ್ದೀರಲ್ಲ. ಹೌದಲ್ವಾ? ಬನ್ನಿ ಬನ್ನಿ, ಊಟ ಮಾಡೋಣ, ಊಟ ಮಾಡೋಣ. ಅಮ್ಮ, ಯಾರೇ ಅವನು? ಯಾರಮ್ಮ? ಓ, ಅವನಾ? ನನ್ನ ಕ್ಲಾಸ್ಮೇಟ್. ಹೌದಾ? ನಮ್ಮನೆ ಮುಂದೆ ಯಾಕೆ ಶತಪಥ ಆಗ್ತಾ ಇದ್ದಾನೆ? ಎಲ್ಲೋ ತಲೆ ಕೆಟ್ಟಿರ್ಬೇಕು. ನಿನ್ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿದ್ದಾನ ಅನ್ಸುತ್ತೆ ಕಣೆ. ಸ್ವಲ್ಪ ಹುಷಾರಾಗಿರಮ್ಮ. ಅಮ್ಮ, ನಾನು ನಿನ್ನ ಮಗಳು, ಅಷ್ಟು ಸುಲಭವಾಗಿ ಏಮಾರಲ್ಲ. ಜಾಣ ಮರಿ, ಬೇಗ ಬಾ. ಏನ್ ಸ್ಪೆಷಲ್? ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಏನೇ ಇದು, ಇವತ್ತು ಈ ಡ್ರೆಸ್ ಎಲ್ಲ ಇದೆಯಾ? ಜಾಗಿಂಗ್ ಹೋಗೋದಕ್ಕೆ ಸೀರೆ ಉಟ್ಕೊಂಡು ಹೋಗಕ್ಕಾಗತ್ತೇನೆ? ಅದಲ್ಲ ಕಣೆ, ಇವತ್ತಿಂದ ಧನುರ್ಮಾಸ ಶುರು. ಮಡಿ ಉಟ್ಕೊಂಡು ಮರ ಸುತ್ತಿದ್ರೆ ಒಳ್ಳೆ ವರ ಸಿಗ್ತಾನಂತೆ. ಹೌದಾ? ಲೇಪೆಕ್ರು, ಮರ ಸುತ್ತದ ತಕ್ಷಣ ವರ ಸಿಗೋ ಹಾಗಿದ್ದಿದ್ರೆ ಹೆಣ್ಣೆ ಹೆತ್ತ ತಂದೆ ತಾಯಿಗಳೆಲ್ಲ ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕಾಗಿತ್ತು? ಅಲ್ಲಿ ನೋಡು, ನಾನ್ ಮರ ಸುತ್ತದೇ ಇದ್ರು ಆ ವರ ನನ್ನ ಹಿಂದೆ ಹ್ಯಾಕ್ ಸುತ್ತಾ ಇದ್ದಾನೆ ಅಂತ. ಈ ತಡಿಯನ, ಕಾಲೇಜ್ ನಲ್ಲಿ ನಿನ್ ಹಿಂದೆ ಸುತ್ತಿ ಸಾಲ್ದು ಅಂತ ಇಲ್ಗೂ ಬಂದಿದ್ದಾನ? ಅವನ್ ಹಾಗೆ ಸುತ್ತಿರ್ಲಿ, ನಿನ್ ಬಾ. ನೀನ್ ಹೊರಡು, ನಾನು ಅವನ ವಿಚಾರಿಸ್ಕೋತೀನಿ. ಬೆಳಗ್ಗೆ ಎದ್ದು ನಿನ್ ದೃಷ್ಟಿ ಅವನ ಮೇಲೆ ಬಿತ್ತ? ಪಾಪ ಅವನ, ದೇವ್ರೇ ಕಾಪಾಡ್ಬೇಕು. ನಾನ್ ಬರ್ತೀನಿ. ಮರ ಚೆನ್ನಾಗ್ ಸುತ್ತು, ಒಳ್ಳೆ ವರ ಸಿಗ್ತಾನೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿಲ್ಲಿ? ಅದೇ, ನಿಮ್ಮನ್ನ ನೋಡೋಣ ಅಂತ ಬಂದೆ. ನೀನ್ ಮನೆ ಮುಂದೆ ಬೀಟ್ ಹಾಕ್ದಾಗ್ಲೇ ಗೊತ್ತು ನನ್ ನೋಡಕ್ಕೆ ಬಂದಿದ್ಯಾ ಅಂತ. ಏನ್ ವಿಷಯ? ಏನ್ ಹೀರಾ, ಈಗ ಹೊಸ್ತಾಗ್ ಕೇಳ್ತಾ ಇದೀರಾ?
ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಗೊತ್ತಾ? ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಓಯ್, ನಿನ್ನ ಪ್ರಾಣ ನನ್ನ ಹತ್ರ ಇಡು ಅಂತ ನಾನೇನು ಹೇಳಿದ್ನ? ಇಡೋಕೆ ನಾನೇನು ಸೂಟ್ ಕೇಸ ಬ್ಯಾಂಕಾ? ಹೀರಾ, ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನು ಜೀವನ ಬಿಟ್ಬಿಡ್ತೀನಿ. ಐ ಆಮ್ ಸಾರಿ ದಾಸ್, ನಾನು ನಿಮ್ಮನ್ನ ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ದಾಸ್ 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 ದಾಸ್! ಹಾಯ್ ಫ್ರೆಂಡ್ಸ್, ವಾಟ್ ಎ ಸರ್ಪ್ರೈಸ್! ಏನಿವೆಲ್ಲ ಇಲ್ಲಿ? ಹೀರಾ 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 ಏನಾಯ್ತು? ಹೀರಾ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ಲು. ವಾಟ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ದಾಸ್, ಬಾಡಿ ಸ್ಮಶಾನದಲ್ಲಿದೆ. ಬಂದಿದ್ಯಾ? ಬಾ ದಾಸ್, ನಾನು ನಿಮ್ಗೋಸ್ಕರನೇ ಕಾಲ್ತಾ ಇದ್ದೀನಿ. ಅರೆ, ಯಾಕೆ ಹಾಗೆ ಮಾಡ್ತಾ ಇದ್ಯಾ? ನಾನು ದಾಸ್, ನಿನ್ ಹೀರಾ. ಹೀರಾ? ಹೌದು ದಾಸ್, ಇಲ್ಲಿ ನೋಡು, ನನ್ನ ದೇಹನ ಎಲ್ಲರೂ ಸೇರಿ ಚಿತೆಗೆ ಹಾಕೊಳ್ತೋದ್ರು. ನನ್ ಮೇಲೆ ಜೀವನ ಇಟ್ಕೊಂಡಿದ್ ನೀ ಬರ್ಲಿಲ್ವಲ್ಲ ಅಂತ ನನ್ನ ಆತ್ಮ ಗೋಳಾಡ್ತಿತ್ತು. ಸದ್ಯ ಬಂದಿಲ್ಲ. ನೀನ್ ಆತ್ಮ ಅಂತ ಬೇಕಾದ್ರೂ ಅನ್ಕೋ, ದೆವ್ವ ಅಂತ ಬೇಕಾದ್ರೂ ತಿಳ್ಕೋ. ಪ್ರೀತಿಗೋಸ್ಕರ ಜೀವನೇ ಕೊಡ್ತೀನಿ ಅಂದಿದ್ಯಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಈ ಚಿತೆಯಲ್ಲಿ ಬಿದ್ದು ಪ್ರಾಣಾರ್ಪಣೆ ಮಾಡ್ಕೋ. ನಮ್ಮಿಬ್ರು ದೇಹಗಳು ಒಂದಾಗ್ಲಿಲ್ಲ, ಆತ್ಮನಾದ್ರೂ ಒಂದಾಗ್ಲಿ. ಬೇಗ ಬಾ ದಾಸ್. ಇಲ್ಲ, ಹಾಗಾದ್ರೆ ನಿನ್ನ ಪ್ರೇಮ ಸುಳ್ಳ? ಹೌದು, ನಿಜವಾಗ್ಲೂ ನಾನು ನಿನ್ ಪ್ರೀತಿಸಿರ್ಲಿಲ್ಲ. ನಿನ್ ನಂಬಿಸಿ ಮೋಸ ಮಾಡ್ಬೇಕಂತ ನಾಟಕ ಆಡ್ತಿದ್ದೆ. ನಾಟಕನ? ಹೌದು.
ಒಂದ್ ನಿಮಿಷ. ಏನ್ ಮಾಡ್ತಾ ಇದ್ರ ನೀವು? ನಾನು ಹಂಸಲೇಖ ಅವ್ರ ಮ್ಯೂಸಿಕ್ ಕೇಳ್ತಾ ಇದ್ದೀನಿ. ನೀವು ಒಂದ್ಸರಿ ಕೇಳಿ ಅವ್ರ ಮ್ಯೂಸಿಕ್. ಬೇಡಪ್ಪ ನೀನೆ ಕೇಳು. ಸರ್ ಸರ್ ಒಂದ್ಸರಿ ಕೇಳಿ, ಅವ್ರ ಫ್ಯಾನ್ ಆಗ್ಬಿಡ್ತೀರಾ. ಕೇಳಿಸ್ತಾ ಇದೆಯಾ ಸರ್? ಇಲ್ವಾ? ಟ್ರೈ ಮಾಡಿ. ಕೇಳಿಸ್ತಾ ಇಲ್ಲ. ಅದ್ಯಾಕೆ ಕೇಳುತ್ತೆ? 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನ್ಗೆ ಕೇಳಿಸ್ತಾ ಇಲ್ಲ. ಒಂದು ನಿಮಿಷದಲ್ಲಿ ನಿಮ್ಗೆ ಯಾಕೆ ಕೇಳುತ್ತೆ? ಒಂದ್ 5 ವರ್ಷ ಟ್ರೈ ಮಾಡಿ, ನಿಮ್ಗೂ ಕೇಳಿಸ್ಬೋದೇನೋ ಅಪ್ಪ. ಏನಂತೀರಾ? ಓ, ಮೆಂಟಲ್ ಕೇಸ್ ಅಂತ ಕಾಣುತ್ತೆ. ಓ ನಮಸ್ಕಾರ ಸರ್. ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಅದು ನೋಡಿ ಸರ್, ನಾನು ಅಮಿತಾಬ್ ಬಚ್ಚನ್. ಅಲ್ಲ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ಸರ್. ನಾನು ಸೋಲೆ ಪಿಕ್ಚರ್ ಶೂಟಿಂಗ್ ನಿಂದ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾನೆ ಇದ್ದೀನಿ, ಯಾರು ನಂಬ್ತಾನೆ ಇಲ್ಲ. ಅದ್ ಯಾಗ ನಂಬುತ್ತಾರೆ? ನಾನು ಮೊದ್ಲು ಇಲ್ಲಿಗೆ ಬಂದಾಗ ಮಹಾತ್ಮ ಗಾಂಧಿ ಅಂತ ಅನ್ಕೊಂಡಿದ್ದೆ. ನಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಗೊತ್ತಾಯ್ತು ನಾನು ಮಹಾತ್ಮ ಗಾಂಧಿ ಅಲ್ಲ ಅಂತ. ಪರವಾಗಿಲ್ಲ ಕಣಯ್ಯ, ಚೇತರಿಸ್ಕೊಂಡ್ಬಿಟ್ಟಿದ್ಯಾ? ಈಗ ನೋಡೋಣ ನೀನ್ ಯಾರು ಅಂತ. ಸರ್, ನಾನ್ ಮಹಾತ್ಮ ಗಾಂಧಿ ಅಲ್ಲ, ಸುಭಾಷ್ ಚಂದ್ರ ಬೋಸ್. ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಡಾಕ್ಟರ್, ರಾತ್ರಿಯಿಂದ ಗರ ಬಡ್ದ ಕೂತಿದ್ದಾನೆ. ಏನಾಯ್ತು ಹೇಳು ಅಂತಂದ್ರೆ ಹೀರಾ ಹೀರಾ ಅಂತ ಇದ್ದಾನೆ. ಏನ್ ನಿಮ್ಮ ಹೆಸರು? ಶಿವದಾಸ್. ಏನ್ರಿ ಶಿವದಾಸ್, ಯಾರದು ಹೀರಾ? ಏನ್ ಮಾಡಲು ನಿಮ್ಗೆ? ಹೀರಾ ಹೀರಾ ಗಾಬರಿ ಆಗ್ಬಿಡಿ, ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್, ಹೇಳಪ್ಪ ಹೇಳು. ಸೀತು ಸೀತು. ಹಾಯ್ ಹೀರಾ, ಎಲ್ಲಿ ಹೊರಟೋಗಿದ್ದೆ? ನಿನ್ನೆಯಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು. ಹೌದು, ಇದೇನೆ ಇದು, ಒಳ್ಳೆ ಅಣ್ಣಮ್ಮನ ಥರ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಕಾಲೇಜಿಗೆ ಬರೋ ಐಡಿಯಾ ಇಲ್ವಾ? ಇವತ್ತು ಅವಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಕಣಮ್ಮ. ಗಂಡಿನ ಕಡೆಯವ್ರ? ಏನಮ್ಮ, ನಿನ್ ಫ್ರೆಂಡ್ ಇಷ್ಟು ಬೇಗ ಮರ್ತ್ಬಿಟ್ಯಾ? ನನಗೊಂದ್ ಮಾತು ಹೇಳಲೇ ಇಲ್ವಲ್ಲ. ಇದು ದಿಢೀರ್ ನಿನ್ನೆ ಫಿಕ್ಸ್ ಆಯ್ತು ಕಣೆ, ಈ ವಿಷಯ ನಿನ್ಗೆ ಹೇಳ್ಬೇಕು ಅಂತ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ. ಎಲ್ಲಿ ನಿನ್ ಕಾಣ್ಲೇ ಇಲ್ಲ? ಅಯ್ಯೋ, ನಿನ್ನೆ ಇದೆಲ್ಲ ಒಂದ್ ದೊಡ್ಡ ಕಥೆ ಬಿಡು. ಅದ್ ಸರಿ, ಎಕ್ಸಾಮ್ನೆ ಮುಗಿಸ್ತೇ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ಯಲ್ಲೆ. ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾಳ ಅವಳು, ಎಕ್ಸಾಮ್ ಆದ್ಮೇಲೆ ಮದ್ವೆ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಮತ್ತೇನೇನ್ ಆಂಟಿ, ಎಕ್ಸಾಮ್ ಮುಗಿದ ಮೇಲೇನೆ ಅವಳ ಮದ್ವೆ. ಅವ್ಳು ಬಂದ್ರು ಅಂತ ಕಾಣುತ್ತೆ. ಇದೇನ್ ಆಂಟಿ ಇವಳು ಇಷ್ಟೊಂದು ನಾಚ್ಕೋತಾಳೆ? ದಯವಿಟ್ಟು ಕೂತ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ. ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು. ಭಾಗ್ಯಲಕ್ಷ್ಮಿ ಹಾಗೆ ಬಂದಿಲ್ಲ, ನಮ್ಮನೆ ಭಾಗ್ಯಲಕ್ಷ್ಮಿನ ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ. ಯಾರು ಈ ಹುಡುಗಿ? ಹೀರಾ ಅಂತ, ನನ್ನ ಮಗಳ ಗೆಳತಿ. ನಮಸ್ಕಾರ. ಸೀತನ್ ಕರ್ಕೊಂಡ್ ಬರಮ್ಮ. ಮನೆ ಸ್ವಲ್ಪ ಚಿಕ್ಕದು, ಮನಸ್ಸು ದೊಡ್ಡದಿದೆಯಲ್ಲ. ಏನಯ್ಯ ಹುಡುಗಿ ಒಪ್ಪಿಗೆನಾ? ಒಪ್ಪದೆ ಏನ್ ಮಾಡ್ತಾರೆ, ನಮ್ ಹುಡುಗಿ ಅರಗಿಣಿ. ನಿಮ್ ಅರಗಿಣಿಗೆ ಮೊದ್ಲು ನಮ್ ಹುಡುಗ ಇಷ್ಟ ಅದನ್ನ ಕೇಳಮ್ಮ. ಏಯ್, ಒಪ್ಪಿಗೆ ಆಯ್ತೇನೆ, ನಾಚ್ಕೊಂಡು ನೋಡೋದ್ಲಲ್ಲ, ಒಪ್ಪಿಗೆ ಅಂತಾನೆ. ನೀವೊಂದಿನ ನಮ್ ಮನೆಗೆ ಬಂದ್ರೆ ಮಿಕ್ಕ ವಿಷಯ ಎಲ್ಲ ಮಾತಾಡ್ಬಿಟ್ಟು ದಿನ ಗೊತ್ತ ಮಾಡ್ಬಿಡೋಣ. ಆಗ್ಲಿ, ನಾಳೆನೆ ಬರ್ತೀನಿ. ಈಗ ಬರ್ದಾಗಿತ್ತಮ್ಮ. ಚಂದ್ರು, ಯಾಕ್ರೋ ಎಲ್ಲ ಒಂಥರ ಡಲ್ ಆಗಿದ್ದೀರಾ? ಶಿವದಾಸ್ಗೆ ಮೆಂಟಲ್ ಶಾಕ್ ಆಗಿದೆ. ಮೆಂಟಲ್ ಶಾಕ್ ಯಾಕೆ? ನನ್ನನ್ನು ಕೇಳಿ ಹೇಳ್ತೀನಿ, ನಿನ್ನನ್ನ ಜಾಣೆ ಅಂತ ತಿಳ್ಕೊಂಡಿದೆ. ನೀನ್ ಕಾಲೇಜಿಗೆ ಬರೋದು ಓದೋದಕ್ಕೋ, ಇಲ್ಲ ಹುಡುಗನ ಲವ್ ಮಾಡಿ ಅವ್ರ ತಲೆ ಕೆಡಿಸಿ ಹುಚ್ಚ ಆಸ್ಪತ್ರೆ ಸೇರ್ಸೋದಕ್ಕೋ? ಅಯ್ಯೋ ಸರ್, ನಾನು ಅವನ ಲವ್ ಮಾಡ್ಲಿಲ್ಲ, ಅವನೇ ನನ್ನ ಹಿಂದೆ ಸುತ್ತಿ ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ನಾನು ಹೊಣೆನಾ? ನೋಡಮ್ಮ, ನಿನ್ನ ಹತ್ರ ಏನ್ ಮಾತು, ನಿನ್ ಪೇರೆಂಟ್ಸ್ ಕರ್ಕೊಂಬಾ, ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೆ ನೀನ್ ಕಾಲೇಜಿಗೆ ಬರಬೇಡ. ಇಲ್ಲ ಸರ್. ನಾ ಈ ಚಂದ್ರು, ಏನಾಯ್ತು ಅಂತ ಹೇಳೋ. ಹೌದು ಹೀರಾ, ದಾಸ್ಗೆ ಮೆಂಟಲ್ ಶಾಕ್ ಆಗಿದೆ, ಅವನೀಗ ಹಾಸ್ಪಿಟಲ್ ಇದ್ದಾನೆ. ಶಿವದಾಸ್, ಇನ್ಮೇಲಾದ್ರೂ ಹೀರಾ ಸಾಹಸಕ್ಕೆ ನೀವು ಹೋಗ್ಬಿಡಿ.
ಅಕಸ್ಮಾತ್ ಅವಳೇ ನಿಮ್ಮನ್ನು ಕೆಣಕಕ್ಕೆ ಬಂದ್ರೆ ಆದಷ್ಟು ನೀವು ಅವಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಆ ಹುಡುಗಿ ಕ್ಯಾರೆಕ್ಟರ್ ನೋಡಿದ್ರೆ ಐ ಥಿಂಕ್ ಶಿ ಮಸ್ಟ್ ಬಿ ಎ ಸ್ಯಾಡಿಸ್ಟ್. ಥ್ಯಾಂಕ್ ಯು ಡಾಕ್ಟರ್, ದೇವ್ರು ಒಳ್ಳೇದು ಮಾಡಲಿ. ಬರ್ತೀವಿ ಡಾಕ್ಟರ್. ನಮಸ್ಕಾರ. ಇನ್ಮೇಲೆ ಈ ಥರ ಎಲ್ಲ ತಲೆ ಕೆಡಿಸ್ಕೊಬಿಡ ದಾಸ್. ಆಯ್ತಪ್ಪ. ರೀ ಡಾಕ್ಟರ್, ಏನ್ ತಿಳ್ಕೊಂಡಿದ್ದೀರಿ ನೀವು ನನ್ನ? ಬರೀ ಅವನು ಹೇಳಿದ ವಿಷಯನೆಲ್ಲ ಕೇಳ್ಕೊಂಡು ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ, ಅವನ ಯಾಕೆ ನನ್ನ ಹಿಂದೆ ಸುತ್ತಬೇಕಾಗಿತ್ತು? ನನಗಿಷ್ಟ ಇಲ್ದಿರೋ ವಿಷಯಕ್ಕೆ ಯಾರೇ ತಲೆ ಹಾಕಿದ್ರು ನನ್ನ ಹೀಗೆ ಬುದ್ಧಿ ಕಲ್ಸೋದು ಅಲ್ರಿ? ಏನ್ರಿ ಅಂದ್ರಿ ನೀವು ನನ್ನ? ಸ್ಯಾಡಿಸ್ಟ್ ಅಂತನ? ನೀವು ಸ್ಯಾಡಿಸ್ಟು. ಇನ್ನೊಂದು ಸಾರಿ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ಬಿ ಕೇರ್ಫುಲ್. ಒಬ್ಬರೇ ಬಂದಿದ್ರಾ? ಯಾಕೆ? ಯಾಕೆಂದ್ರೆ ಸಾಮಾನ್ಯವಾಗಿ ಇಲ್ಲಿ ಯಾರು ಒಬ್ಬರೇ ಬರೋದಿಲ್ಲ, ಯಾರಾದ್ರೂ ಜೊತೆಲಿ ಕರ್ಕೊಂಡ್ ಬರ್ತಾರೆ. ಜಾಸ್ತಿ ಗಲಾಟೆ ಮಾಡಿದ್ರೆ ಕೈ ಕಾಲು ಕಟ್ಟಿ ಕರ್ಕೊಂಡ್ ಬರ್ತಾರೆ. ರೀ, ಕೈ ಕಾಲು ಕಟ್ಟಿ ಕರ್ಕೊಂಡ್ ಬರೋದಕ್ಕೆ ನನಗೇನು ಹುಚ್ಚ? ಹುಚ್ಚಲ್ಲ, ವರ್ಬಲ್ ಡೈರಿಯಾ ಅನ್ನೋ ಕಾಯಿಲೆ. ವರ್ಬಲ್ ಡೈರಿಯಾ ಹಾಗಂದ್ರೆ? ಅಂದ್ರೆ ಬಾಯಿ ಬೇದಿ ಅಂತ. ಏನ್ರಿ ಹಾಗಂತೀರಾ? ಮತ್ತಿನೇನ್ರಿ? ಅಲ್ರಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಇದೆ ಒಳಗೆ ಬಂದಿರೀತಿ ವಟವಟ ಅಂತ ಕೂಗಾಡ್ರೆ ಇನ್ನೇನ್ರಿ ಅಂದಕ್ಕು? ಈಗ ಡಿಸ್ಚಾರ್ಜ್ ಆಗಿ ಹೋದ್ನಲ್ಲ ಗೋಬೆ ದಾಸ್, ಅವನಿಗೆ ಹುಚ್ಚಿಡಿ ಹೋಗಿ ಮಾಡಿದ್ದೆ ನಾನು ಹೀರಾ. ಹೌದಾ? ಅದ್ ಸರಿ, ಈಗ ಇಲ್ಲಿ ಯಾಕೆ ಬಂದು ಕೂಗಾಡ್ತಾ ಇದ್ರ? ನೀವು ನನ್ನ ಸ್ಯಾಡಿಸ್ ಅಂದ್ರಲ್ಲ ಅದಕ್ಕೆ. ಅಲ್ರಿ, ಅಂದವಾದ ಹುಡುಗಿನ ನೋಡಿದಾಗ ವಯಸ್ಸಿಗೆ ಬಂದ ಹುಡುಗರು ಪ್ರೀತಿಸ್ಬೇಕು ಅಂತ ಆಸೆ ಪಡೋದು ಸಹಜನೇ. ಇಷ್ಟ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ಪ್ರೀತಿಸ್ತೇನೆ ಅಂತ ಹೇಳಿ ನಾಟಕ ಮಾಡಿ ಅವನ ಸ್ಮಶಾನಕ್ಕೆ ಬರ ಹೇಳಿ ಹೆದರ್ಸೋರ್ನ ಸ್ಯಾಡಿಸ್ಟ್ ಅಂತ ಕರೀದೆ, ಪ್ರೇಮಮಯ ಅಂತ ಕರೆಯಕ್ಕಾಗುತ್ತೆ? ನನಗೆ ಇಷ್ಟ ಇಲ್ಲ ಅಂದ್ರೆ ಹಿಂದೆ ಹಿಂದೆ ಸುತ್ತಾ ಇದ್ದ, ಅದಕ್ಕೆ ಹಾಗೆ ಮಾಡಿದೆ. ಓಹೋ, ಹಾಗಾದ್ರೆ ಹಿಂದೆ ಬಿದ್ದವ್ರಿಗೆಲ್ಲ ಹೀಗೆ ಮಾಡ್ತೀರಾ? ಹೌದ್ರಿ, ನಮ್ಮಮ್ಮ ನನ್ನ ಬೆಳೆಸಿರೋದೇ ಹಾಗೆ. ಬಹುಶಃ ನಿಮ್ಮ ತಾಯಿಗೆ ಯಾರೊಬ್ಬ ಗಂಡಸಿಂದ ಜೀವನದಲ್ಲಿ ಭಾರಿ ಪೆಟ್ಟು ಬಿದ್ದಿರ್ಬೇಕು. ಓಹೋ, ತಾವು ನೋಡಿದ್ರು? ನೋಡ್ಬೇಕಾ? ನಿಮ್ಮನ್ನು ಬೆಳೆಸಿರೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ? ಇನ್ನೂ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ, ನೀವು ತಂದೆ ಅಣ್ಣ ತಮ್ಮಂದ್ರ ಮಧ್ಯೆ ಬೆಳೆದೇ ಇಲ್ಲ ಅನ್ಸುತ್ತೆ. ನೀವಿಷ್ಟೆಲ್ಲ ಹೇಳ್ತೀರಲ್ಲ, ನಮ್ ತಂದೆ ನಮ್ಮಮ್ಮನ್ ಬಿಟ್ಟು ಹೋಗೋದಕ್ಕೆ ಏನ್ ಕಾರಣ ಇರಬಹುದು ಅಂತೀರಾ? ಅದನ್ನ ನಿಮ್ ತಾಯಿನ ಕೇಳಿ. ಯಾಕ್ರ ಹಂಗೋದೆ ತಿಂದೆ? ನಾನ ವಜೆ ತಿಂದೆ, ಅವಳೇ ನನ್ನ ಕೈಯಲ್ಲಿ ವಜೆ ತಿಂದ್ಲು. ಯಾರ ಮಕ ನೋಡಿದ್ಲೋ ಏನಪ್ಪ? ಅಮ್ಮ ಹೀರಾ, ಇಷ್ಟೊತ್ತು ಎಲ್ಲೋಗಿದ್ಯಮ್ಮ? ಇವತ್ ನನಗೊಂದು ವಿಷಯ ಗೊತ್ತಾಗ್ಬೇಕು. ನಮ್ಮಪ್ಪ ಯಾರು? ಆ ಮನುಷ್ಯ ನಮ್ಮನ್ನ ಯಾಕೆ ಬಿಟ್ಟ? ಇದೇ ತಾನೆ ನೀನ್ ಕೇಳ್ಬೇಕಂತಿರೋ ಪ್ರಶ್ನೆ. ಹೌದು, ಈಗ ಅದನ್ನ ತಿಳ್ಕೊಂಡು ಆಗಬೇಕಾಗಿರೋದೇನಿದೆ? ಈ ಅಮ್ಮ ನಿನಗೆ ಯಾವ್ದ್ರಲ್ಲೇ ಕೊರತೆ ಮಾಡಿದಾಳೆ? ಅಮ್ಮ, ನೀ ನನಗೆ ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲಮ್ಮ. ಆದ್ರೆ ಸೀತನ್ ಮನೆಗೆ ಹೋದಾಗ್ಲೆಲ್ಲ ಆ ಅಪ್ಪ ಮಗಳ ಅನುಬಂಧ ನೋಡ್ತಾ ಇದ್ರೆ ನನಗೆ ಯಾಕೆ ಆ ಸುಖ ಇಲ್ಲ ಅಂತ ಸಂಕಟ ಆಗುತ್ತೆ ಗೊತ್ತಾ? ಹೀರಾ, ದೇವ್ರು ಎಲ್ಲಾರ್ಗೂ ಎಲ್ಲ ವರಾನು ಕೊಡಲ್ಲಮ್ಮ. ಬೇಡದಿರೋ ವ್ಯಕ್ತಿ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಮ್ಮ, ನನಗೀಗ ಅಪ್ಪ ಬೇಕು ಅಂತ ಕೇಳ್ತಾ ಇಲ್ಲಮ್ಮ. ನಮ್ಮನ್ನ ಯಾಕೆ ದೂರ ಮಾಡಿದ್ರು ಅಂತ ಕೇಳ್ತಾ ಇದ್ದೀನಿ. ಹೇಳ್ಬೇಕಂತ ಪರಿಸ್ಥಿತಿ ಬಂದಾಗ ಹೇಳ್ತೀನಿ. ಏನಮ್ಮ, ನಿನ್ನ ಪೇರೆಂಟ್ಸ್ನ ಕರ್ಕೊಂಬಂತ ಹೇಳಿದ್ನಲ್ಲ ಎಲ್ಲಿ? ಸರ್, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಪೇರೆಂಟ್ಸ್ನ ಕರ್ಕೊಂಬರ್ಬೇಕು? ಈ ವಿಷಯದಲ್ಲಿ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದೆ ದಾಸ್. ಎಕ್ಸ್ಕ್ಯೂಸ್ ಮಿ ಸರ್. ಓ ದಾಸ್, ಹೇಗಿದ್ಯಾ? ನಿನ್ನ ವಿಚಾರನೆ ಮಾತಾಡ್ತಿದ್ದೆ. ಪರವಾಗಿಲ್ಲ ಸರ್, ಹೀರಾನ ಕ್ಷಮಿಸ್ಬಿಡಿ ಸರ್. ಅವಳು ತಪ್ಪು ಏನೂ ಇಲ್ಲ, ನನಗೆ ಮೆಂಟಲ್ ಶಾಕ್ ಆಗಿದ್ದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಏನಯ್ಯ ನೀನು, ವಿಷಯ ಸರಿಯಾಗಿ ತಿಳ್ಕೊಳ್ದೆ ಅವಳನ್ನ ತುಂಬಾ ಬೈದು ಬಿಡ್ನಲ್ಲಯ್ಯ. ಹೀರಾ, ಬೇಜಾರು ಮಾಡ್ಕೋಬೇಡಮ್ಮ. ಇಟ್ಸ್ ಓಕೆ ಸರ್. ಹೀರಾ, ಐ ಆಮ್ ಸಾರಿ. ಪರವಾಗಿಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ಏನೈತೆ? ಆಗೋದೇನ್ ಬಂತು? ಸಾರಿ ಅಂತ ಕೇಳ್ಕೊಂಡ. ಆ ಡಾಕ್ಟರ್ ಚೆನ್ನಾಗಿ ಬುದ್ಧಿ ಹೇಳಿ ಕಳ್ಸಿರ್ಬೇಕು. ಯಾರು? ಆ ಮೆಂಟಲ್ ಡಾಕ್ಟರಾ? ನನ್ನ ಕೈಯಿಂದ ತಪ್ಪಿಸ್ಕೊಂಡ, ಇಲ್ಲಾಂದ್ರೆ ಹಲ್ಲು ಉದುರಿಸ್ಬಿಡ್ತಿದ್ದೆ. ಯಾಕೆ? ಎರಡು ಮಾತಂದ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಏನಂದ್ರು? ನಾನು ಸ್ಯಾಡಿಸ್ಟ್ ಅಂತೆ. ಚೇಚೆ, ನಿನ್ ಮನ್ಸು ಬೆಣ್ಣೆ ಇದ್ದ ಹಾಗೆ. ಇನ್ನೇನಂದ? ನನಗೆ ಬಾಯ್ ಭೇದಿ ಅಂತೆ. ಯಾಕೋ ಕಿಸಿತ್ಯಾ? ಸುಮ್ನೆ ಬಿಟ್ಟ ನೀನವ್ನ? ಡಾಕ್ಟರ್ ಅಂತ ಸುಮ್ನೆ ಬಿಟ್ಟೆ ಕಣೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವನ ಕಥೆ. ಆ ಡಾಕ್ಟರ್ ವಿಷಯ ಹೇಳಿದ್ರೆ ನೀನ್ ಯಾಕೋ ಮುಖ ಗಂಟು ಹಾಕೋತಿಯಾ? ಏನಿಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಏನಿರ್ಬೋದು ಅನ್ಕೊಂಡೆ. ಇರುತ್ತೆ ಇರುತ್ತೆ, ಅವನ ಪಿಂಡ. ಒಂದ್ ವಿಷಯ ಮರ್ತ್ಬಿಟ್ಟೆ, ನಾಳೆ ಸಾಯಂಕಾಲ ನನ್ನ ಹುಡ್ದಬ್ಬ ಇದೆ, ಮನೆಗ್ ಬಂದ್ಬಿಡಿ. ಬರ್ತೀನಿ, ಹೋಗ್ ಬರೇ. ಅದಕ್ಕೂ ರೋಪ್ ಆಗ್ತಾಳಲ್ಲಪ್ಪ. ಅರೇ,
ಬರ್ಡೇ ಅಂತ ಹೇಳ್ದ, ಯಾರು ಕಾಣ್ತಾನೆ ಇಲ್ಲ. ಚಂದ್ರು, ಚಂದ್ರು, ಯಾರು? ನೀವೇನ್ರಿ ಇಲ್ಲಿ? ಚೆನ್ನಾಗಿದ್ದೀರಿ ಅಲ್ರಿ? ನಮ್ಮನೆಗೆ ಬಂದು ನನ್ನನ್ನ ನೀವೇನ್ ಇಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ಅದ್ ಸರಿ, ನೀವೇನ್ ಇಲ್ಲಿ? ಅದು ನಾನು ಚಂದ್ರು ಬರ್ತದೇ. ಓಹೋ, ಈ ಕಿತಾಪತಿಯ ಲೌಂದೇನಾ? ಚಂದ್ರು, ಲೇ ಚಂದ್ರು, ಬಂದೆ ಅಣ್ಣ. ಕಿಸ್ತಿ ಸಾಕು, ಇವ್ರೇನಾಗ್ಬೇಕು ನಿನ್ಗೆ? ನಮ್ಮ ಅಣ್ಣ. ಅಣ್ಣನಾ? ಓಹೋ, ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಬರ್ತದೆ ಅಂತ ನಾಟಕ ಆಡಿ ನನ್ನ ಫೋನ್ ಮಾಡ್ಬೇಕು ಅಂತಿದ್ದೀರಾ? ನನ್ನ ವಿಷಯ ಗೊತ್ತು ತಾನೇ? ಅದಕ್ಕಲ್ಲ, ನಮ್ಮ ಅಣ್ಣನ ಪರಿಚಯ ಮಾಡ್ಕೊಳ್ಳೋಣ ಅಂತ. ನೀನೇನು ಪರಿಚಯ ಮಾಡ್ಕೊಡೋದು? ಅವ್ರ ನನಗ್ ಮೊದ್ಲೇ ಗೊತ್ತು. ಹೌದಾ, ಒಳ್ಳೇದೇ ಆಯ್ತು. ನೀವಿಬ್ರು ಮಾತಾಡ್ತಾ ಇರಿ, ತಿನ್ನಕ್ಕೆನಾರು ತರ್ತೀನಿ. ಇವ್ರ ಜೊತೆ ಏನ್ ಮಾತಾಡೋದು? ಮಾತಾಡಬಾರ್ದ? ಮಾತಾಡಿದ್ರೆ ಸ್ಯಾಡಿಸ್ಟ್ ಅಂತೀರಾ? ತಪ್ಪು ತಿಳ್ಕೊಬೇಡಿ, ಅವತ್ ನಿಮ್ ನೋಡಿದ ತಕ್ಷಣ ನನ್ಗ ಅನಿಸ್ತು, ಹೇಳಿದೆ. ನೀವೆಲ್ಲ ಹೇಳ್ಬಿಡ್ತೀರಾ? ಅವತ್ತು ನಮ್ಮಪ್ಪ ನಮ್ಮಅಮ್ಮನ್ ಬಿಟ್ಟು ಹೋಗೋದ ಕಾರಣ ಏನು ಅಂತ ಕೇಳಿದಕ್ಕೆ ನಿಮ್ಮ ಅಮ್ಮನ ಕೇಳು ಅಂತ ಜಾರ್ಕೊಂಡ್ಬಿಟ್ರಿ. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಏನ್ ಕಾರಣ ಇರ್ಬೋದು? ನಿಮ್ ತಂದೆಗೆ ವರದಕ್ಷಿಣೆ ಹುಚ್ಚು ಹಿಡಿದು ನಿಮ್ ತಾಯಿನ ಓಡಿಸಿರ್ಬೋದು, ಇಲ್ಲ ಪರಸ್ತ್ರೀ ಸಂಬಂಧನೂ ಕಾರಣವಾಗಿರ್ಬೋದು, ಇಲ್ಲ ನಿಮ್ ತಾಯಿ ಗಯಾಳಿ ಆಗಿರ್ಬೋದು, ಅಥವಾ ನಿಮ್ ತಾಯಿ ನಡತೆ ಸರಿ ಇಲ್ಲದೇನೂ ಇರ್ಬೋದು. ಏನು ನನ್ ತಾಯಿ ನಡತೆ ಸರಿ ಇಲ್ವಾ? ಇನ್ನೊಂದು ಸಾರಿ ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಏಯ್ ಸೋಡಾ, ಕಾಲೇಜಿಗೆ ಬಾರೋ ನನ್ನ ಮಗನೇ, ವಿಚಾರಿಸ್ಕೊತೀನಿ. ಹೀರಾ, ಎಕ್ಸಾಮ್ ಚೆನ್ನಾಗಿ ಮಾಡ್ತೀಯಾ? ಹೀರಾ, ನನ್ನ ಜೊತೆ ಮಾತಾಡಲ್ವಾ? ನಿನ್ನ ಹತ್ರ ಏನ್ ಮಾತು? ನೀನ್ ತುಂಬಾ ದುಡುಕ್ತಿದ್ಯಾ ಹೀರಾ. ಏನೋ ದುಡ್ಕೋದು? ನಿಮ್ಮ ಅಣ್ಣ ಹೇಳಿದ್ ಸರಿನಾ? ನಮ್ಮಅಮ್ಮ ನಡತೆ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ನೋಡಿದ್ನೇನು ಅವನು? ನೋಡಿದೀನಿ ಅಂತ ಹೇಳದ್ನ? ನಿಮ್ಮ ಅಪ್ಪ ಅಮ್ಮ ದೂರ ಆಗಿದ್ದ ಕಾರಣ ಏನಿರ್ಬೋದು ಅಂತ ಹೇಳದ, ಅದು ನೀನ್ ಕೇಳಿದ್ದಕ್ಕೆ. ಏನೋ ಬುದ್ಧಿವಂತ ಅಂತ ಕೇಳ್ದೆ, ಅವತ್ ನಾನು ಅವನ ಸುಮ್ನೆ ಬೈದಿದ್ದಕ್ಕೆ ಅವನ್ ಈ ರೀತಿನ ಸೇರಿ ತೀರಿಸ್ಕೊಳ್ಳೋದು ಅಲ್ವೋ ಚಂದ್ರು? ನಮ್ಮಅಮ್ಮನ ಬಗ್ಗೆ ಅಷ್ಟೊಂದು ಈಸಿಯಾಗಿ ಮಾತಾಡಿದ್ನಲ್ಲ, ಅದೇ ಅವ್ರ ಅಮ್ಮನ ಬಗ್ಗೆ ಮಾತಾಡಿದ್ರೆ ಸುಮ್ನೆ ಬಿಡ್ತಿದ್ದೇನೋ? ನಿಮ್ಮ ಅಣ್ಣನ ಗ್ರಹಚಾರ ನೆಟ್ಟಗಿತ್ತು ಉಳ್ಕೊಂಡ, ಇಲ್ಲಾಂದಿದ್ರೆ ಅವನ ಮುಖ ಗುಲಾಬ್ ಗುಲಾಬ್ ಜಾಮೂನ್ ಆಗೋಗ್ತಿತ್ತು. ನಮ್ಮ ಅಣ್ಣ ಹೇಳಿದ್ದು ಗ್ಯಾರಂಟಿ ಆಯ್ತು. ಏನು? ನಿನಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಟ್ರೀಟ್ಮೆಂಟಾ? ಯಾಕಂತೆ? ನೀನು ಸೆಮಿ ಕ್ರ್ಯಾಕ್ ಅಂತೆ, ಅದಕ್ಕೆ. ನಿಮ್ಮ ಅಣ್ಣ ನನಗೆ ಟ್ರೀಟ್ಮೆಂಟ್ ಕೊಡ್ತಾನಂತ ನೋಡ್ತಾ ಇರು, ಯಾರಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಎಕ್ಸ್ಕ್ಯೂಸ್ ಮಿ, ಅರುಣ್ ಇದ್ದಾರ? ಇನ್ನೂ ಬಂದಿಲ್ಲ. ನಮಸ್ಕಾರ ಸರ್. ಓಹೋ, ಏನು ಬಹಳ ಸಂತೋಷವಾಗಿದ್ದೀರಾ? ಈಗ ತಾನೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ. ಏನೋ ಡಿಸುಮ್ 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 ಫೈಟಿಂಗ್ ಫೈಟಿಂಗ್ ಸುಸ್ತಾ ಬಿಡ್ತು ಸರ್. ತಾವೇನು ಆಕ್ಟ್ರು? ಎಸ್ ಎಸ್. ಆಟೋಗ್ರಾಫ್ ಬೇಕಾ? ಜುಟ್ಟು ಆಕ್ಟ್ರು. ಏಯ್, ಏನ್ ನನ್ನ ಜುಟ್ಟು ಗಿಟ್ಟು ಅಂತ್ಯಾ ಸರ್? ನಾನ್ ಮಾಡಿದ ಪಿಕ್ಚರ್ 25 ವಾರ ಓಡಿದೆ ಗೊತ್ತಾ? ಹೌದು, ಯಾವ್ದು ನೀವ್ ಆಕ್ಟ್ ಮಾಡಿರೋ ಸಿಲ್ವರ್ ಜೂಬ್ಲಿ ಪಿಕ್ಚರು? ನಾಗರಾವ್ ಅವಿನ ರೋಸಾ ನೂರು ವರುಷ ನನ್ನ ರೋಸಾ ಮೂರು ನಿಮಿಷ ನಾಗರಾವ್ನ. ಅದ್ರಲ್ಲಿ ನಿಮ್ದು ಯಾವ ಪಾತ್ರ? ಒನ್ಕೆ ಒಬ್ಬವನ್ ಕಿಂಡಿಯಿಂದ ಶತ್ರುಗಳು ಒಬ್ಬೊಬ್ರೇ ಬರ್ತಾ ಇರ್ತಾರಲ್ಲ, ಅದ್ರಲ್ಲಿ ಯಾರನೇ ನಾನು ಜ್ಞಾಪಕ ಬಂತ ಇಲ್ವಲ್ಲ? ಅದ್ ಯಾಕೆ ಜ್ಞಾಪಕ ಬರುತ್ತೆ? ನೀವು ನೋಡೋ ಅಷ್ಟರಲ್ಲಿ ಒನ್ಕೆಯಿಂದ ವಧೆ ತಿಂದು ಸತ್ತೋಗ್ಬಿಟ್ಟಿರ್ತೀನಲ್ಲ. ಸುಳ್ಳು ಮೇಡಮ್, ಶುದ್ಧ ಸುಳ್ಳು. ಇಷ್ಟೊತ್ ನನಗೆ ಡೈರೆಕ್ಟರ್ ಅಂತ ಹೇಳ್ತಾ ಇದ್ದ, ಈಗ ನೋಡಿದ್ರೆ ನಾನು ಆಕ್ಟರ್ ಅಂತ ನಿಮ್ಮ ಹತ್ರ ರೀಲ್ ಬಿಡ್ತಾ ಇದ್ದಾನೆ, ನಂಬೇಡಿ. ಇವನ್ನ ಯಾಕೆ ಸುಳ್ಳು ಹೇಳ್ತೀರಾ? ಇಲ್ಲ ಸರ್, ಸಿಲ್ವರ್ ಜೂಬ್ಲಿ ಪಿಕ್ಚರ್ ನಲ್ಲಿ ನಾನು ಆಕ್ಟ್ ಮಾಡಿದ್ರು ಜನ ಗುರುತಿಸ್ತಾ ಇದ್ಮೇಲೆ ನಾನು ಯಾಕೆ ಆಕ್ಟ್ ಮಾಡ್ಬೇಕು? ನಾನು ಇನ್ಮೇಲೆ ಆಕ್ಟರ್ ಅಲ್ಲ, ಡೈರೆಕ್ಟರ್. ನಾನು ಪ್ರೊಡ್ಯೂಸರ್. ರೀ ಪ್ರೊಡ್ಯೂಸರೇ, ನನ್ನ ಕತೆಗೆ ಒಳ್ಳೆ ಹೀರೋಯಿನ್ ಸಿಕ್ಕಿದ್ಲು, ಬನ್ರಿ ದುಡ್ಡು ತಗೊಂಡು ಪಿಕ್ಚರ್ ಮಾಡೋಣ.
ಹುಷಾರಪ್ಪ, ಯಾರು ಒಳಗಡೆ ಹೋಗ್ಬೇಡಿ, ಅವ್ನ ಕೈ ಸಿಕ್ಕಿದ್ರೆ ಒಡೆ ಸಾಯಿಸಿ ಹಾಕ್ಬಿಡ್ತಾನೆ. ನೀನೇನೇ ಹೇಳು, ನಿನ್ ಹುಡುಗಾಟಿಗೆ ಜಾಸ್ತಿ ಆಯ್ತು ಕಣೆ. ಅಕಸ್ಮಾತ್ ಆ ಡಾಕ್ಟರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಆಗಿದ್ರೇನೆ, ಆಗೇ ಹೋಗಿರುತ್ತೆ. ಅದಕ್ಕೇನಾದ್ರೂ ಸೊಲ್ಯೂಷನ್ ಕಂಡುಹಿಡಿಯ ಅಂತ ಹೇಳಿದ್ರೆ ಸುಮ್ನೆ ಹೇಳಿದ್ನೆ ಹೇಳಿ ಪಿಟೀಲ್ ಕುಯ್ತಾಳೆ. ಏಯ್, ಏನೇನೋ ಮಾಡ್ಬಿಟ್ ಬಂದು ನನ್ ಮೇಲೆ ಯಾಕೆ ಗುರುಗುಡ್ತೀಯ? ಚಂದ್ರಕ್ ಫೋನ್ ಮಾಡೋ ವಿಷಯ ಗೊತ್ತಾಗುತ್ತೆ. ಹೌದಲ್ವಾ? ಇರೇ ಬಂದೆ ಸರ್, ಒಂದ್ ಫೋನ್ ಮಾಡ್ಲಾ? ಓಕೆ ಮಾಡಿ. ಹಲೋ, ಚಂದ್ರು ಇದನಾ? ಏ ಚಂದ್ರು, ನಾನ್ ಕಣು ಹೀರಾ. ಏನಾಯ್ತೆ? ಪೊಸಿಷನ್ ತುಂಬಾ ಸೀರಿಯಸ್ ಆಗಿದೆ ಅಂತ ಕಾಣುತ್ತೆ ಕಣೆ. ನನ್ ಫೋನ್ ಒಂದ್ ತಕ್ಷಣ ಫೋನ್ ಇಟ್ಬಿಟ್ಟ. ಈಗ ಏನ್ ಮಾಡೋದು? ಏನ್ ಮಾಡೋದಾ, ಧೈರ್ಯವಾಗಿ ನಾನೇ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬಾಯ್. ಏಯ್ ಜೋಪಾನ ಕಣೆ, ಹುಡುಗಾಟದಲ್ಲಿ ಇವ್ಳು ಏನ್ ಮಾಡ್ತಾಳೆ ಅಂತಾನೆ ಗೊತ್ತಾಗಲ್ಲ. ಹಾಸ್ಪಿಟಲ್ ಇಂದ ಫೋನ್ ಮಾಡಿ ನಮ್ಗೆಲ್ಲ ವಿಷಯ ತಿಳಿಸಿದ್ದಾರೆ. ನೀವೊಂದು ಕಂಪ್ಲೇಂಟ್ ಕೊಡಿ ಸರ್, ನಾನು ಆ ಹುಡುಗಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡಿ ಇನ್ಸ್ಪೆಕ್ಟರ್. ಏನ್ ಸರ್ ಹೀಗೆ ಹೇಳ್ತೀರಾ? ಆ ಹುಡುಗಿ ಮಾಡಿರೋದು ಅಟೆಂಪ್ಟ್ ಮರ್ಡರ್ ಕೇಸು, ಅವಳನ್ನ ಈಸಿಯಾಗಿ ಜೈಲಿಗೆ ಕಳಿಸ್ಬೋದು. ಆಮೇಲೆ ಹುಡುಗಿ ಜೀವನ ಏನಾಗ್ಬೇಕು? ಇನ್ನೊಬ್ರು ಪ್ರಾಣನೇ ಕಳೆಯೋದಕ್ಕೆ ಪ್ರಯತ್ನ ಪಟ್ಟವಳು ಬದುಕು ಹಾಳಾಗ್ಲಿ ಬಿಡಿ ಸರ್. ಇನ್ಸ್ಪೆಕ್ಟ್ರ, ಆ ಹುಡುಗಿ ಏನು ಕೆಟ್ಟವಳಲ್ಲ, ಅವಳಿಗೆ ಆವೇಶ ಹೆಚ್ಚು, ಆಲೋಚನೆ ಕಡಿಮೆ ಅಷ್ಟೆ. ಯಾವುದೇ ಕಾರಣಕ್ಕೂ ನನ್ನಿಂದ ಹುಡುಗಿ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಅಣ್ಣ, ನಿಂದೆಷ್ಟು ಒಳ್ಳೆ ಮನ್ಸಣ, ಆವಾಗಲೇ ಹೀರೋ ಫೋನ್ ಮಾಡಿದ್ಲು, ನಾನೇ ಮಾತಾಡ್ದೆ ಕಟ್ ಮಾಡ್ಬಿಟ್ಟೆ. ಕಟ್ ಮಾಡ್ದ? ಯಾಕೆ ಹೋಗಿ ಮಾಡ್ದೆ? ನಿನಗೆ ಈ ರೀತಿ ದೌರ್ಜನ್ಯ ಮಾಡ್ದೋಣ, ನಾನು ಯಾಕಣ ಮಾತಾಡಿಸ್ಬೇಕು? ಚಂದ್ರು, ಆ ಹುಡುಗಿ ಬಿಹೇವಿಂಗ್ ಸ್ವಲ್ಪ ಹೊರಟಾದ್ರೂ ಮನಸ್ಸು ತುಂಬ ಮೃದು ಕಣ. ಅವಳು ಒಂಥರ ಮಗು ಇದ್ದಾಗೆ, ಮಕ್ಕಳು ಹೊಡೆದ್ರೆ ನಾವು ಅವ್ರನ್ನ ತಿರುಗಿಸಿ ಹೊಡೆಯೋಕ್ಕಾಗುತ್ತೆನಾ? ಅಲ್ಲ, ಒಬ್ಳೆ ಇಷ್ಟು ಸಂತೋಷ ಪಡ್ಕೋತಿದ್ಯಲ್ಲ, ನನ್ಗೂ ಸ್ವಲ್ಪ ಹೇಳೆ. ಸಿತಾರಾ, ನೀನ್ ಯಾರನ್ನಾರ ಲವ್ ಮಾಡಿದ್ಯಾ? ಲೇ, ಇದ್ರೆ ಹ್ಞೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ಗಾಬರಿ ಆಗದೆ ಇನ್ನೇನೆ ಮತ್ತೆ, ಈ ಲವ್ ಗೀವೆಲ್ಲ ನನ್ನ ತೊಳಗಲ್ಲ. ನಾನ್ ದೊಡ್ಡೋಳಾದಾಗ ನಮ್ಮಮ್ಮ ನನಗೊಂದ್ ಮಾತು ಹೇಳಿದ್ರು. ಏನ್ ಹೇಳಿದ್ರು? ಸೀತಾ, ಈಗ ನೀನ್ ದೊಡ್ಡೋಳಾಗಿದ್ಯಮ್ಮ, ಇಷ್ಟ ಬಂದ ಹಾಗೆ ಮನ್ಸನ್ ಬಿಡಬಾರ್ದು, ಗಾಳಿಗೆ ಸೆರ್ಗನ್ ಬಿಡಬಾರ್ದು ಅಂತ. ಅವತ್ನಿಂದ ಮನ್ಸನ್ನ ಸೆರ್ಗನ್ನ ಪತ್ರವಾಗಿ ಇಟ್ಕೊಂಡಿದೀನಿ. ಹೋಗಿ ಹೋಗಿ ನಿನ್ನ ಹತ್ರ ಈ ವಿಷಯ ಹೇಳ್ತಾ ಇದೀನಿ ನೋಡು, ಹೊಡ್ಕೋಬೇಕು. ಹೌದು, ಯಾವತ್ತೂ ಇಲ್ದವಳು ಇವತ್ತೇನು ಪ್ರೀತಿ ಗೀತಿ ಅಂತ ಮಾತಾಡ್ತಿದ್ಯಲ್ಲ. ಅದು 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 ಅಯ್ಯೋ, ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತಾ ನಿನ್ಗ? ಯಾಕೆ, ನಾನೇನ್ ಮನುಷ್ಯಲ್ವಾ? ಮನುಷ್ಯನೇ. ಹೌದು, ನೀನ್ ನಾಚಿಕೆ ಪಡ್ಕೊಳ್ಳೋ ಹಾಗೆ ಮಾಡಿದ ಆ ಪುಣ್ಯಾತ್ಮ ಯಾರೇ? ಮೆಂಟಲ್ ಡಾಕ್ಟರ್. ಅವ್ರನ್ನ ನೀನ್ ಲವ್ ಮಾಡ್ತಾ ಇದೀಯಾ? ಅವ್ರ ಹತ್ರ ಈ ವಿಷಯ ಹೇಳಿದೀಯಾ? ಹೇಳೋತ್ತಾನೆ? ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ಆ ಹುಚ್ಚಿನ ಕೈಲಿ ಬೇರೆ ಅವ್ರಿಗೆ ಚೆನ್ನಾಗಿ ಮೂಳೆ ಮುಗಿಸಿದೀಯಾ? ಅಯ್ಯ, ಅದವ್ರ ಮನಸ್ಸಿನಲ್ಲೇ ಇಟ್ಕೊಂಡಿಲ್ಲ. ಹಾಗಾದ್ರೆ ಹೋಗಿ ಹೇಳೆ. ಅದೇ ಅದೇ, ಹೇಗೆ ಹೇಳೋದು ಅಂತ. ಅದೇ ಆ ದುಷ್ಯಂತ ಶಕುಂತಲೆ ಹೇಳಿದ್ಲಲ್ಲ, ಹಾಗೆ ಹೋಗಿ ಹೇಳೆ. ನೋಡೆ, ಆ ಶಾಕುಂತಲೆ ತರ ಸಾಫ್ಟ್ ಆಗಿ, ಪ್ರಿಯತಮ ನಾನು ನಿನ್ನ ಪ್ರೀತಿಸುವೆ ಅಂತ ನನ್ನ ಕೈಲಿ ಹೇಳೋಕಾಗಲ್ಲ ಕಣೆ. ಮತ್ತೆ ಅದನ್ನ ಆಮೇಲೆ ಬಂದು ಹೇಳ್ತೀನಿ. ಬಾ ಬಾಯ್. ಹೀರಾ, ಯಾಕೊಂತರ ಇದ್ದೀರಾ? ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ.
ಅದೇ ಸುತ್ತಿ ಬಳಸಿ ಹೇಳ ನೇರವಾಗಿ ಹೇಳ ನೇರವಾಗಿ ಹೇಳಿ ಐ ಲವ್ ಯು ನೀನ್ ತಮಾಷೆ ಮಾಡ್ತಾ ಇದ್ದೀರಾ ನೋ ತಮಾಷೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಓಹೋ ದಿಢೀರಂತ ನನ್ನ ಮೇಲೆ ಲವ್ ಯಾಕೆ ಬಂತು ನೀವಿಷ್ಟವಾದ್ರಿ ಬಂತು ಅದೇ ಹೇಗೆ ಅಂತ ನಾನು ನಿಮ್ಮನ್ನ ಬಿಗಿನಿಂಗ್ ಇಂದ ಫಾಲೋ ಮಾಡ್ತಾ ಇದ್ದೀನಿ ನಿಮಗ್ ತುಂಬಾ ತಾಳ್ಮೆ ಇದೆ ಬೇರೆಯವ್ರ ಬಗ್ಗೆ ಅನುಕಂಪ ಇದೆ ಅದು ಅಲ್ಲದೆ ತಪ್ಪನ್ನ ಕ್ಷಮಿಸೋ ಮನೋಭಾವ ಇದೆ ಯಾಕೆಂದ್ರೆ ನಾನು ಮಾಡಿದ ತಪ್ಪಕ್ಕೆ ಬೇರೆ ಯಾರೇ ಆಗಿದ್ರು ಎಂಥ ಶಿಕ್ಷೆ ಕೊಡ್ತಿದ್ರೋ ಏನೋ ಆದರೆ ನೀವು ಒಂದು ಹೆಣ್ಣಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರಿ ಈ ಸಮಾಜದಲ್ಲಿ ಹೆಣ್ಣನ್ನ ಗೌರವಿಸೋದನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಅದಕ್ಕೆ ನೀವು ಇಷ್ಟ ಆದ್ರಿ ಓಹೋ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ಎಸ್ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಯಾಕೆ ಅನುಮಾನನ ಬನ್ನಿ ನನ್ನ ಜೊತೆ ಎಲ್ಲಿಗೆ ಬನ್ನಿ ಹೇಳ್ತೀನಿ ಈ ವಾರ್ಡ್ ಅಲ್ಲಿ ಹೊಡೆದಲ್ಲ ಆ ಹುಚ್ಚ ಇದ್ದಾನೆ ಹೋಗೋ ಒಂದು ಸೆಕೆಂಡ್ ಕೊಟ್ಟು ಹೋಗಿ ನೋಡಲ್ಲಿ ಹೀರಾ ಎಲ್ಲೋಗ್ತಿದ್ಯಾ ಅದು ಸಿತಾರನ್ ಮನೆಗಮ್ಮ ಸ್ವಲ್ಪ ಬೇಗ ಬಂದ್ಬಿಡು ಬೇಗನ ಏನಿವತ್ ಸ್ಪೆಷಲ್ ನಿನಗೊಂದು ಗಂಡು ನೋಡಿದೀನಿ ಅವ್ರು ಇವತ್ತು ನಿನ್ನ ನೋಡಕ್ ಬರ್ತಿದ್ದಾರೆ ತುಂಬಾ ಒಳ್ಳೆ ಹುಡುಗ ನಿನಗೆ ಹೇಳಿ ಮಾಡಿಸಿದ ಜೋಡಿ ಅಮ್ಮ ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಹೇಳಮ್ಮ ನಾನು ಒಬ್ರನ್ನ ಪ್ರೀತಿಸ್ತಿದ್ದೀನಿ ನಾನ್ ಮದ್ವೆ ಆದ್ರೆ ಅವ್ರೇನೆ ಆಗೋದು ತಮಾಷೆ ಮಾಡ್ತಿಲ್ಲ ತಾನೇ ಇದ್ರಲ್ಲಿ ತಮಾಷೆ ಅಂತ ಬಂತಮ್ಮ ನಿಜಾನೇ ಹೇಳ್ತಿದ್ದೀನಿ ಅಲ್ವೇ ಈ ಅಮ್ಮನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ ನೀನ್ ಏನೇ ಕೆಲಸ ಮಾಡಿದ್ರು ನನ್ಗೆ ಹೇಳೇ ಮಾಡ್ತಿದ್ದೋಳು ಈ ವಿಷಯದಲ್ಲಿ ಮೋಸ ಮಾಡ್ಬಿಟ್ಟಿಯಲ್ಲೇ ನಿನಗ್ ಗೊತ್ತಿಲ್ಲದೆ ನಾನೇನು ಅವ್ರ ಜೊತೆ ಓಡ್ ಹೋಗ್ತಿರ್ಲಿಲ್ಲ ಬಿಡು ನೋಡ್ ಹೀರಾ ಈ ಪ್ರೀತಿ ಗೀತಿ ಅಂತ ಮೋಸ ಹೋಗ್ದೆ ನಾನ್ ಹೇಳಿದ ಹುಡುಗನ್ನೇ ಮದ್ವೆ ಆಗು ಅಮ್ಮ ಪ್ಲೀಸ್ ಇದ್ ಒಂದ್ ವಿಷಯದಲ್ಲಿ ಮಾತ್ರ ನನ್ ಬಲವಂತ ಮಾಡ್ಬೇಡ ಲೇ ನಿನ್ನ ಬಲವಂತ ಮಾಡಿ ಯಾವನ್ಗೂ ಕಡ್ತಾ ಇಲ್ಲ ಕಣೆ ನನ್ ಮಗಳಿಗೆ ಎಂಥ ಹುಡುಗ ಸಿಕ್ಕಿದ್ರೆ ಸಂತೋಷವಾಗಿ ಇರ್ತಾಳೆ ಅಂತ ಕನ್ಸ್ ಕಾಣ್ತಿದ್ನೋ ಅಂತ ಹುಡುಗನೇ ಸಿಕ್ಕಿದ್ದಾನೆ ನಾನ್ ಇಷ್ಟಪಡ್ತಿರೋರ್ನ ಮದ್ವೆ ಆದ್ರೆ ನಾನ್ ಖಂಡಿತ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗೂ ಇದೆ ನೋಡು ನಿನ್ ಜೊತೆಲಿ ಮಾತುಕ್ ಮಾತು ಬಳಸೋಕೆ ನನ್ಗೆ ಇಷ್ಟ ಇಲ್ಲ ನೀನ್ ಆ ಹುಡುಗನ ಮದ್ವೆ ಆಗ್ಬೇಕು ಆಗ್ತೀಯ ಅಮ್ಮ ನನ್ ಬಗ್ಗೆ ನಿನಗ್ ಗೊತ್ತೇ ಇದೆ ಇಷ್ಟು ಬಲವಂತ ಮಾಡಿದ್ರೆ ವಿಷ ಕುಡಿಬೇಕಾಗತ್ತೆ ಹೀರಾ ನಾನಲ್ಲ ನನ್ನ ಬಲವಂತವಾಗಿ ಕಟ್ಕೋತಾನಲ್ಲ ಅವನು ಎಲ್ಲೋಗ್ತಿದ್ಯಾ ಇನ್ನು ಯಾಕೆ ಮುಚ್ಚಿರ್ಲಿ ನನ್ ಬಾಯ್ ಫ್ರೆಂಡ್ ನೋಡಕ್ ಹೋಗ್ತಾ ಇದ್ದೀನಿ ಹೀರಾ ಬಾಯ್ ಫ್ರೆಂಡ್ ಅಂತ ಬಾಯ್ ಫ್ರೆಂಡ್ ನೋಡ್ತೀನಿ ಅಮ್ಮ ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಕೂಡ ಹಾಕ್ಬಿಟ್ಟು ಹೋಗ್ತಾ ಇದೆಯಲ್ಲ ಅಕ್ಕಪಕ್ಕ ನೋಡಿದವರು ಏನ್ ತಿಳ್ಕೊತಾರೆ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಮೌ ನಾನು ನಿನ್ನ ಮಗಳು ತಲೆ ಕೆಟ್ರೆ ಅವಾಂತರ ಮಾಡ್ಬಿಡ್ತೀನಿ ಏನ್ ಮಾಡ್ತೀಯ ಮಾಡ್ಕೋ ಮಾಡ್ತೀನಿ ಯಮ್ಮ
ಬುದ್ಧಿ ಇದೆಯಾ ನಿನ್ಗೆ? ಹೊರಗಡೆ ನೋಡಿದ್ಯಾ? ನಾನ್ ನೋಡಿದೀನಿ, ನೀನ್ ನೋಡು. ಬರ್ತಾ ಬರ್ತಾ ನಿನ್ ಹುಡುಗಾಟ ಅತಿ ಆಗ್ತಾ ಇದೆ. ಯಾವ್ದಮ್ಮ ಅತಿ ಆಯ್ತು? ಯಾರು ಮಾಡ್ಬಾರ್ದಂತ ತಪ್ಪು ನಾನೇನ್ ಮಾಡಿದ್ದೀನಿ? ನಾನು ವಯಸ್ಸಿಗೆ ಬಂದಿದ್ದೀನಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋ ಶಕ್ತಿ ನನಗೂ ಇದೆ. ನನ್ನ ಭಾವನೆಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಅರ್ಥ ಮಾಡ್ಕೊಂಡಿದ್ದೀನಿ, ಒಳಗಡೆ ಹೋಗಿ ಆ ಸ್ವೀಟ್ ರೆಡಿ ಮಾಡು. ತಿನ್ನಿಸ್ತೀರಾ? ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ಮದ್ವೆ ಮಾಡ್ಕೊಳಕ್ ಬರ್ತೀನು, ಮೊದಲು ಈ ಜಾಮೂನ್ ತಿನ್ನು, ಆಮೇಲೆ ಮದ್ವೆ. ಹೀರಾ, ಅವ್ರು ಬಂದಿದ್ದಾರೆ, ಸ್ವೀಟ್ ತಗೊಂಡೋಗ್ ಕೊಡು. ಸ್ವೀಟ್ ಕೊಡೋದು ಸೇವೆ ಮಾಡೋದು ಮದ್ವೆ ಮಾಡ್ಕೊಂಡ್ಮೇಲೆ. ತಗ, ನೀನೇ ತಗೊಂಡು ಕೊಡು. ತಗೊಳ್ಳಿ. ಥ್ಯಾಂಕ್ಸ್. ಎಲ್ಲಿ ನಿಮ್ಮ ಮಗಳು? ಒಳಗಿದ್ದಾಳೆ, ಕರ್ಕೊಂಡು ಬರ್ತೀನಿ. ನೋಡ, ಬರೆದಂದ್ರೆ ಸಾಕು, ಉಣ್ಕೊಂಡು ಬಂದ್ಬಿಡ್ತೀನಿ. ಅರೆ ನೀವಾ? ಆ, ಇವ್ ನಿನ್ ಗೊತ್ತೇನೆ? ಅಮ್ಮ, ನಾನು ಹೇಳ್ತಿದ್ದಿದ್ ಇವ್ರನ್ನೇ. ಅಯ್ಯೋ, ನಾನ್ ಹೇಳಿದ ಗಂಡ ಇವ್ರೇ ಕಣೆ. ರೀ ಡಾಕ್ಟ್ರೆ, ನನ್ನ ಪ್ರೀತಿಸಿದ ಮೇಲೆ ನೀವು ಹೆಣ್ಣೋಡಕ್ ಹೇಗ್ರಿ ಒಪ್ಕೊಂಡ್ರಿ? ನಿಮ್ ತಾಯಿ ನಿರ್ಮಲಾ ಗಾರ್ಮೆಂಟ್ಸ್ ಓನರ್ ಅಂತ ಪರಿಚಯ ಮಾಡ್ಕೊಂಡ್ರು. ಹೆಣ್ಣು ನೀನೆ ಅಂತ ಗೊತ್ತಾಯ್ತು, ಬಂದೆ. ನನ್ ಮಗಳು ನಿಮ್ಗೆ ಗೊತ್ತಿದ್ದಾಳೆ ಅಂತ ಹೇಳಲೇ ಇಲ್ಲ. ಅಲ್ಲ, ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅಷ್ಟರಲ್ಲಿ. ಏನಾಯ್ತು? ಏನಿಲ್ಲ, ಏನಿಲ್ಲ. ಅದೇಮ್ಮ, ಏನಾಯ್ತು? ನೋಡಿ, ಎಲ್ರು ಒಬ್ರಿಗೊಬ್ರು ಗೊತ್ತಿದ್ದು ಎಷ್ಟೊಂದು ಅವಾಂತರ ಆಗೋಯ್ತು. ಹೌದು. ಏನಾಯ್ತು? ಇನ್ನು ಸ್ವಲ್ಪ ಜಾಮೂನ್ ಕೊಡ್ಲ? ಅಯ್ಯೋ, ಬಿಡಿ ಬಿಡಿ, ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನೊಂದಿನ ಬರ್ತೀನಿ. ಅಯ್ಯೋ, ನನ್ ತುಂಬಾ ಅರ್ಜೆಂಟ್ ಆಗಿದೆ, ಬರ್ತೀನಿ. ಹಾಯ್ ಹೀರಾ. ಹಾಯ್ ಸಿತು, ಬಾರೆ. ನಮಸ್ತೆ. ನಮಸ್ಕಾರ, ಬಾ ಕೂತ್ಕೋ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅದ್ ಸರಿ ಕಣೆ, ಡಾಕ್ಟರ್ ಅಷ್ಟ ಅರ್ಜೆಂಟ್ ಆಗಿ ಓಡ್ ಹೋದ್ರು? ಟಾಯ್ಲೆಟ್ ಇರ್ಬೇಕು. ಟಾಯ್ಲೆಟ್? ಅಮ್ಮ ಅವ್ರಿಗೆ ಜಾಮೂನ್ ಕೊಟ್ರು, ನಾನ್ ಅದ್ರೊಳಗೆ ಜಾಪಾಳ್ ಮಾತ್ರೆ ಹಾಕಿದ್ದೆ. ಅಯ್ಯೋ ಪಾಪಿ, ಎಂತ ಕೆಲ್ಸ ಮಾಡ್ಬಿಟ್ಟೆ. ಅವ್ರೇನ್ ತಿಳ್ಕೊಳ್ಳಲ್ಲ? ಏ, ಅವ್ರೇನು ತಿಳ್ಕೊಳ್ಳಲ್ಲ ಬಿಡಮ್ಮ, ಅವ್ರಿಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತು. ಏನೇ ಆಗ್ಲಿ, ಮನೆಗ್ ಬಂದವ್ರು ಹೀಗೆ ನೆನ್ನೆ ಮಾಡೋದು? ಓಯ್, ಜಾಸ್ತಿ ಮಾತಾಡಿದ್ರೆ ನಿನಗೂ ಜಾಮೂನು. ಅಯ್ಯಯ್ಯೋ ಬೇಡ ತಾಯಿ, ನನ್ ಮದ್ವೆ ಇದೆ. ಓ, ಡೇಟ್ ಫಿಕ್ಸ್ ಆಯ್ತೇನಮ್ಮ? ಆಯ್ತು ಆಂಟಿ, ತಗೊಳ್ಳಿ, ನೀವು ಖಂಡಿತ ಬರ್ಬೇಕು. ಖಂಡಿತವಾಗಿ. ನೋಡೆ, ನೀನ್ ಮಾತ್ರ ಮೂರ್ ದಿನ ಮುಂದಾಗ್ ಬರ್ಬೇಕು. ನನ್ನ ಪ್ರಾಣ ಸ್ನೇಹಿತೆ ಮದ್ವೆಗೆ ಬರಲ್ಲ ಅಂತೀನೇನೆ, ಖಂಡಿತ ಬರ್ತೀನಿ. ಬಟ್ ಒನ್ ಕಂಡೀಷನ್. ಏನು? ಮದ್ವೆಲಿ ಊಟ ಬಡ್ಸೋಕೆ ನನ್ನೇ ಬಿಡ್ಬೇಕು. ಯಾಕೆ? ಅಲ್ಲಿ ಎಲ್ರಿಗೂ ಜಾಪಾಳ್ ಮಾತ್ರೆ ಹಾಕೋಕೆ. ಏನಮ್ಮ ಅರಿಗಿಣಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ನಿಮಗೇನು, ಚೆನ್ನಾಗೇ ಇರ್ತೀರಾ. ಹಲೋ ಮ್ಯಾಡಮ್. ಹಲೋ ಹೀರಾ. ಏನೇ? ಹಾಯ್. ಲಕ್ಷ್ಮೀ ನರಸಿಂಹ ಸ್ವಾಮಿ ಏನಮ್ಮ, ಅನಂತ ಪದ್ಮನಾಯನ ಆದಿಶಕ್ತಿ ಏನಮ್ಮ, ಓಂ ಕರುಣಾಮಯ ಏನಮ್ಮ, ಮಾಂಗಲ್ಯ ಧಾರಣ ಮಾಡಿಸ್ಬೋದು ಸ್ವಾಮಿ? ಮಾಡಿಸಿ ಮಾಡಿಸಿ. ಸ್ವಲ್ಪ ಇರಿ, ಸುಮ್ಮನೆ ನಿಂತ್ಕೊಡ್ರಿ. ಹಣ ಕೊಡ್ತೀರಾ? ಒಂದ್ ನಿಮಿಷ, ಹೋಗಿ ಹಣ ತಗೊಂಬ. ಸರಿ. ರೂಮಲ್ಲಿಟ್ಟು ಸೂಟ್ ಕೇಸೆ ಕಾಣಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯ? ಸರಿ ನೋಡ್ದೇನೆ? ನೋಡ್ದಿರಿ, ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಅಪ್ಪ, ನಿಮ್ ದಮ್ಮಯ್ಯ ಅಂತೀನಿ, ಯಾರಾದ್ರೂ ಹಣ ತಗೊಂಡಿದ್ರೆ ಕೊಟ್ಬಿಡ್ರಪ್ಪ, ನಿಮ್ ಕೈ ಮುಗಿತೀನಿ, ಕೊಡ್ರಿ. ಏನ್ರಿ ನಾಟಕ ಆಡ್ತಿದ್ದೀರಾ? ದೇವ್ರಾಣೆ ನಾಟಕ ಅಲ್ಲಮ್ಮ, ನಾನು ನಿಜವಾಗ್ಲೂ ಸೂಟ್ ಕೇಸ್ ನಲ್ಲಿ ಹಣ ಇಟ್ಟಿದ್ದೆ. ಈಗೇನ್ ಮಾಡ್ಬೇಕು ಅಂತೀರಾ? ಮೊದಲು ಮದುವೆ ನಡೀಲಿ ತಾಯಿ, ಆಮೇಲೆ ನಾನು ಏನಾದ್ರೂ ಏರ್ಪಾಟ್ ಮಾಡ್ತೀನಿ. ಇಲ್ಲಿ ಯಾರು ಕಿವಿ ಮೇಲೆ ಹೂವ ಇಟ್ಕೊಂಡಿಲ್ಲ. ಲೋ ಜಗದೀಶ, ಹೇಳೋ ಮೇಲೆ ಮುಖ ಏನೋ ನೋಡ್ತೀಯಾ, ಹೇಳೋ ಮೇಲೆ. ಏಯ್, ತಾಳಿ ಕಟ್ಟದೆ ಮೇಲೆ ಕೆದ್ಯೋ, ಅಕ್ಕ ತಮ್ಮ ಇಬ್ರು ಕಂಬೆ ಎಣಿಸ್ಬೇಕಾಗತ್ತೆ. ಕಂಬೆ ಎಣಿಸಕ್ಕೆ ನಾವು ಕೊಲೆನೂ ಮಾಡಿಲ್ಲ, ಕಳ್ತಾನೂ ಮಾಡಿಲ್ಲ.
ವರದಕ್ಷಿಣೆ ತಗೊಳ್ಳೋದು ಕಮ್ಮಿ ತಪ್ಪೇನಲ್ಲ ಮಣಿ. ಮದುವೆ ಸಮಯದಲ್ಲಿ 100,000 ರೂಪಾಯಿ ಕೊಡ್ತೀನಿ ಅಂತ ಈ ದೊಡ್ಡ ಮಶ ಹೇಳಿರ್ಲಿಲ್ವಾ ಕೇಳು? ಮೇಡಮ್, ವರದಕ್ಷಿಣೆ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅಂತ ಸರ್ಕಾರ ರೂಲ್ಸ್ ಮಾಡಿದೆ, ಅದು ಗೊತ್ತಿಲ್ವಾ ನಿಮ್ಗೆ? ಈಗ ಮದ್ವೆಗೆ ಏನಾದ್ರೂ ತಕರಾರು ಮಾಡಿದ್ರೆ ಏನ್ ಮಾಡ್ತೀಯ? ಮಾನ ಮರ್ಯಾದೆನ ಮೂರ್ಕಾಸಿಗೆ ಹರಾಜ್ ಹಾಕ್ಬಿಡ್ತೀಯ. ಏನ್ರಿ ಇಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು ಬಾಯಿ ಮುಚ್ಕೊಂಡು ನೀವೆಲ್ಲರೂ ತಪ್ಪ ಕೂತಿದ್ದೀರಲ್ಲ, ಇದೇ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ರೀತಿ ಆಗಿದ್ರೆ ಸುಮ್ನೆ ಇರ್ತಿದ್ರ? ವರದಕ್ಷಿಣೆಗೋಸ್ಕರ ಒಂದು ಹೆಣ್ಣಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದಾರಲ್ಲ, ಇವರನ್ನ ಸುಮ್ನೆ ಬಿಡ್ಬೇಕಾ? ಕೇಳಿಸ್ಕೊಂಡ್ರ ಈಗೇನ್ ಹೇಳ್ತೀರಾ? ಅಕ್ಕ, ಯಾಕೆ ಸ್ಟ್ರಂಪ ಮಾಡ್ತಾ ಇದೀಯಾ? ನಮ್ಗೆ ಹಣ ಮುಖ್ಯ ಅಲ್ಲ, ಒಂದು ಹೆಣ್ಣಿನ ಬಾಳು ಮುಖ್ಯ. ನನಗೆ ವರದಕ್ಷಿಣೆ ಬೇಕಾಗಿಲ್ಲ, ಪುರೋಹಿತರೆ ತಾಳಿ ಕೊಡಿ. ಯೋ ಮದ್ವೆ ಗಂಡು, ಬಹಳ ಥ್ಯಾಂಕ್ಸ್. ಅಂತೂ ಸೀತು, ನೀನು ಮರ ಸುತ್ತಿದ್ದಕ್ಕೂ ಒಳ್ಳೆ ವರನೇ ಸಿಕ್ಕಿದ್ದಾನೆ ಬಿಡು. ಯಾವ ಜನ್ಮದ ಪುಣ್ಯನೋ ಏನೋ, ಈ ಜನ್ಮದಲ್ಲಿ ನೀನ್ ನನ್ ಸ್ನೇಹಿತಿಯಾಗಿ ಬಂದಿದ್ಯಾ. ಇವತ್ತು ನೀನ್ ಇಲ್ಲ ಅಂದಿದ್ರೆ ನನ್ ಮದ್ವೆನೆ ನಿಂತು ಹೋಗ್ತಿತ್ತು. ಇಷ್ಟು ಚಿಕ್ಕದಕ್ಕೆಲ್ಲ ಇಷ್ಟು ದೊಡ್ಡ ಮಾತಾಡ್ತಾರೇನೆ, ಜೀವನದಲ್ಲಿ ಇಂಥ ಸನ್ನಿವೇಶನೆಲ್ಲ ಎದುರಿಸ್ಬೇಕು. ಒಂದ್ ನಿಮಿಷ ಬಂದೆ. ಏನ್ ದಾಸ್? ಹೀರಾ, ನಿಮ್ಗೆ ಟೆಲಿಗ್ರಾಮ್ ಬಂದಿದೆ, ನಿಮ್ ತಾಯಿ ತುಂಬಾ ಸೀರಿಯಸ್ ಅಂತೆ. ದಾಸ್, ಈಗ ಏನ್ ಮಾಡೋದು? ನೀವ್ ಹೆದರ್ಬೇಡಿ, ನನ್ನ ಹತ್ರ ವೆಹಿಕಲ್ ಇದೆ, ನೀವ್ ಹೂ ಅಂದ್ರೆ ಅದರಲ್ಲೇ ಹೋಗೋಣ. ಖಂಡಿತ ಹೋಗೋಣ, ನಮ್ಮ ಅಮ್ಮನ್ ನೋಡ್ಬೇಕು. ಓ, ಸ್ವಾಗತ, ಸುಸ್ವಾಗತ, ಕೂತ್ಕೋ. ಏನ್ ಸಮಾಚಾರ? ಏನೂ ಇಲ್ವಾ, ಮತ್ತೆ ಯಾಕೆ ಬಂದೆ? ಓ, ಸೋಬನಕ್ ಬಂದ್ಯಾ? ಓ, ನಾಚಿಕೆ ಬೇರೆ. ಏಯ್, ಹೇಳೆ ಮೇಲೆ ಹಣ ಕೊಡ್ತೀನಿ ಅಂತ ನಾಮ ಹಾಕಿದ್ದು ಅಲ್ದೆ ಕೇಳಿದ್ರೆ ನಿನ್ ಫ್ರೆಂಡು ಜೈಲಿಗೆ ಕಳಿಸ್ತೀನಿ ಅಂತಾಳೆ? ಲೇಯ್, ರಂಗೋಲೆ ಹಾಕಿದ ಕ್ಷಣ ಹಬ್ಬ ಆಗೋದಿಲ್ವೇ? ತಾಳಿ ಕಟ್ಟಿದ ಕ್ಷಣ ಸಂಸಾರ ನಡೆಯೋದಿಲ್ವೇ? ನೋಡು, ಪೈಸಾ ಸೆಟ್ಲ್ ಆಗೋವರೆಗೂ ನೋ ಫಸ್ಟ್ ನೈಟ್. ಏನೇ ಏನೇ ಹಾಗೆ ನೋಡ್ತೀಯಾ? ಏನ್ ಹಾಗೆ ನೋಡ್ತೀಯ? ದಾಸ್, ಏನಾಯ್ತು? ಯಾಕೆ ಕಡೆ ಬಂದೆ? ಯಾಕೆ ಸುಮ್ಮನೆ ಇದೀಯಾ? ಐ ಆಮ್ ಸಾರಿ ಹೀರಾ, ನಿಮ್ ತಾಯಿಗೆ ಏನು ಆಗಿಲ್ಲ. ವಾಟ್? ಮತ್ತೆ ಟೆಲಿಗ್ರಾಮ್? ಟೆಲಿಗ್ರಾಮ್ನ ನಾನೇ ಕೊಟ್ಟೆ. ನೀನ್ ಕೊಟ್ಟಿಯ? ದಾಸ್, ಏನಿದೆಲ್ಲ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಿನ್ ಮೇಲೆ ಸೇಡ್ ತೀರ್ಸ್ಕೊಡೋದಿಕ್ಕೆ. ಏನೇ, ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತೀಯಾ? ಏಯ್ ಇಡಿಯಟ್, ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ನಂಬಿಸಿ ಮೋಸ ಮಾಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಮನುಷ್ಯ ಅಲ್ವೇ, ನಿನ್ ಪಾಲಿಗೆ ರಾಕ್ಷಸ. ದಾಸ್, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಬೆಂಗಳೂರು ಡ್ರಾಪ್ ಮಾಡು. ಖಂಡಿತ ಡ್ರಾಪ್ ಮಾಡ್ತೀನಿ, ಆದ್ರೆ ಬೆಂಗಳೂರಿಗಲ್ಲ, ಯಮಲೋಕಕ್ಕೆ. ಸುಮ್ನೆ ಕಳ್ಸಲ್ಲ, ನನ್ನ ಆಸೆ ಎಲ್ಲ ತೀರಿಸ್ಕೊಂಡು ಆಮೇಲೆ. ಆ
ಹೀರಾ ಹೀರಾ ಹೀರಾ. ಹೇಳಿ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನೀವ್ ಹೇಳಿದ ಹಾಗೆ ಪ್ರಮಾಣ ಮಾಡಿದ್ರೆ ಆಮೇಲೆ ನನ್ನ ಹೇಳಿಕೆನೆಲ್ಲ ನೀವು ವಾದ ಮಾಡದೆ ನಂಬ್ತೀರಾ? ಆರ್ಡರ್ ಆರ್ಡರ್ ಪ್ರೊಸೀಡ್. ನನ್ನ ಹೇಳಿಕೆನೆಲ್ಲ ವಾದ ಮಾಡದೆ ನಂಬ್ತೀರಾ ಅಂತ ಹೇಳಿದ್ರಲ್ಲ, ಆದ್ರೆ ನಿಮ್ಮ ಹೇಳಿಕೆನ ನಿಜ ಅಂತ ಕೋರ್ಟ್ ನಂಬೋದ್ ಹೇಗೆ? ನಂಬಿಕೆ ಇಲ್ದೇದ್ಮೇಲೆ ಪ್ರಮಾಣ ಯಾಕೆ ಮಾಡಿಸ್ತೀರಾ? ವೇಸ್ಟ್ ಅಲ್ವಾ? ಹಾಗೆ ಹೇಳಿಸೋದು ನ್ಯಾಯಾಲಯದ ಆಚಾರ. ಆಚಾರಕ್ಕಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ನನ್ನ ಉದ್ದೇಶ. ನನ್ನ ಆತ್ಮಸಾಕ್ಷಿಯಾಗಿ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ಮ ಹೆಸರು? ಹೀರಾ. ನೀವು ಶಿವದಾಸ್ ಅವ್ರನ್ನ ಕೊಲೆ ಮಾಡಿದ್ದೀರಾ ಅಂತ ಪೊಲೀಸ್ನವರು ನಿಮ್ಮ ಮೇಲೆ ಆರೋಪ ಹೊರಿಸಿದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಾ? ಹೌದು, ಶಿವದಾಸ್ ನನ್ನ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟ. ನನ್ನ ಶೀಲ ಉಳಿಸ್ಕೊಳಕ್ಕೆ ಬೇರೆ ದಾರಿನೇ ಇಲ್ಲದೆ ಅವನ್ನ ಕೊಲೆ ಮಾಡಿದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನಿಸಿದ್ದಕ್ಕೆ ಅವನ್ ಕೊಂದ್ಬಿಟ್ರ? ಇನ್ನೇನ್ ಮಾಡ್ಬೇಕಾಗಿತ್ತು? ಮೇಘ ಸಂದೇಶದಲ್ಲಿ ಕಾಳಿದಾಸ ಹೇಳ್ದಾಗ ಮಾಡ್ಬೇಕಾಗಿತ್ತ? ಕಾಳಿದಾಸ ಏನ್ ಹೇಳಿದ್ದಾರೆ? ಅತ್ಯಾಚಾರ ಆಗೋವಾಗ ಒಂದು ಹೆಣ್ಣು ತನ್ನ ಶೀಲ ಉಳಿಸ್ಕೊಳಕ್ಕೋಸ್ಕರ ಎಷ್ಟು ಹೋರಾಟ ಮಾಡ್ತಿದ್ರು ಅದು ಪ್ರಯೋಜನ ಆಗದೆ ಇದ್ದಾಗ ಸುಮ್ನೆ ದುಃಖ ಪಡೋದ್ರ ಬದ್ಲು ಕಣ್ಣು ಮುಚ್ಕೊಂಡು ಆನಂದನ ಅನುಭವಿಸೋದ್ ಮೇಲೂ ಅಂತ ಅವನು ಹೇಳಿದ್ದು ಕೈಲಾಗದ ಹೆಣ್ಣು ಮಕ್ಕಳಿಗೆ. ನಾನು ಹೇಳ್ತಾ ಇದ್ದೀನಿ, ಅತ್ಯಾಚಾರ ಮಾಡೋಕೆ ಬಂದ ಮೃಗನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬೇಕು ಅಂತ. ಶಿವದಾಸ್ ನಿಮ್ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದು ಎಲ್ಲಿ, ಯಾವ ಸಮಯದಲ್ಲಿ? ಪಾಂಡವಪುರದ ಹತ್ರ ರಾತ್ರಿ ಸುಮಾರು 1 ಗಂಟೆ ಹೊತ್ತಿನಲ್ಲಿ. 1 ಗಂಟೆ ರಾತ್ರಿನಲ್ಲಿ ಪಾಂಡವಪುರಕ್ಕೆ ಯಾಕೆ ಹೋಗಿದ್ರಿ? ನಾನು ಹೋಗ್ಲಿಲ್ಲ, ಶಿವದಾಸೆ ನನ್ನ ಕರ್ಕೊಂಡು ಹೋದ. ರಾತ್ರಿ ಹೊತ್ತು ಪರಪುರುಷರು ಕರೆದರೆ ಅವ್ರ ಜೊತೆ ಹೋಗಿ ಅಂತ ಯಾವ ದಾಸರು ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ? ಯಾವ ದಾಸರು ಹೇಳಿಲ್ಲ, ನನ್ನ ತಾಯಿಗೆ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ತೋರಿಸಿ ಅವನೇ ನನ್ನ ಕರ್ಕೊಂಡು ಹೋದ. ಅವಾಗ ನೀವು ಎಲ್ಲಿದ್ರಿ? ಮೇಲ್ಕೋಟೆಗೆ ನನ್ನ ಫ್ರೆಂಡ್ ಮದ್ವೆಗೆ ಅಂತ ಹೋಗಿದ್ದೆ. ಸರಿ, ಅಲ್ಲಿ ಏನ್ ನಡೀತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಶಿವದಾಸ್ ನನ್ನ ಕ್ಲಾಸ್ಮೇಟ್, ಅವನು ಮದ್ವೆಗೆ ಬಂದಿದ್ದ. ಅಲ್ಲಿ ನನ್ನ ತಾಯಿಗೆ ಸೀರಿಯಸ್ ಅಂತ ಒಂದು ಟೆಲಿಗ್ರಾಮ್ ಬಂತು. ಅದನ್ನ ನೋಡಿದ ತಕ್ಷಣ ನನ್ನ ಗಾಬರಿ ಆದೆ. ದಾಸ್ ತನ್ನ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಬಾ ಅಂತ ಕರೆದ. ಸರಿ ಅಂತ ನಾನು ಅವನ ಜೊತೆ ಹೊರಟೆ. ಬರ್ತಾ ಪಾಂಡವಪುರದ ಮಾವಿನ ತೋಪಿನ ಹತ್ರ ಕಾರ್ ನಿಲ್ಲಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ನನ್ನ ಶೀಲನ್ ಕಾಪಾಡ್ಕೊಳಕ್ಕೆ ಬೇರೆ ದಾರಿನೇ ತೋರ್ದೆ. ಅಲ್ಲೇ ಬಿದ್ದಿದ್ದ ಬಿಯರ್ ಬಾಟ್ಲಿಂದ ನಾನು ಅವನ ಕೊಂದೆ. ನೀವು ಮದುವೆ ಛತ್ರದಿಂದ ಶಿವದಾಸ್ ಜೊತೆ ಹೊರಟಿದ್ದಕ್ಕೆ ಯಾರಾದ್ರೂ ಸಾಕ್ಷಿ ಇದ್ದಾರಾ? ಇಲ್ಲ, ನಾನೇ ಯಾರಿಗೂ ಹೇಳಲಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯಾರಿಗೂ ಹೇಳದೆ ಹೊರಟಿದ್ದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಮದುವೆ ಮನೇಲಿ ಎಲ್ಲರೂ ಸಂತೋಷದಲ್ಲಿದ್ರು, ನನ್ನ ಪರಿಸ್ಥಿತಿನ ಅವ್ರಿಗೆ ಹೇಳಿ ಅವ್ರ ಸಂತೋಷನ ಹಾಳು ಮಾಡೋದಕ್ಕೆ ನನ್ಗೆ ಇಷ್ಟ ಆಗ್ಲಿಲ್ಲ. ಓಹೋ, ಈ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡಿ ನೀವು ಶಿವದಾಸ್ ಮೇಲೆ ಜಿದ್ದು ತಿರ್ಸ್ಕೊಂಡ್ರಿ. ಅವನ ಮೇಲೆ ನನಗೆ ಯಾಕೆ ಜಿದ್ದು? ಯಾಕೆಂದ್ರೆ ನೀವು ಕಾಲೇಜ್ನಲ್ಲಿ ಓದ್ತಿದ್ದಾಗ ನಿಮ್ಮ ಮತ್ತು ಶಿವದಾಸರ ಮಧ್ಯೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಗಲಾಟೆ ಆಗಿ ಆತ ಹುಚ್ಚಾಸ್ಪತ್ರೆಗೆ ಸೇರಿದ ನಿಜನಾ? ನಿಜ, ಅದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ. ಸ್ವತಃ ಶಿವದಾಸೆ ಬಂದು ತಂದೆ ತಪ್ಪು ಅಂತ ಪ್ರಿನ್ಸಿಪಾಲ್ ಹತ್ರ ನನ್ನ ಹತ್ರ ಕ್ಷಮೆ ಕೇಳಿದ್ದ. ನಿಮ್ಮಿಬ್ಬರ ಮಧ್ಯೆ ಒಂದು ಸಾರಿ ಮನಸ್ತಾಪ ಬಂದ ಆದ್ಮೇಲೆ ಆತನ್ ನಂಬಿ ಅವನ ಜೊತೆನಲ್ಲಿ ಹೇಗೋದ್ರಿ? ಹೇಳಿದ್ನಲ್ಲ ಆತ ನನ್ನ ಹತ್ರ ಕ್ಷಮೆ ಕೇಳಿದ್ದ ಅಂತ, ನಡೆದಿದ್ನೆಲ್ಲ ಮರ್ತಿರ್ತಾನೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಅವನ್ ಈ ರೀತಿ ಜಿದ್ದು ಸಾಧಿಸ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ, ತಾಯಿಗೆ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿದ್ದಕ್ಕೆ ಹೋದೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ಹಾಗಾದ್ರೆ ಟೆಲಿಗ್ರಾಮ್ ಎಲ್ಲಿ? ಅದನ್ನ ಅವನೇ ಇಟ್ಕೊಂಡ. ಸುಳ್ಳು, ಶವ ಪರೀಕ್ಷೆ ಮಾಡಿದಾಗ ಆತನ ಹತ್ರ ಟೆಲಿಗ್ರಾಮ್ ಇರಲಿಲ್ಲ ಅಂತ ಪೊಲೀಸ್ FIR ಹೇಳ್ತಿದೆ. ಯುವರ್ ಆನರ್, ಈಕೆ ಹೇಳ್ತಿರೋದು ಕಟ್ಟು ಕತೆ. ಈಕೆ ಕೊಲೆ ಮಾಡಿರೋದಿಕ್ಕೆ ಆಧಾರಗಳು ಇವೆಯೇ ಹೊರತು ಕೊಲೆ ಮಾಡಿಲ್ಲ ಅನ್ನೋದಿಕ್ಕೆ ಯಾವ ಆಧಾರ ಸಾಕ್ಷಿಗಳು ಇಲ್ಲದ ಕಾರಣ ಆಪಾದಿತೆ ಹೀರಳನ್ನ ಅಪರಾಧಿ ಅಂತ ಪರಿಗಣಿಸಿ ಈಕೆಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಆಪಾದಿತೆ ಪರ ಲಾಯರ್, ನೀವೇನು ಹೇಳ್ತೀರಾ? ಯುವರ್ ಆನರ್, ನನ್ನ ಕಕ್ಷಿದಾರಳಾದ ಹೀರಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿಲ್ಲ, ತನ್ನ ಮಾನ ಸಂರಕ್ಷಣೆಗಾಗಿ ಕೊಲೆ ಮಾಡಿದ್ದಾಳೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿವೆ. ಅವುಗಳನ್ನು ಕೋರ್ಟ್ಗೆ ಹಾಜರುಪಡಿಸಲು ನ್ಯಾಯಾಧೀಶರು ನನಗೆ ಕಾಲಾವಕಾಶ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಕೋರ್ಟ್ ಇಸ್ ಅಡ್ಜರ್ನ್ ಆನ್ March 6. ಸಿತಾರಾ, ಊಟ ಮಾಡ್ದ್ಯಾಮ? ಮಾಡ್ದೆ ಅದಕ್ಕೆ. ತಂಗಿಯನ್ನ ಬಿಟ್ಬಿಟ್ಟು ಬಿಸಿಯನ್ನ ನುಂಗ್ಬಿಟ್ಯಾ? ಹೊತ್ಕೊಂಡ್ ಬಂದಿದ್ಯಲ್ಲ ನಿಮ್ಮ ಅಪ್ಪನ ಮನೆ ಗಂಟು,
ನೀನ್ ರುಚಿ ರುಚಿಯಾಗಿ ತಿನ್ನು, ಈ ತಂಗ್ಳನ್ನ ನಾನು ನನ್ನ ತಮ್ಮ ತಿಂತೀವಿ. ಅಯ್ಯಯ್ಯೋ, ನೀವು ಮಾತ್ರ ತಿನ್ಬೇಡಿ, ಅದಕ್ಕೆ ರಾತ್ರಿ ಊಟಕ್ಕೆ ನಾನೇ ತಿಂತೀನಿ. ರಾತ್ರಿಗ? ಅಯ್ಯೋ, ಅಷ್ಟೊತ್ತು ಕಳ್ಸೋ ಬಿಡುತ್ತೆ, ಕಣ್ ಮುಚ್ಕೊಂಡು ಈಗ್ಲೇ ತಿನ್ಬಿಡಮ್ಮ. ತುಂಬಾ ವಾಸನೆ ಬರ್ತಿದೆ ಅದಕ್ಕೆ. ಅದಕ್ಕೆ ಮಾ ನಿನ್ನಕ್ ತಿನ್ನ ಕೊಟ್ಟಿದ್ದು, ಚೆನ್ನಾಗಿದ್ದಿದ್ರೆ ನಮ್ಮನೆ ನಾಯಿಗಳಿಗಾಗ್ತಿದ್ವಿ. ಮುಖ ಏನೇ ನೋಡ್ತೀಯಾ? ಎಲ್ಲಿಂದ ತರ್ತಾನೋ ಬರಿದ್ರೆ ನನ್ ಮಗ ಎಲ್ಲಿಂದ ತರ್ತಾನೆ ಅಂದ್ರೆ? ಇವಳಪ್ಪ ಇವಳ ತಲೆ ಹಿಡಿದು ತರ್ತಾನೆ. ನೋಡಿದ್ಯಪ್ಪ, ನನ್ನಿಂದ ನೀನು ಎಂತೆಂತ ಮಾತ್ ಕೇಳ್ಬೇಕಾಗಿದೆ. ಏಯ್, ಮಾತೇನೆ ಬಂತು? ನಿಮ್ಮಪ್ಪ ನನಗೆ ಮಾರಿಸಿ ನಿನ್ನ ನನ್ನ ತಲೆ ಕಟ್ಟ, ಅದಕ್ಕೇನ್ ಮಾಡ್ಬೇಕು ಗೊತ್ತಾ? ಓಹೋ, ನಾನು ಉಗಿದ್ದಕ್ಕೆ ನಿನಗ್ ದುಃಖ ಆಗ್ತಿದ್ಯಾ? ಒಂದ್ ಕೆಲ್ಸ ಮಾಡು, ತಗೋ ನೀನು ಉಗಿ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ಮರ್ಯಾದೆಯಾಗಿ ಉಗಿತೀಯೋ ಇಲ್ಲ ತಾಳಿಕಿತ್ ಆಚೆ ಕಳಿಸ್ಲ? ಕಣಿ ಏನೋ ಕೇಳ್ತೀಯ, ಕಿತ್ತಾಕಿ ಉಗ್ದ ಆಚೆ ಕಳಿಸ್. ಉಗಿಯಮ್ಮ, ನಿನ್ ತಂದೆ ಮಾಡಿದ ತಪ್ಪಿಗೆ ಉಗಿಯಮ್ಮ. ಆಹಾ, ಎಂತ ಸೆಂಟಿಮೆಂಟ್! ಕೊಡ ಅಣ್ಣ, ಇವನು ಕೊಟ್ಟಿದ್ರೆ ಅಪ್ಪ ಮಗಳಿಗೆ ಇಂಥ ಬಹುಮಾನ ಯಾಕೆ ಸಿಗೋದು? ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಟ್ಟ ಮಾವನಿಗೆ ಇದಕ್ಕಿಂತಲೂ ಬೇರೆ ಬಹುಮಾನ ಏನ್ ಬೇಕು ತಾಯಿ? ಪುರಾಣ ಬೇಕಿಲ್ಲ, ಈಗ ಬಂದ ವಿಷಯ ಏನು? ನನ್ನ ಮಗಳನ್ನ ಅವಳ ಸ್ನೇಹಿತೆ ಹೀರಾ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಓಹೋ, ಕೊಲೆ ಮಾಡಿ ಜೈಲಲ್ಲಿದ್ದಾಳಲ್ಲ ಅವಳ? ನಿಮ್ ಮಗಳಿಗೆ ಅವಳು ಸರಿಯಾದ ಫ್ರೆಂಡ್. ಇಬ್ರು ಪ್ರಾಣ ಸ್ನೇಹಿತರಕ್ಕ, ಕಷ್ಟ ಸುಖ ಹಂಚ್ಕೊಳ್ಳಿ. ಕರ್ಕೊಂಡು ಹೋಗಿ. ಯಾಕೆ ಹೇಳ್ತಾ ಇದೀಯ? ನಿಮ್ಗೆ ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು, ಜೈಲಲ್ಲಿ ಹಾಗೆ ಇರ್ತೀಯ. ಸೀತು, ಅಳಬಾರ್ದು, ಈ ಪರಿಸ್ಥಿತಿ ಹೇಗೆ ಉಳ್ಕೊಳ್ಳಲ್ಲ, ಸ್ವಲ್ಪ ದಿನ ಅನುಭವಿಸ್ಬೇಕು, ಅನುಭವಿಸ್ತೀನಿ. ನೀನೇನು ಯೋಚನೆ ಮಾಡಿಲ್ಲ, ಈ ಕೇಸ್ನ ಗೆದ್ದು ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹೇಗಿದೆ ಹೊಸ ಸಂಸಾರ? ಚೆನ್ನಾಗಿದೆ, ಆ ಮನೇಲಿ ತುಂಬಾ ಸಂತೋಷವಾಗಿದ್ದೀನಿ. ಟೈಮ್ ಆಯ್ತು, ಬನ್ನಿ. ನಾನು ಬರೋಷ್ಟರಲ್ಲಿ ಗುಡ್ ನ್ಯೂಸ್ ಹೇಳಬೇಕು. ಈ ಲೆಕ್ಕಾಚಾರ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ ಕಣೋ. ಈ ಆಸ್ತಿ ಹಣಕಾಸಿನ ಲೆಕ್ಕಾಚಾರ ಎಲ್ಲ ನನಗ್ ಬಿಡು ಅಂದ್ರೆ ಬರೀ ಕತೆ ಹೇಳ್ತೀಯ, ಕೊಡಿಲಿ. ಅಲ್ವೋ ಜಗ, ಅವತ್ತು ಅವ್ರ ಅಪ್ಪ ಬಂದು ಕರೆದ ತಕ್ಷಣ ಅವಳನ್ನ ದಿಢೀರಂತ ಕಳ್ಸ್ಕೊಟ್ಬಿಟ್ಟಿಯಲ್ಲ, ಇಷ್ಟು ದಿನ ಆದ್ರೂ ಬರ್ಲಿಲ್ವಲ್ಲ? ಅದ ಇವಳು ಮನೆಗೆ ಹೋಗ್ತಾಳೆ, ಕತೆ ಎಲ್ಲ ಹೇಳ್ಕೊಂಡು ಅತ್ತು ಕರೆದು ರಂಪ ಮಾಡ್ತಾಳೆ, ಇವಳು ಕಣ್ಣೀರು ನೋಡಕ್ಕಾಗದೆ ಅವ್ರ ಅಪ್ಪ ಒಂದ್ ಲಕ್ಷ ಕೊಟ್ಟು ಕಳಿಸ್ಬಿಡ್ತಾನೆ. ಬಂದೇ ಬಿಟ್ರಲ್ಲ, ಕೂತ್ಕೊಳ್ಳಿ. ಏನು ಫ್ರೆಂಡ್ ನೋಡಿದ್ಯಾ? ನೋಡ್ದೆ. ನೀವು ಬರ್ಲಿಲ್ಲ ಅಂತ ಇವರಮ್ಮ ತುಂಬಾ ಬೇಜಾರು ಮಾಡ್ಕೊಂಡ್ರು. ನೀವು ಕೊಡ್ಬೇಕಾದನ್ನ ಕೊಡ್ಲಿಲ್ಲ ಅಂತ ನಾವು ತುಂಬಾ ಬೇಜಾರು ಮಾಡ್ಕೊಂಡು. ಕೊಡ್ತೀನಿ ಅಂದ್ಮೇಲೆ ನಮ್ಮಪ್ಪ ತಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಕೊಡ್ತಾರೆ. ಅಂದ್ರೆ ಈಗ ತಂದಿಲ್ವಾ? ತುಂಬಾ ಪ್ರಯತ್ನ ಪಡ್ತಿದ್ದೀನಮ್ಮ, ಯಾವುದು ಅಡ್ಜಸ್ಟ್ ಆಗ್ಲಿಲ್ಲ. ಆದಷ್ಟು ಬೇಗನೆ ನಿಮ್ಮ ಹಣನ. ರೇ ಸ್ವಾಮಿ, ಸಾಕ್ರೆ ನಿಮ್ಮ ಹಳೆ ಪುರಾಣ. ರೈ ಬರ ಇಲ್ಲಿ, ಬರ ಇಲ್ಲಿ, ಕೂತ್ಕೋ ಬರ. ತಗೋ ಇದನ್ನ, ನಾನು ಹೇಳ್ದಾಗ ಬರೀ. ಏನ್ ತರಿಲಿ? ನಾನು ಸೂಳೆ,
ನಮ್ಮಮ್ಮ ಸೂಳೆ, ನಮ್ಮಪ್ಪ ಮಾತಿಗೆ ನಡ್ಕೊಳ್ದೇ ಇರೋ ಲೋಫರ್. ಬರಿ ಏನು ಯೋಚನೆ ಮಾಡ್ತೀಯ? ಇರೋ ವಿಷಯ ತಾನೇ, ಬರಿ. ನಾನು ಬರೆಯೋಲ್ಲ. ಬರೆಯೋಲ್ಲ ಅಂದ್ರೆ ಸುಟ್ಟಾಕ್ಬಿಡ್ತೀನಿ. ನಮ್ಮಪ್ಪ ನಂಬಿ ಅಷ್ಟಕ್ಕೂ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಹಣ ನಾನ್ ಕೊಡ್ತೀನಿ. ನಾನು ಡಿಗ್ರಿವರೆಗೂ ಓದಿದ್ದೀನಿ, ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಜೀವನ ಪರ್ಯಂತ ದುಡ್ದು ನಿಮ್ ಹಣ ನಾನ್ ತೀರಿಸ್ತೇನೆ. ಡೇಯ್, ತಿಂಗಳಿಗೆ ನೀನ್ ತರ 1,000 ರೂಪಾಯಿ ಎಣಿಸ್ಕೊಂಡು ಕೂತಿರ್ಲ ನೋಡು, ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡುವಂತ ಕೆಲ್ಸ ಇದ್ರೆ ಹುಡುಕು. ಆ ದಾರಿ ಯಾವ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ಲಿಲ್ವಾ? ಯಾವನ ಹತ್ರ ಆದ್ರೂ ಹೋಗಿ ಮಲಕ್ಕ ಬರಕ. ಕಸುಬಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ನೋಡಿದ್ರ ನನ್ನ ಪರಿಚಯ ಏನೇ ಮಾಡ್ಕೊಳ್ಳಿಲ್ವಲ್ಲ. ನಾನು ಭಂಡಾರಿ, ಬ್ರೋಕರ್ ಭಂಡಾರಿ ಅಂತ. ಪಿಂಪು ಅಂತ ಕರಿಬಹುದು ಅನ್ನಿ. ನೋಡಿ, ಈ ಜನ ಒಂಟಿ ಹೆಣ್ಣು ನೋಡಿದ್ರೆ ಆಸೆ ಪಡ್ತಾರೆ, ಆದ್ರೆ ಹತ್ರ ಬರೋದಕ್ಕೆ ಭಯನೂ ಪಡ್ತಾರೆ. ಅವ್ರಿಗೆ ಸುಖ ಬೇಕು, ನಿಮ್ಗೆ ಹಣ ಬೇಕು. ಈ ಮಧ್ಯೆ ಇಬ್ರು ಒಟ್ಟಿಗೆ ಸೇರಿಸೋದಕ್ಕೆ ನನ್ನಂತ ಬ್ರೋಕರ್ ಬೇಕು. ನೀವು ಫುಟ್ಪಾತ್ ಮೇಲೆ ನಿಂತ್ಕೋಬೇಕಾದ ಫಿಗರ್ ಅಲ್ಲ, ನೀವು ಇರ್ಬೇಕಾದ ಜಾಗನೇ ಬೇರೆ. ನನ್ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬನ್ನಿ ಅಮ್ಮ, ಕಾರ ಹತ್ತಿವ್ರಂತೆ ಬನ್ನಿ. ಬನ್ನಿ ಅಮ್ಮ. ಹಲೋ ಹಲೋ, ಬೀದಿಗೆ ಬಂದು ಬಣ್ಣ ಬಯಲಾಗತ್ತೆ ಅಂದ್ರೆ ಹೇಗಮ್ಮ? ಮುಖ ತೋರ್ಸು. ಓಹೋ, ನಾಚಿಕೆನಾ? ನಮ್ಮ ಬ್ರೋಕರು ಫ್ರೆಶ್ ಮಾಲು ಅಂತಂದಾಗಲೇ ಅಂದ್ಕೊಂಡೆ ನೀನು ಹೀಗೆ ಕೂತಿರ್ತೀಯ ಅಂತ. ಯಾಕೆ ಮಾತಾಡ್ತಾನೆ ಇಲ್ಲ? ಹಣ ಕೊಡಲಿಲ್ಲ ಅಂತನಾ? ತಗೋ. Thank you.
ಬೇಕಾದ್ದು ನನ್ಗಲ್ಲ, ಈ ತಾಳಿ ಕಟ್ಟಿದ ನನ್ನ ಗಂಡನ್ಗೆ. ಆ ಹಣ ಇದ್ರ ಮೇಲೆ ಹಾಕಿ. ನೀನಾಕಿಲ್ಲಿ ಬಂದ್ರೆ ನಿಮಗೆ ಬೇಕಾದ ಹಣ ಸಂಪಾದನೆ ಮಾಡೋಕೆ. ಯಾಕೆ ಆಶ್ಚರ್ಯನ? ಮನೆ ನನ್ನನ್ನೇ ನಾನು ಸಮರ್ಪಣೆ ಮಾಡ್ಕೊಳಕ್ ಬಂದಾಗ ಹಣ ಕೇಳಿದ್ರಿ, ಹಿಂಸೆ ಕೊಟ್ರಿ, ಈಗ ಒಂದು ರಾತ್ರಿಗೆ 2,000 ರೂಪಾಯಿ ನೀವೇ ಕೊಡ್ತಾ ಇದ್ದೀರಲ್ರಿ. ನೀವು ಬೆಲೆ ಕಟ್ಟೋದ್ರ ಪ್ರಕಾರ ದಿನಕ್ಕೆ 2,000 ರೂಪಾಯಿ ಆದ್ರೆ ತಿಂಗಳಿಗೆ 60,000 ಆಯ್ತು, ವರ್ಷಕ್ಕೆ 720,000, 10 ವರ್ಷಕ್ಕೆ 72,00,000 ರೂಪಾಯಿ ಆಯ್ತು. ಸಾಲ್ದೇನ್ರಿ, ಹೆಂಡತಿ ಕೊಡೋ ವರದಕ್ಷಿಣೆ ಮಾತಾಡ್ರಿ, ಯಾಕ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಮಾತಾಡ್ರಿ, 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 ಮಾತಾಡ್ರಿ. ಮೈ ಲಾರ್ಡ್, ಕಟಕಟೆಯಲ್ಲಿ ನಿಂತಿರುವ ಈ ಆಪಾದಿತೆ ನನ್ನ ಕಕ್ಷಿದಾರರಾದ ಜಗದೀಶ್ ರವರ ಧರ್ಮ ಪತ್ನಿಯಾಗಿದ್ದು, ಈಕೆ ಹಣದ ವ್ಯಾಮೋಹದಿಂದ ವ್ಯಭಿಚಾರ ಮಾಡುತ್ತಿದ್ದಾಗ ಪೊಲೀಸರ ಕೈನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು, ಈಕೆಯ ಮೇಲೆ ಸೀಟಾ ಕೇಸ್ ಬುಕ್ ಆಗಿರುವುದರಿಂದ ನನ್ನ ಕಕ್ಷಿದಾರರು ಇನ್ನು ಮುಂದೆ ಈಕೆಯೊಂದಿಗೆ ಸಂಸಾರ ನಡೆಸಲು ಇಚ್ಛಿಸದ ಕಾರಣ ಡೈವರ್ಸ್ಗೆ ಅನುಮತಿ ನೀಡಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಏನಮ್ಮ, ನಿಮ್ ಕಡೆ ಲಾಯರ್ ಇದ್ದಾರಾ? ಇಲ್ಲ. ನಿಮಗೆ ಲಾಯರ್ ಇಟ್ಕೊಳ್ಳಕ್ ಅನುಕೂಲ ಇಲ್ಲ ಅಂತಂದ್ರೆ ಸರ್ಕಾರನೇ ಲಾಯರ್ನ ಅಪಾಯಿಂಟ್ ಮಾಡುತ್ತೆ. ನಿಮ್ಗೆ ಒಪ್ಪಿಕೆನಾ? ಬೇಡ ಸರ್. ಯು ಕ್ಯಾನ್ ಪ್ರೊಸೀಡ್. ನೀವು ಹಣ ಸಂಪಾದನೆ ಮಾಡೋದಕ್ಕೆ ಲಾಡ್ಜ್ಗೆ ಹೋಗಿದ್ದು ನಿಜನಾ ಸುಳ್ಳ? ನಿಜ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹಣ ಸಂಪಾದನೆ ಮಾಡೋದಕ್ಕೆ ನಾನು ಲಾಡ್ಜ್ಗೆ ಯಾಕೆ ಹೋದೆ ಅಂತ ಹೇಳ್ತೀನಿ. ಆ ಪಾಯಿಂಟ್ ಬರ್ಕೊಳ್ತೀರಾ ಸರ್? ಅಗತ್ಯವಾಗಿ ಹೇಳಿ. ವರದಕ್ಷಿಣೆ ಹಣಕ್ಕೆ ಕೊಡಬಾರದ ಹಿಂಸೆನ ನನ್ನ ಗಂಡ ಕೊಟ್ಟಿದ್ದಕ್ಕೆ, ಹಣ ಸಂಪಾದನೆ ಮಾಡೋ ಬೇರೆ ದಾರಿ ನನಗೆ ಕಾಣ್ತಾ ಇದ್ದಿದ್ದಕ್ಕೆ, ನಾನು ವ್ಯಭಿಚಾರಿ ಆಗೋದಕ್ಕೆ ನಿರ್ಧಾರ ಮಾಡಬೇಕಾಯ್ತು. ಸುಳ್ಳು. ಆಪಾದಿತೆ ಹೇಳ್ತಾ ಇರೋದು ಕಟ್ಟು ಕತೆ ಇವರ ಆನರ್. ಒಂದು ಪಕ್ಷ ಈಕೆ ಪತಿ ಕಿರುಕುಳ ಕೊಟ್ಟಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ನನ್ನ ಸಂಸಾರ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ಹಾಗಾದ್ರೆ ವ್ಯಭಿಚಾರ ಮಾಡೋದ್ರಿಂದ ಸಂಸಾರ ಸರಿ ಹೋಗುತ್ತಾ? ಹೌದು. ತಾಳಿ ಕಟ್ಟಿದ ಗಂಡನಿಗೆ ಸಂಸಾರ ಮಾಡು ಬಾರಯ್ಯ ಅಂದ್ರೆ ಹಣ ಕೇಳ್ತಾನೆ. ಲಾಡ್ಜ್ನಲ್ಲಿ ಒಬ್ಬ ವಿಟಪುರುಷನ್ ಜೊತೆ ಸಂಸಾರ ಮಾಡಿದ್ರೆ ಅವನೇ ಹಣ ಕೊಡ್ತಾನೆ. ಎರಡೂ ಕಡೆ ನಡೆಯೋದು ಒಂದೇ. ನನ್ನ ಗಂಡನಿಗೆ ನನ್ನ ಶೀಲ ಬೇಕಾಗಿಲ್ಲ, ಪ್ರೀತಿ ವಿಶ್ವಾಸ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಬೇಕಾದಿಲ್ಲ ಒಂದೇ, ಹಣ 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 ಹಣ. ಆ ಹಣದ ದಾಹನ ತೀರಿಸೋದಿಕ್ಕೆ ಬಡವರಾದ ನನ್ನ ತಂದೆ ತಾಯಿ ಕೈಲಿ ಆಗದೆ ಇರೋ ಕಾರಣ, ನನಗೆ ಗಂಡ ಅನಿಸ್ಕೊಂಡ ಧನಪಿಶಾಚಿನ ತೃಪ್ತಿ ಪಡಿಸೋದಿಕ್ಕೆ ಬೇರೆ ದಾರಿ ಕಾಣ್ದೆ, ಆ ದಾರಿನ ಹುಡ್ಕೊಂಡೆ. ಯುವರ್ ಆನರ್, ಹಣದ ಹುಚ್ಚು ಹಿಡಿದಿರೋದು ನನ್ನ ಕಕ್ಷಿದಾರರಿಗಲ್ಲ, ಈಕೆಗೆ. ವಿಲಾಸಿ ಜೀವನ ನಡೆಸಬೇಕು ಅನ್ನೋ ಆಸೆಯಿಂದ ಈ ನೀಚ ಕಾರ್ಯವನ್ನ ಈಕೆ ಮಾಡಿರೋದು ನಿಜ. ಅದಕ್ಕೆ ಸಾಕ್ಷಿ ಪೊಲೀಸ್ನವರು ರೈಡ್ ಮಾಡಿದಾಗ ಇವಳ ಹತ್ರ ಇದ್ದ 2,000 ರೂಪಾಯಿಗಳು. ಆ ಹಣ ಕೊಟ್ಟಿದ್ದು ನನ್ನ ಗಂಡನೇ. ಎಲ್ಲಿ ಕೊಟ್ರು, ಯಾಕೆ ಕೊಟ್ರು? ಲಾಡ್ಜ್ನಲ್ಲಿ ನನ್ನ ಹತ್ರ ಸುಖ ಪಡೋದಿ ಕೊಟ್ರು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇದರಿಂದಾನೇ ಗೊತ್ತಾಗತ್ತೆ ಈಕೆ ಎಷ್ಟು ನಾಟಕ ಆಡ್ತಿದ್ದಾರೆ ಅಂತ. ತಾನೇ ತನ್ನ ಹೆಂಡತಿನ ಲಾಡ್ಜಿಗೆ ಕರ್ಕೊಂಡು ಹೋಗಿ ಸುಖ ಪಡೋದಿಕ್ಕೆ ಹಣ ಕೊಡ್ತಾರೆ ಅಂದರೆ ಯಾರಾದರೂ ನಂಬೋ ಮಾತಾ? ಅಮಾಯಕರಾದ ನನ್ನ ಕಕ್ಷಿದಾರರ ಮೇಲೆ ಸಲ್ಲದ ಆರೋಪ ಹೊರಿಸಿ ತಾನು ಮಾಡಿರೋ ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇದರಿಂದಾನೇ ಸಾಬೀತಾಗ್ತಾ ಇದೆ. ಸಾಕ್ಷಿಗಳನ್ನು ಪರಿಶೀಲಿಸಿ ನನ್ನ ಕಕ್ಷಿದಾರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಶ್ರೀಮತಿ ಸಿತಾರ ತಪ್ಪಿತಸ್ಥಳೆಂದು ಭಾವಿಸಿ ಆಕೆಗೆ 500 ರೂಪಾಯಿ ಜುಲ್ಮಾನೆ ಹಾಗೂ ಆಕೆಯ ಪತಿಗೆ ಅವಳಿಂದ ವಿಚ್ಛೇದನ ಪಡೆಯುವಂತೆ ಕೋರ್ಟ್ ಅನುಮತಿ ನೀಡಿದೆ.
ಗಂಡನ ಬಿಟ್ಟವಳು ಅಂತಂದ್ರೆ ಬದುಕೋದ್ ಕಷ್ಟ. ಇನ್ನು ವ್ಯಭಿಚಾರದ ಪಟ್ಟ ಬೇರೆ. ಈಗಲೂ ಕಾಲ ಮಿಂಚಿಲ್ಲ. ಲಕ್ಷ ಕೊಟ್ರೆ ನಿಮ್ ಮಗಳು ನನ್ನ ಜೊತೆ ಸುಖವಾಗಿರ್ತಾಳೆ. ಯೋಚನೆ ಮಾಡಿ ನೋಡಿ. ಗಂಡನ ಬಿಟ್ಟವಳು ಅಂತಂದ್ರೆ ಬದುಕೋದ್ ಕಷ್ಟ. ಇನ್ನು ವ್ಯಭಿಚಾರದ ಪಟ್ಟ ಬೇರೆ. ಈಗಲೂ ಕಾಲ ಮಿಂಚಿಲ್ಲ. ಲಕ್ಷ ಕೊಟ್ರೆ ನಿಮ್ ಮಗಳು ನನ್ನ ಜೊತೆ ಸುಖವಾಗಿರ್ತಾಳೆ. ಯೋಚನೆ ಮಾಡಿ ನೋಡಿ. ಕಾಣಿಸ್ತಾ ಇಲ್ಲ ಕಣೆ, ನೋಡಿ ಲೆಟ್ರು. ಸೀತಾ, ನಿನ್ನ ಬಗ್ಗೆ ನಾನು ಕಂಡಿದ್ದ ಹೊಂಗನಸು ನುಚ್ಚುನೂರಾಗೋಯ್ತು. ನೀನ್ ನಡೆಯೋ ಹಾದಿಗೆ ತನ್ನ ಹೃದಯ ಹಾಸೋ ಗಂಡ ಸಿಗ್ತಾನೆ ಅಂದ್ಕೊಂಡಿದ್ದೆ. ಆದ್ರೆ ದುರ್ದೈವ, ಕೆಂಡ ಸುರಿಯೋ ಗಂಡ ಸಿಕ್ಬಿಟ್ಟ ನನ್ನ ತಾಯಿ. ಹೆತ್ತ ಮಗಳು ಸಂಕಟದಲ್ಲಿದ್ದಾಗ ಸಮಾಧಾನ ಮಾಡಕ್ಕಾಗ್ದಿರೋ ತಂದೆ ಬದುಕಿದ್ದು ಸತ್ತ ಹಾಗೆ. ಅದಕ್ಕೆ ನಾನೀಗ ಒಂದು ನಿರ್ಧಾರ ಮಾಡಿದ್ದೀನಿ. ಈ ನನ್ನ ನಿರ್ಧಾರದಿಂದ ನಿನಗೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ. ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ನಿನ್ನ ಕಣ್ಣೀರು ನಿಂತು ನಿನ್ನ ಬಾಳಲ್ಲಿ ಬೆಳಕು ಮೂಡಬೇಕನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಆ ದೇವ್ರನ್ನ ಬೇಡ್ಕೋತೀನಿ. ಪ್ರೀತಿ, ನಿನ್ನ ದೃಷ್ಟ ತಂದೆ. ಸೀತಾ, ಸೀತಾ, ಏನಿತ್ತು? ಯಾರಿದ್ದೀರ ಮನೇಲಿ? ರಾಮಮೂರ್ತಿ ಅವ್ರ ಮನೆ ಇದೇನಾ? ಹೌದು. ಕ್ಷಮಿಸಿ, ಅವ್ರ ಆಕ್ಸಿಡೆಂಟ್ ಅಲ್ಲಿ ತಿರುಗಿದ್ದಾರೆ. ನನ್ನ ಕಕ್ಷಿದಾರಳಾದ ಹೀರಾ ಶಿವದಾಸನನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಶಿವದಾಸನೇ ಕೊಟ್ಟ ಈ ಡೂಪ್ಲಿಕೇಟ್ ಟೆಲಿಗ್ರಾಮೇ ಸಾಕ್ಷಿ. ಇದರಿಂದ ಶಿವದಾಸನೇ ಹೀರಾಳನ್ನು ಕೆಡಿಸಲು ಪ್ರಯತ್ನ ಪಟ್ಟನೆಂದು ಈ ಸಾಕ್ಷಿ ಹೇಳ್ತಾ ಇದೆ. ಇದು ಹೀರಾಳನ್ನು ಬಲಾತ್ಕರಿಸುವ ಸಮಯದಲ್ಲಿ ಶಿವದಾಸನ ಮೈ ಮೇಲೆ ಹೀರಾಳ ಉಗುರಿನ ಗುರುತುಗಳು ಇತ್ತೆಂದು ಸಾಬೀತುಪಡಿಸುವ ಮೆಡಿಕಲ್ ರಿಪೋರ್ಟ್. ಆಪಾದಿತೆ ಹೀರಾ ವಿದ್ಯಾವಂತೆ, ರಾಜ್ಯ ಸರ್ಕಾರದಿಂದ ಚಿನ್ನದ ಪದಕ ಪಡೆದಿರುವ ಪ್ರತಿಭಾವಂತೆ. ಶಿವದಾಸನ ಕೊಲೆ ಮಾನ ಸಂರಕ್ಷಣೆಗಾಗಿ ನಡೆದ ಹತ್ಯೆಯೇ ಹೊರತು ಚಿದ್ದಿನಿಂದಲ್ಲ. ಕುಮಾರಿ ಹೀರಾಳನ್ನು ನಿರಪರಾಧಿಯೆಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್.
ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಕುಮಾರಿ ಹೀರಾ ಉದ್ದೇಶಪೂರ್ವಕವಾಗಿ ಈ ಕೊಲೆ ಮಾಡಿಲ್ಲವೆಂದು, ಮಾನ ಸಂರಕ್ಷಣೆಗೋಸ್ಕರ ಮಾಡಿದ ಹತ್ಯೆ ಇದೆಂದು ನ್ಯಾಯಾಲಯ ಪರಿಗಣಿಸಿ ಆಕೆಯನ್ನು ಬಿಡುಗಡೆ ಮಾಡುತ್ತದೆ. ದೇವರು ದೊಡ್ಡವನಮ್ಮ. ಅಮ್ಮ, ಡಾಕ್ಟರ್ ಬರಲಿಲ್ಲ? ಯಾವುದು ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ಬರಕಾಗ್ಲಿಲ್ಲ. ಸರಿ, ಸೀತಾ ಅವಳ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬೇರೆ ಯಾರಿಗೂ ಹೇಳ್ಕೊಳಕ್ಕಾಗದೆ ಮನಸ್ಸಿನಲ್ಲೇ ಕೊರಗಿ ಕೊರಗಿ ಹೇಗಾಗಿದ್ದಾಳೆ ನೋಡಿ. ಈಗ ಏನ್ ಪ್ರಯೋಜನ? ಈ ತಪ್ಪು ಬೇರೆ ಯಾರ್ದು ಅಲ್ಲ ಆಂಟಿ, ನಿಮ್ದೇ. ಹೆಣ್ಮಕ್ಳು ವಯಸ್ಸಿಗೆ ಬಂದ ತಕ್ಷಣ ಭಾರ ಅನ್ಕೋತೀರಾ, ಅದನ್ನ ಕಂಡ್ಕೊಳಕ್ಕೆ ಹಿಂದೆ ಮುಂದೆ ಗೊತ್ತಿಲ್ದಿರ ಯಾವಾಗೂ ಗಂಟು ಹಾಕ್ತೀರಾ. ಅದ್ರ ಫಲ ನೋಡಿ, ಈಗ ಅನ್ಭವಿಸ್ತಾ ಇದ್ದೀರಲ್ಲ. ಅಲ್ಲ ಆಂಟಿ, ಇನ್ನೊಂದಿಷ್ಟು ದಿನ ತರೆದಿದ್ರೆ ಅವಳಗ್ ಮದ್ವೆ ಆಗ್ತಾ ಇರ್ಲಿಲ್ವಾ? ಮದ್ವೆ ಆಗ್ಲಿಲ್ಲ ಅಂತ ಇಟ್ಕೊಡಿ, ಅವಳಿಗೇನು ಬದುಕೋ ಶಕ್ತಿ ಇರ್ಲಿಲ್ವೇನು? ಹೆಣ್ಣು ಬರೀ ಅಬಲೆ ಅಬಲೆ ಅಂತ ಅವಳನ್ನ ಮೂಲೆ ಕುರ್ಚಕ್ಕೆ ಯೋಚನೆ ಮಾಡ್ತೀರೇ ವಿನಃ, ಅವಳಿಗೂ ಶಕ್ತಿ ಇದೆ, ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ ಅಂತ ನೀವೆಲ್ಲರೂ ಯಾಕೆ ಯೋಚನೆ ಮಾಡೋಲ್ಲ? ಅಲ್ಲ ಆಂಟಿ, ಮದುವೆ ಮಂಟಪದಲ್ಲಿ ಅಷ್ಟೊಂದು ನಾಟಕ ಆಡ್ದವ್ರನ್ನ ನೀವೆಲ್ಲ ಹ್ಯಾಗ್ ನಂಬಿದ್ರಿ? ಅವರೆಲ್ಲ ಎರಡು ತಲೆ ಹಾವುಗಳು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಇರ್ಲಿ ಆಂಟಿ, ಅವರೆಲ್ಲ ಎಷ್ಟು ದಿನ ನಾಟಕ ಆಡ್ತಾರೋ ನಾನು ನೋಡ್ತೀನಿ. ಲಡಿ ಜಗದೀಶ, ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿದ್ಯಲ್ಲ, ನಿನ್ನ ಕಣ್ಣಲ್ಲಿ ರಕ್ತ ಬರೋ ಹಾಗೆ ಮಾಡ್ತೀನೋ ನೋಡ್ತಾ ಇದ್ದೀನಿ. ಮುಂದಕ್ಕೆ ಓದಲ್ವೇ ನಮ್ಮ ಹೀರಾ? ನನಗೂ ಓದ್ಬೇಕು ಅಂತ ಆಸೆನೇ ಅಮ್ಮ, ಆದ್ರೆ ನಮ್ಮಅಮ್ಮ ಡಾಕ್ಟರ್ ಎಲ್ಲಿ ಬಿಡ್ತಾರೆ? ಪ್ರಪಂಚ ತಿಳ್ಕೊಳ್ಳಷ್ಟು ಓದಿದಾಳೆ. ಇನ್ನು ನಾನು ಬದುಕಿರೋವಾಗ್ಲೇ ಒಂದೊಳ್ಳೆ ಮನೆ ಸೇರ್ಕೊಂಡ್ ಬಿಟ್ರೆ ಅಷ್ಟೇ ಸಾಕು. ಹೌದು, ಹುಡುಗಿ ತಂದೆ ಏನ್ ಮಾಡ್ತಿದ್ದಾರೆ? ಅವರು ನಮ್ ಜೊತೆಲಿಲ್ಲ. ಕಾರಣ ಏನು ಅಂತ ಕೇಳ್ಬಹುದಾ? ಅಮ್ಮ, ನಾನ್ ಮದುವೆ ಆಗ್ತಿರೋದು ಹೀರಾನ, ಬೇರೆ ವಿಷಯ ಯಾಕೆ? ಅಲ್ಲ ಕಣು, ತಂದೆ ಒಪ್ಪಿಗೆ ಪಡೆಯೋದ್ ಬೇಡ್ವಾ? ನಾಳೆ ಏನಾದ್ರೂ ಅವ್ರ ಕಡೆಯಿಂದ ರಾಧ ಅಂತ ಆದ್ರೆ ಏನ ಮಾಡ್ತೀಯಾ? ಅವಳು ಹುಟ್ಟೋಕ್ ಮುಂಚೆನೆ ಬಿಟ್ಟೋ ತಂದೆಗೆ ಈಗ ಬಂದು ರಾಧ ಅಂತ ಮಾಡೋಕೆ ಏನ್ ಅಧಿಕಾರ ಇದೆ? ಸರಿ, ಈ ವಿಷಯ ನಾನೇನೋ ಮರಿತೀನಿ, ನಾಳೆ ನಮ್ ಜನ ಕೇಳಿದ್ರೆ ಅವ್ರಿಗೇನು ಉತ್ತರ ಹೇಳೋದು? ಅಮ್ಮ, ಜನಗಳ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ಕಣು, ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದ ಹುಡುಗಿ ಬೇಡ ಅಂದೆ, ತನ್ನ ಶೀಲ ಕಾಪಾಡ್ಕೊಳಕ್ ಅವಳು ಹಾಗೆ ಮಾಡಿದಾಳೆ, ಹುಡುಗಿದೇನು ತಪ್ಪಿಲ್ಲ ಅಂದೆ, ಸರಿ ಅಂತ ನಾನು ಒಪ್ಕೊಂಡೆ. ಆದ್ರೆ ಈಗ ಹುಡುಗಿ ಅಮ್ಮಂದು ಏನು ತಪ್ಪಿಲ್ಲ ಅಂದ್ರೆ ಕಾರಣ ಹೇಳಿ.
ಏನಮ್ಮ ಕೇಳ್ತಾ ಇದಾರಲ್ಲ ಹೇಳು. ಇದಕ್ಕೆ ಕಾರಣ ನಾನು ನಿನ್ನ ಹತ್ರ ನೂರಾರು ಸತಿ ಕೇಳಿದ್ನಿ. ಕಾಲ ಬರ್ಲಿ ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕಿಂತ ಮಾನ ಹೋಗುವಂತ ಕಾಲ ಇನ್ನೊಂದು ಬೇಕಾ? ಈಗಲಾದ್ರೂ ಹೇಳಮ್ಮ. ಹೇಳಿದ್ರೆ ನೀನ್ ನೊಂದ್ಕೊಂತಿ ಅಂತ ಹೇಳಿಲ್ಲ ಕಣೆ. ನಿಮ್ಮಪ್ಪ ನಿನ್ನ ಗರ್ಭದಲ್ಲೇ ಕೊಲೆ ಮಾಡು ಅಂತ ಹೇಳಿದ್ರು, ನಾನು ಒಪ್ಪಲಿಲ್ಲ. ಅದಕ್ಕೆ ನಮ್ಮನ್ನ ದೂರ ಮಾಡಿದ್ರು. ಏನು ಕೊಲೆ ಮಾಡು ಅಂತ ಹೇಳಿದ್ನ? ಅದೇನು ಅಂತ ಸರಿಯಾಗಿ ಹೇಳಮ್ಮ. ಸುಮಾರು 20 ವರ್ಷಗಳ ಹಿಂದೆ ಏನಿದೆ ಡಾಕ್ಟ್ರೆ, ನನಗೇನು ಕಾಯಿಲೆ ಇಲ್ವಲ್ಲ, ಆರೋಗ್ಯವಾಗಿ ಇದ್ದೀರಲ್ಲ? ಹೌದಮ್ಮ, ನೀನು ಆರೋಗ್ಯವಾಗೇ ಇದೆಯಾ? ಆದರೂ ನೀನು ಗರ್ಭಿಣಿ ಹೆಂಗಸಲ್ವಾ, ಆಗಾಗ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಸ್ಕ್ಯಾನಿಂಗ್ ಟೆಸ್ಟ್ ಅಂತ. ಗರ್ಭದಲ್ಲಿರೋ ಮಗು ಹೆಣ್ಣೋ ಗಂಡೋ ಆರೋಗ್ಯವಾಗಿ ಇದೆಯೋ ಇಲ್ಲೋ ಅಂತ ಸುಲಭವಾಗಿ ತಿಳ್ಕೋಬಹುದು. ಹೌದಾ ಡಾಕ್ಟ್ರೆ, ಹಾಗಾದರೆ ನನ್ನ ಹೊಟ್ಟೆಲಿರೋದು ಎಂಥ ಮಗು? ಹೆಣ್ಮಗು. ಹೆಣ್ಣ ಹೆಣ್ಣು ಅಂದರೆ ಯಾಕೆಷ್ಟು ಗಾಬರಿ ಆಗ್ತೀರಾ? ನಿಮ್ಗೆ ಇಷ್ಟ ಇಲ್ವಾ? ನನ್ನ ಇಷ್ಟ ಕಷ್ಟ ಯಾರಿಗೆ ಬೇಕು ಡಾಕ್ಟ್ರೆ? ನಮ್ಮ ಯಜಮಾನ್ರಿಗೆ ಇಷ್ಟ ಆಗಬೇಕಲ್ಲ. ಈಗಾಗಲೇ ಒಂದು ಹೆಣ್ಮಗು ಇದೆ, ಇದು ಹೆಣ್ಣು ಅಂತ ಗೊತ್ತಾದರೆ ಯಾಕಮ್ಮ ಹೀಗೆ ಎದುರ್ಕೊಳ್ತೀರಾ? ಅವ್ರು ಕೇಳಿದ್ನ ಹೆತ್ಕೊಡೋದಕ್ಕೆ ನೀವೇನು ಯಂತ್ರನ? ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ, ಬನ್ನಿ. ಡಾಕ್ಟ್ರೆ, ಏನ್ ಮಗು? ಹೆಣ್ಮಗು. ಮಗು ತುಂಬಾ ಆರೋಗ್ಯವಾಗಿದೆ. ಬೇಡದೇ ಇರೋ ಪಿಂಡ ಹಾಗಿದ್ರೆ ಏನಂತೆ? ಅದೆಷ್ಟು ಖರ್ಚಾದರೂ ಚಿಂತೆ ಇಲ್ಲ, ಅದನ್ನ ತೆಗೆದು ಬಿಡಿ. ನೀವೇನ್ ಮನುಷ್ಯನ್ರಿ? ಹೆಣ್ಣು ಅಂದ ತಕ್ಷಣ ಇಷ್ಟೊಂದು ಕೇವಲ ಮಾತಾಡ್ತಿರಲ್ಲ, ನಿಮ್ಮನ್ನು ಹೆತ್ತಿರೋದು ಒಂದು ಹೆಣ್ಣು. ಡಾಕ್ಟ್ರೆ, ನಾನ್ ನಿಮ್ ಭಾಷಣ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಅಭಾಷಣ ಮಾಡೋದಕ್ಕೆ ಆಗುತ್ತೋ ಇಲ್ವಾ ಅಷ್ಟನ್ನ ಹೇಳಿ. ನಾನ್ ಸ್ಕ್ಯಾನಿಂಗ್ ಮಾಡಿದ್ದು ಮಗು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳಕ್ಕೆ ಹೊರತು ಅಭಾಷಣ ಮಾಡಕ್ಕಲ್ಲ. ಇಷ್ಟಕ್ಕೂ ನೀವು ಅಭಾಷಣ ಮಾಡಿಸ್ಲೇಬೇಕು ಅನ್ನೋದಾದ್ರೆ ನಿಮ್ ಹೆಂಡತಿ ಒಪ್ಪಿಗೆ ತಗೊಂಡ್ ಬನ್ನಿ. ಅವಳು ಒಪ್ಗೇಬೇಕು ಅಷ್ಟೇ ತಾನೆ? ನಾನು ಅವಳನ್ನ ಒಪ್ಪಿಸ್ತೀನಿ. ಇಲ್ಲ, ನನ್ನನ್ನು ಕೊಂದ್ರು ಸರಿ, ನನ್ನ ಹೊಟ್ಟೆಲಿರೋ ಮಗನ ನಾನು ಕೊಲ್ಲಕ್ ಬಿಡಲ್ಲ. ನೀನ್ ಹೇಳೋ ಹಾಗೆ ಬೇಡದೇ ಇರೋ ಜೀವನೆಲ್ಲ ಕೊಲೆ ಮಾಡದೇ ಇದ್ರೆ ಈ ಭೂಮಿ ಮೇಲೆ ಕಾಲಿಡೋದಕ್ಕೂ ಜಾಗ ಇರಲ್ಲ. ಸುಮ್ನೆ ನಾನು ಹೇಳದಷ್ಟು ಕೇಳೆ. ಹಾಗಂತ ನನ್ನ ಹೊಟ್ಟೆಲಿರೋದು ಗಂಡಾಗಿದ್ರೆ ಹೀಗೆ ಹೇಳ್ತಿದ್ರೇನ್ರಿ? ಖಂಡಿತ ಇಲ್ಲ. ಮತ್ತೆ ಗಂಡಿಗಿಲ್ದೇ ಇರೋ ಶಿಕ್ಷೆ ಹೆಣ್ಣಿಗೆ ಯಾಕೆ? ಯಾಕೆಂದ್ರೆ ಹೆಣ್ಣು ಹೆತ್ತವ್ರ ಪಾಲಿಗೆ ಮೃತ್ಯು. ಮೃತ್ಯು ಅಲ್ಲ, ಅವಳು ಹೆತ್ತವ್ರ ಪಾಲಿಗೆ ಮುತ್ತು. ಮುಟ್ಟೆ ಬಾಯಿ. ಹೆಣ್ಣು ಮಕ್ಕಳು ಹುಟ್ಟಿದಾಗಿನಿಂದ ಸಾಯೋವರೆಗೂ ಖರ್ಚು ಖರ್ಚು ಖರ್ಚು. ಅವಳು ನಾಮಕರಣಕ್ಕೆ ಖರ್ಚು, ಓದಿಸೋದು ಖರ್ಚು, ಮೈ ನೆರೆದ್ರೆ ಖರ್ಚು, ಮದುವೆ ಆದ್ರೆ ಖರ್ಚು, ಶೋಭನಕ್ಕೆ ಖರ್ಚು, ಮಕ್ಕಳಾದ್ರೆ ಖರ್ಚು, ಕೊನೆಗೆ ಅವಳು ಮುಂಡೆ ಆದ್ರೆ ಬಿಳಿ ಸೀರೆ ತರೋದಕ್ಕೂ ನಾವೇ ಖರ್ಚು ಮಾಡ್ಬೇಕು. ಹಾಗಂತ ಗಂಡ್ ಮಕ್ಕಳಾದ್ರೆ ಖರ್ಚು ಮಾಡದೆ ಹಾಗೆ ಬೆಳೆದು ಬಿಡ್ತಾರೇನ್ರಿ? ಅವ್ರಿಗೆ ಖರ್ಚು ಮಾಡೋದ್ರಲ್ಲಿ ಒಂದು ಸಾರ್ಥಕತೆ ಇದೆ ಕಣೆ. ನಾವು ಸಾಯೋವರೆಗೂ ನಮ್ಮ ಜೊತೆಲಿ ಇದ್ದು ಕಷ್ಟ ಸುಖ ನೋಡ್ಕೋತಾರೆ, ನಮ್ಮ ವಂಶ ಬೆಳೆಸ್ತಾರೆ, ನಾವು ಸತ್ತ ಮೇಲೆ ಹೆಗಲು ಕೊಡ್ತಾರೆ, ಬೆಂಕಿ ಇಡ್ತಾರೆ, ಪಿಂಡ ಹಾಕಿ ಸ್ವರ್ಗ ಕಳಿಸ್ತಾರೆ. ಬಾಯಿ ಮುಚ್ಕೊಂಡು ನಾನು ಹೇಳಿದ್ದೀನಿ ಕೇಳು. ಇವತ್ತು 500 ರೂಪಾಯಿ ಖರ್ಚು ಮಾಡಿ ತೆಗೆಸಿದ್ರೆ ನಾಳೆ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ, ನಡಿ ಹೋಗೋಣ. ಇಲ್ಲ, ನಾನು ಬರಲ್ಲ, ನನ್ನ ಮಗನ ಬಲಿ ಕೊಡಲ್ಲ. ಓಹೋ, ಹಾಗಾದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಹೌದೇ, ಈ ಮನೆಗೆ ಯಜಮಾನ ನಾನು, ನಿನಗೆ ನಿನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ತಂದು ಹಾಕ್ಬೇಕಾಗಿರೋ ನಾನು. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಮನೇಲಿ ಒಂದು ಕ್ಷಣನೂ ಇರ್ಬೇಡ. ಹೊರಟ ಬೇಡ ರೀ, ನಿಮ್ ಗಾಲ್ ಮುಗಿದು ಬೇಡ್ಕೊಳ್ತೀನಿ, ಈ ಒಂದು ಮಗನ ಉಳಿಸ್ಕೊಳ್ಳೋಣ. ಹಿಂದೇನೆ ಅವಳಿಗೆ ವಕಾಲತ್ತು, ತಾಯಿ ಮಗಳಿಬ್ರು ಆಚೆ ಹೋಗ್ಬೇಕು. ನಡೀರಿ. ಇದಮ್ಮ ನಡೆದಿದ್ದು, ನನ್ನ ದೊಡ್ಡ ಮಗಳನ್ನ ಕಳ್ಕೊಂಡೆ, ಆಮೇಲೆ ಇವಳನ್ನ ಬೆಳೆಸಕ್ಕೆ ನಾನು ಪಡಬಾರದ ಕಷ್ಟಗಳೆಲ್ಲ ಪಟ್ಟು ಈಗ ಈ ಸ್ಥಿತಿಗೆ ಬಂದಿದ್ದೀನಿ. ಅಮ್ಮ, ರೂಪನೇ ಇಲ್ದೈತಿ ನನ್ನನ್ನ ಭೂಮಿ ಮೇಲೆ ತರೋದಕ್ಕೆ, ತಾಳಿ ಕಟ್ಟಿದ ಗಂಡನೇ ಬಿಟ್ಟು ಬಂದಿದೆಯಲ್ಲ, ಎಂತ ತ್ಯಾಗಿ ಅಮ್ಮ ನೀನು. ನಾನು ಎಷ್ಟು ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸಕ್ಕಾಗಲ್ಲ. ನಮ್ಮಿಬ್ರು ಮಧ್ಯೆ ಋಣದ ಮಾತೆಲ್ಲ ಯಾಕಮ್ಮ? ನಿಮ್ ಬಗ್ಗೆ ತಿಳ್ಕೊಳ್ದೆ ನಾನೇನೇನೋ ಕೇಳ್ಬಿಟ್ಟೆ, ಇದರಿಂದ ನಿಮ್ ಮನ್ಸಕ್ ತುಂಬಾ ನೋವಾಯ್ತು ಅಂತ ಕಾಣುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಮ್ಮ. ಈ ಕ್ಷಣದಿಂದ ಹೀರಾನೇ ನನ್ನ ಸೊಸೆ ಅಂತ ಸಂತೋಷದಿಂದ ಒಪ್ಕೊಳ್ತೀನಿ. ಇಲ್ಲಮ್ಮ,
ನಾನು ಈಗಲೇ ಮದುವೆ ಮಾಡ್ಕೊಳ್ಳಲ್ಲ. ನಾನು ಪ್ರಪಂಚ ನೋಡೋಕ್ ಮುಂಚೆನೆ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಲ್ಲ, ಆ ನಮ್ಮಪ್ಪ ಆ ದೊಡ್ಡ ಮನುಷ್ಯನೇ ಕರ್ಕೊಂಡು ಬಂದು ಅವನ ಕೈಯಿಂದನೇ ನಿಮ್ಮ ಮಗನ ಕಾಲು ತೋರಿಸಿ ಕನ್ಯಾದಾನ ಮಾಡಿಸ್ಕೊತೀನಿ. ಇರಾ, ಹುಚ್ಚುಚ್ಚಾಗಿ ಯಾಕೆ ಏನೇನೋ ನಿರ್ಧಾರ ತಗೋತಾ ಇದೆಯಾ? ಈಗ ನಿಮ್ಮ ತಂದೆ ಒಪ್ಪಿಸಿ ನೀನೇನು ಮಾಡಬೇಕಾಗಿದೆ? ಅರುಣ್, ಐ ಆಮ್ ಸಾರಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಿನ್ನಿಷ್ಟ. ಅಮ್ಮ, ಯಾರ ಮಹಾನುಭಾವ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅನ್ಸ್ಕೊಂಡಿರೋ ಹರಿ ಬಿಲ್ಡರ್ಸ್ ಪ್ರೊಪ್ರೈಟರ್ ಜಗನ್ನಾಥ್? ಹಲೋ, ಹಾ ಜಗದೀಶ್ ಸ್ಪೀಕಿಂಗ್. ಯಾರು? ಹೇಮನ? ಯಾವ ಹೇಮ? ಓ, ಹೊಸ ಪರಿಚಯನಾ? ಹಾಂ, ಎಲ್ಲಿಗೆಂದ್ರಿ? ಚಾಮುಂಡಿ ಗೆಸ್ಟ್ ಹೌಸ್ಗ? ಓಕೆ ಓಕೆ, ಈಗಲೇ ಬರ್ತೀನಿ ಖಂಡಿತ. ಹಾಂ, ವೆಲ್ಕಮ್ ಮಿಸ್ಟರ್ ಜಗದೀಶ್. ವೆಲ್ಕಮ್. ಓಹೋ, ನೀನಾ? ಮಾತ್ ಕೇಳಿದ ತಕ್ಷಣ ಯಾರೋ ಬೆಳದಿಂಗಳ ಬಾಲೆ ಅನ್ಕೊಂಡಿದ್ದೆ. ಆದ್ರೆ ನೋಡಿದ ತಕ್ಷಣ ಬೆಂಕಿ ಜ್ವಾಲೆ ಅನ್ಕೊಂಡ್ಯಾ? ಹಾಗಂತ ನೀನ್ ತಿಳ್ಕೊಂಡಿದ್ಯಾ ಅಷ್ಟೇ. ಹೆಣ್ಣು ಬೆಂಕಿನೂ ಅಲ್ಲ, ಬಿರುಗಾಳಿನೂ ಅಲ್ಲ, ಬರೀ ಭ್ರಮೆ. ಅವಳು ಯಾವತ್ತಿದ್ರು ಗಂಡ ಹೇಳ್ದ ಕೇಳ್ಬೇಕು, ಗಂಡನಿಗೆ ಸೋಲ್ಲೇಬೇಕು. ಅಯ್ಯೋ ಪೆದ್ದ, ನಿನ್ನೆ ಗಂಡನ ಮುಂದೆ ಸೋತು ಕಾಡ್ಗೆ ಹೋದ ಸೀತೆ ಬಗ್ಗೆ ಗೊತ್ತೇ ಹೊರತು ತನ್ನ ಮೈ ಮುಟ್ಟಿದ ಮಾತ್ರಕ್ಕೆ ಇಡೀ ಕೌರವರ ವಂಶನೇ ನಿರ್ನಾಮ ಮಾಡಿದ ದ್ರೌಪದಿ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಓಹೋ, ನೀನೇನ್ ಮಾಡ್ರನ್ ದ್ರೌಪದಿನ? ಎಲ್ಲಿ ನಿನ್ ಪಾಂಡವರು? ಪಾಂಡವನಾಗ್ ಬರ್ತೀನಿ ಎಂದಿದ್ದಕ್ಕೆ ಆಗ್ಲೇ ಒಬ್ಬನ ಮೇಲೆ ಕಳಿಸಿದ್ದಾಯ್ತು. ಇನ್ನು ಉಳಿದ ನಾಲ್ಕು ಜನ ಬಕ್ರಾಗಳು ಇವತ್ತಲ್ಲ ನಾಳೆ ಬಂದ್ರೂ ಬರಬಹುದು. ಯಾಕೆ ಬೆವರ್ತಾ ಇದೀಯಾ? ಭಯ ಆಯ್ತಾ? ಭಯನ? ಮೊದ್ಲು ನನ್ ಕರ್ದಿದ್ಯಾಕೆ ಅಂತ ಹೇಳು. ನನ್ನ ಫ್ರೆಂಡ್ ಸೀತಾ ಅಂದ್ರೆ ನಿನ್ನ ಅರ್ಧಾಂಗಿ ನಿಜವಾಗ್ಲೂ ಸುಳೆಗಾರಿಕೆ ಮಾಡಕ್ ಹೋಗಿದ್ಲಾ ಅಂತ ತಿಳ್ಕೊಳಕ್. ಹೌದು ಅಂತ ಕೋರ್ಟ್ ನಲ್ಲೇ ತೀರ್ಮಾನ ಆಯ್ತಲ್ಲ. ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ಕೊಡೋ ತೀರ್ಪು ನನಗ್ ಬೇಕಾಗಿಲ್ಲ, ಮನಸ್ಸಾಕ್ಷಿ ಕೊಡೋ ತೀರ್ಪು ನನಗ್ ಬೇಕು. ನೀನು ಗಂಡಸೆ ಆಗಿದ್ರೆ ನನ್ನ ಎದುರಿಗೆ ಸತ್ಯ ಹೇಳು. ಏನೇ ಹೆದರಿಸ್ತೀಯಾ? ಹೆಣ್ಣಾಗಿ ನಿನಗೆ ಎಷ್ಟು ಕೊಬ್ಬಿರಬೇಕಾದ್ರೆ ಇನ್ನು ಮೀಸೆ ಹೊತ್ತು ಗಂಡಸು ನನಗೆಷ್ಟು ಕೊಬ್ಬಿರಬೇಡ. ನೋಡು ಸತ್ಯ ಏನು ಅಂತ ಒದರ್ತೀನಿ, ಅದೇನು ಕಿಸಿತೀಯೋ ಕಿಸ್ಕೋ. ಅವತ್ತು ಎಲ್ಲರದ್ರ ಕಡೆ ಗಲಾಟೆ ಮಾಡಿ ತಾಳಿ ಕಟ್ಟಿಸ್ದೆ, ಇವತ್ತೇನು ಮಾಡ್ತೀಯ? ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಸಂಸಾರ ಮಾಡಿಸ್ತೀಯ? ಅದು ನೀನು ಹಣೆಯಲ್ಲೂ ಬರ್ದಿಲ್ಲ. ಹುಚ್ಚಿ ಜೊತೆ ಸಂಸಾರ ಮಾಡೋ ಕರ್ಮ ನನಗಿಲ್ಲ. ನೋಡ್ತಾ ಇರು, ನಿನ್ನ ಕಣ್ಣೆದ್ರೇ ಲಕ್ಷ ಲಕ್ಷ ವರದಕ್ಷಿಣೆ ತಗೊಂಡು ಬೇರೆ ಹುಡುಗಿಗೆ ತಾಳಿ ಕಟ್ತೀನಿ, ಇಲ್ಲಾಂತಂದ್ರೆ ಮೀಸೆ ಬೋಳಿಸ್ಕೋತೀನಿ. ನಿನ್ನ ಮದುವೆ ಅಲ್ಲ ಕಣೋ, ನಿನ್ನ ತಿಥಿ ಮಾಡೋದಕ್ಕೆ ಎಷ್ಟು ಸಾಕು? ಸಾಯೋವರೆಗೂ ಜೈಲಲ್ಲಿ ಕೊಳಿತೀಯ. ಅದೇನ್ ಮಾಡ್ಕೋತೀಯೋ ಮಾಡ್ಕೊಂದಿಯಲ್ಲ, ಅವರು ಜಿಲ್ಲಾಧಿಕಾರಿ, ಇವರು ವುಮೆನ್ ಪ್ರೊಟೆಕ್ಷನ್ ಸೆಲ್ ಆಫೀಸರ್, ಇದು ವಿಡಿಯೋ ಕ್ಯಾಮರಾ. ಇಷ್ಟೊತ್ತು ನೀನ್ ಹೇಳಿದ್ಯಲ್ಲ ನೀನ್ ಮಾಡಿದ ಪ್ರತಾಪನ ಜಡ್ಜ್ ಮುಂದೆ ತೋರ್ಸೋಕೆ. ಥ್ಯಾಂಕ್ ಯು ಹೀರಾ, ರಿಯಲಿ ಯು ಆರ್ ಗ್ರೇಟ್. ಏಯ್, ಅವ್ನ ಹೇಳ್ಕೊಂಬನ್ರೋ. ಎಸ್ ಸರ್. ಏಯ್, ಸಾವಿರ ಸಾಕ್ಷಿ ಇದ್ರು ಬಿಡಿಸ್ಕೊಂಡು ಹೋಗಕ್ ನಮ್ಮ ಭಾವ ಬರ್ತಾರೆ, ಹೊರಗಡೆ ಬಂದ್ಮೇಲೆ ನಿನ್ನ ಒಂದು ಕೈ ನೋಡ್ಕೋತೀನಿ. ನಿನ್ನ ಭಾವ ನಿನ್ನ ಬಿಡಿಸ್ತಾರೋ ಇಲ್ವೋ, ಆದ್ರೆ ನಾನು ಅವ್ರಿಗೆ ಬಿಡಿಸ್ತೀನಿ. ಗ್ರಹಚಾರ. ಸಭಿಕರಿಗೆ ನಮಸ್ಕಾರ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರೋ ಶ್ರೀ ಹರಿ ಬಿಲ್ಡರ್ಸ್ನ ಮಾಲೀಕರಾದ ಜಗನ್ನಾಥ್ ಅವರು ನಮ್ಮ ಸಂಘದ ಪೋಷಕರು ದಾನಿಗಳು ಆಗಿದ್ದಾರೆ. ಅವರು ನಮ್ಮ ಮಂಡಳಿಯ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವಂತಹ ಗಣ್ಯರೇ, ಸಭಿಕರೇ, ಹೆಣ್ಣಿನ ಬಗ್ಗೆ ನಾಲ್ಕು ಮಾತುಗಳನ್ನಾಡೋದು ಅಂದರೆ ಬಹಳ ಕಷ್ಟ. ಯಾಕೆಂದರೆ ಹೆಣ್ಣನ್ನು ವರ್ಣಿಸೋದಕ್ಕೆ ನಾಲ್ಕು ಮಾತುಗಳಿಂದ ಸಾಧ್ಯನೇ ಇಲ್ಲ. ಹೆಣ್ಣು ಅಂದರೆ ಪ್ರಕೃತಿ. ಪ್ರಕೃತಿ ಇಲ್ಲದೆ ಪುರುಷನಿಲ್ಲ, ಜೀವರಾಶಿ ಇಲ್ಲ. ಹೆಣ್ಣು ಅಂದರೆ ಮಹಾನದಿ,
ಜೀವನದಿ. ಯಾವ ಸ್ಥಳದಲ್ಲಿ ಸ್ತ್ರೀ ಪೂಜಿಸಲ್ಪಡುವಳೋ ಆ ಸ್ಥಳವು ಸುಭಿಕ್ಷವಾಗಿರುತ್ತದೆ ಎಂದು ನಮ್ಮ ವೇದೋಪನಿಷತ್ತುಗಳು ಹೇಳುತ್ತವೆ. ಆದರೆ ಅಜ್ಞಾನಿಗಳು ಸ್ತ್ರೀಯನ್ನ ಅಬಲೆ ಅಂತಾರೆ. ಅಲ್ಲ, ಅವಳು ಸಬಲೆ. ಒಂದು ಮಗುವಿಗೆ ಜನ್ಮ ಕೊಡೋದಕ್ಕಾಗಿ ಮೃತ್ಯುವಿನ ಜೊತೆ ಹೋರಾಟ ಮಾಡುವಂತ ಸಾಹಸಿಯವಳು. ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ, ಮದರ್ ತೆರೇಸಾ, ಇಂದಿರಾ ಗಾಂಧಿ, ಇವರೆಲ್ಲ ಸ್ತ್ರೀಯರೇ. ಅವರು ಯಾವ ಪುರುಷರಿಗಿಂತಲೂ ಏನು ಕಡಿಮೆ ಇಲ್ಲ. ಧೈರ್ಯ, ಸಾಹಸ, ತ್ಯಾಗ ಇದರಲ್ಲೆಲ್ಲ ಮೆರೆದವರೇ. ಹೆಣ್ಣಿನ ಹಿರಿಮೆ ಬಗ್ಗೆ ಹೇಳ್ತಾ ಹೋದ್ರೆ ಕೊನೆ ಅನ್ನೋದೇ ಇಲ್ಲ. ಅಂಥ ಒಂದು ಹೆಣ್ಣು ಮಗು ನನಗಿಲ್ಲವಲ್ಲ ಅನ್ನೋದೇ ನನ್ನ ಕೊರಗು. ಆದರೆ ಏನಂತೆ, ಈ ನಾಡಿನ ಹೆಣ್ಣು ಮಕ್ಕಳೆಲ್ಲ ನಮ್ಮ ಮಕ್ಕಳು ತಾನೆ. ನಿಮಗೆಲ್ಲ ಅನ್ಯಾಯನ ಎದುರಿಸಿ ಹೋರಾಡುವಂಥ ಧೈರ್ಯ ಬರಲಿ ಅಂತ ಹಾರೈಸಿ ಈ ದೀಪಾನ ಬೆಳಗ್ತೀನಿ. ನೀನಾ ಶುಭವಾಗ್ಲಿ ಅಂತ ಜ್ಯೋತಿ ಬೆಳಗಿದ್ರೆ ಅದನ್ಯಾಕಮ್ಮ ಆರಿಸ್ದೆ? ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋರ್ಗೆ ಜ್ಯೋತಿ ಬೆಳಗಿಸೋ ಯೋಗ್ಯತೆ ಇಲ್ಲ. ಅದಕ್ಕೆ ಶಿವ ಶಿವ ಶಿವ, ಹೆಣ್ಣಿನ ಮೇಲೆ ನಾನು ದೌರ್ಜನ್ಯನೇ? ಏನಮ್ಮ ಹೇಳ್ತಾ ಇದೀಯ? ನಿನ್ನ ಮುಖವಾಡದ ಹಿಂದಿರೋ ರಾಕ್ಷಸ್ತನದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರನ್ನೇ ರಾಕ್ಷಸ ಅಂತಿದ್ಯಾ? ನಿನ್ನ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ? ತಲೆ ಕೆಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ ಗಂಡನ ತಲೆನೇ ಉರುಳಿಸ್ಬಿಡ್ತಿದ್ದೆ. ನೋಡಿ, ಇಷ್ಟೊತ್ತು ಈ ಮಹಾನುಭಾವ ಸ್ತ್ರೀ ಬಗ್ಗೆ ಹೊಗಳಿದ್ದೆಲ್ಲ ಬರೀ ಬಂಡನ್. ಇವನೊಬ್ಬ ಪಕ್ಕ ಸ್ತ್ರೀ ದ್ವೇಷಿ. ದೇವರು ನನಗೆ ಹೆಣ್ಣು ಮಗು ಕೊಡ್ಲಿಲ್ಲ ಅಂತ ಕಣ್ಣೀರ್ ಹಾಕಿ ನಿಮ್ಮೆಲ್ಲರಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡ ಈ ಮನುಷ್ಯ 20 ವರ್ಷಗಳ ಹಿಂದೆ ಏನ್ ಮಾಡಿದ್ದ ಗೊತ್ತಾ? ಹೆಣ್ಣು ಹೆತ್ತಲು ಅಂತ ಕಟ್ಕೊಂಡು ಹೆಂಡತಿನೇ ಕಣ್ಣೀರಲ್ಲಿ ಕೈ ತೊಳಸ್ದ. ಅವಳು ಮತ್ತೆ ಗರ್ಭಿಣಿ ಆಗಿ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟೆಲಿರೋದು ಹೆಣ್ಣು ಮಗು ಅಂತ ಗೊತ್ತಾದಾಗ ಅವಳನ್ನ ಅಬಾರ್ಷನ್ ಮಾಡಿಸ್ಕೊ ಅಂತ ಚಿತ್ರಹಿಂಸೆ ಕೊಟ್ಟ. ಅದಕ್ಕೆ ಅವಳು ಒಪ್ಪದೆ ಇದ್ದಾಗ ಅವಳನ್ನ ಒದ್ದು ಹೊರಗೆ ಹಾಕಿ ಎರಡನೇ ಮದುವೆ ಮಾಡ್ಕೊಂಡು ಹಾಯಾಗಿದ್ಬಿಟ್ಟ. ಇಂಥ ನೀಚ ಹೆಣ್ಣಿನ ಬಗ್ಗೆ ಹೋಗ್ಲೋದನ್ನ ನೀವೆಲ್ಲರೂ ನಂಬ್ತೀರಾ? ಸುಳ್ಳು, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ನನಗಿರೋದು ಒಬ್ಬಳೇ ಹೆಂಡತಿ, ಅದು ಈ ರಾಧಾ. ಹಾಗಾದ್ರೆ ನಿಮಗ್ ಲಕ್ಷ್ಮೀ ದೇವಿ ಯಾರಂತ ಗೊತ್ತಿಲ್ವಾ? ಲಕ್ಷ್ಮೀ ದೇವಿ? ಯಾವ ಲಕ್ಷ್ಮೀ ದೇವಿ? ನನಗ್ಯಾರು ಗೊತ್ತಿಲ್ಲ. ಗೊತ್ತಿಲ್ವಾ? ಸಾಕ್ಷಿ ಸಮೇತ ಗೊತ್ತು ಮಾಡಿದ್ರೆ ಈ ಸಭೆಯಲ್ಲಿರೋ ಹೆಣ್ಮಕ್ಳ ಕೈಲೆಲ್ಲ ಪೊರಕೆಲ್ ಹೊಡೆಸ್ಕೋತೀರಾ? ನೋಡಿದ್ರ, ಹೇಳೋದಕ್ಕೆ ನಾಲ್ಗೆ ಇಲ್ದೆ ಹ್ಯಾಕ್ ತಲೆ ತಗ್ಸ್ಕೊಂಡು ನಿಂತಿದ್ದಾರೆ ಅಂತ. ಇಂಥವ್ರ ಕೈಲಿ ನೀವೆಲ್ಲರೂ ದೀಪ ಬೆಳಗಿಸ್ತೀರಾ? ಇಂಥ ಗಂಡಸರಿಂದನೇ ಶತಮಾನಗಳಿಂದ ನಾವು ವಂಚನೆಗೊಳಗಾಗ್ತಾ ಇರೋದು. ಸಮೀಕ್ ಸರಿಯಾಗಿ ಬಂದು ಇವನ್ ಬಣ್ಣ ಬೈಲ್ ಮಾಡ್ದೆ ಅಮ್ಮ, ನೀನು ತುಂಬಾ ಥ್ಯಾಂಕ್ಸ್. ಅಂದ್ಹಾಗೆ ನೀನ್ ಯಾರು ಗೊತ್ತಾಗ್ಲೇ ಇಲ್ವಲ್ಲ? ನಾನಾ? ಈ ಮಹಾನುಭಾವ ಗರ್ಭದಲ್ಲೇ ಕೊಲೆ ಮಾಡ್ಬೇಕು ಅಂತ ಹೊರಟಿದ್ದ ಮಗು ಅಂದ್ರೆ ಇವರ ಮಗಳು. ಲಕ್ಷ್ಮೀ, ಲಕ್ಷ್ಮೀ, ಲಕ್ಷ್ಮೀ! ಯಾರು? ನಾಲ್ಕು ಕಾಸು ಕಂಡಿದ್ದೆ, ಪಿತ್ತ ನೆತ್ತಿಗೇರಿದೇನೆ? ಸಂಬಂಧ ಇಲ್ದೆ ಇರೋರ್ ಮನೆಗೆ ಬಂದು ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಲ್ಲ, ಪಿತ್ತ ನಿಮಗೇರಿರ್ಬೇಕು. ಏರುತ್ತೀಯೇ? ತುಂಬದ ಸಭೆಯಲ್ಲಿ ನಿನ್ನ ಮಗಳು ನನಗೆ ಅವಮಾನ ಮಾಡಿದ್ದಕ್ಕೆ ಪಿತ್ತ ನೆತ್ತಿಗೂ ಏರುತ್ತೆ. ಅವಳ ಕಥೆ ಮುಗಿಸ್ಬೇಕು ಅಂತಲೂ ಅನ್ಸುತ್ತೆ. ಅದೆಲ್ಲ 20 ವರ್ಷಗಳ ಹಿಂದೆ. ಅವಳ ಕಥೆ ಮುಗಿಸೋಕೆ ಅವಳೀಗ ಅಮ್ಮನ ಗರ್ಭದಲ್ಲಿ ಮಲ್ಕೊಂಡಿರೋ ಪಿಂಡ ಅಲ್ಲ, ಬೆಳೆದು ನಿಂತಿರೋ ಚಂಡಿ. ಓಹೋ, ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ 20 ವರ್ಷಗಳಿಂದ ಆ ಗುಬ್ಬಿ ಮರಿನ ಸಾಕಿ ನನ್ನ ಮೇಲೆ ಯುದ್ಧಕ್ಕೆ ಬಿಡ್ತಿದ್ದೇನೆ? ಗುಬ್ಬಿ ಮರಿ ಆಗಿದ್ರೆ ಅವಳ ಅಲ್ಲೇ ಎದುರಿಸ್ಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋ ಹಾಗೆ ಮಾಡಬೇಡ ಅಂತ ವಾರ್ನ್ ಮಾಡೋದಕ್ಕೆ ಬಂದಿದ್ದೇನೆ. ಓಹೋ, ನಾನಾದ್ರೆ ಮೆತ್ತಿಗಿರ್ತೀನಿ ಅಂತ ನನ್ ಮೇಲೆ ಪೌರುಷ ತೋರ್ಸೋಕೆ ಬಂದಿದ್ದೀರಾ? ಇಂಥ ಬೆದರಿಕೆಗಳನ್ನ 20 ವರ್ಷಗಳಿಂದ ಒಂಟಿಯಾಗಿ ಎದುರಿಸಿ ಹೋರಾಟ ಮಾಡಿದ್ದೀನಿ. ಈಗ ಭಯ ಪಡೋರು ಯಾರು ಇಲ್ಲ. ಹೊಡೆದ್ರು ಬೈದ್ರು ಮೂಗಿಯಾಗಿ ಬಿದ್ದಿದ್ಲು, ಇವಳಿಗೆ ಎಲ್ಲಿಂದ ಬಂತು ಇಷ್ಟೊಂದು ಧೈರ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಎಳೆ ಮಗುನ ಇಟ್ಕೊಂಡು ನಿಲ್ಲೋಕ್ ನೆಲೆ ಇಲ್ದೆ, ತಿನ್ನೋಕ್ ಅನ್ನ ಇಲ್ದೆ, ಕ್ರೂರ ಮೃಗಗಳಿರೋ ಈ ಪ್ರಪಂಚದಲ್ಲಿ
ಬದುಕಕ್ಕೆ ಒಂಟಿಯಾಗಿ ಹೋರಾಟ ಮಾಡಿದ್ದೀನಲ್ಲ, ಅಲ್ಲಿ ಬಂತು ಧೈರ್ಯ. ಏಯ್, ನಿನ್ನ ಧೈರ್ಯನ ನಿನ್ನ ಹತ್ರ ಇಟ್ಕೋ. ನನ್ನ ಹತ್ರ ತೋರ್ಸೋದಕ್ಕೆ ಬಂದ್ರೆ ನಿನಗೆ ನಿನ್ನ ಮಗಳಿಗೆ ಸ್ಮಶಾನದ ದಾರಿ ತೋರಿಸ್ಬೇಕಾಗತ್ತೆ. ನಿಂತ್ಕೊಳ್ಳಿ, ನಾನ್ ನನ್ನ ಮಗಳನ್ನ ಹಡೆದಿದ್ದೆ ಸ್ಮಶಾನದಲ್ಲಿ. ಸ್ಮಶಾನದಲ್ಲಿ ಹುಟ್ಟಿ ಬೆಳೆದೋಳಿಗೆ ಸ್ಮಶಾನ ದಾರಿ ತೋರಿಸೋಕೆ ನೀವ್ ಯಾರು? ಮೊದಲು ನಿಮ್ ದಾರಿ ನೋಡ್ಕೊಳ್ಳಿ. ಮಗಳಿರೋ ವಿಷಯನ ಇಷ್ಟು ವರ್ಷ ನಿಮ್ಮಪ್ಪ ನನ್ನಿಂದ ಮುಚ್ಚಿಟ್ಟು ನನಗೆಂತ ಮೋಸ ಮಾಡಿದ್ರು, ಇವತ್ತು ಬರ್ಲಿ, ನಿಮ್ಮಪ್ಪನಿಗೊಂದು ಗತಿ ಕಾಣಿಸ್ತೀನಿ. ಇಲ್ಲಿಗೆ ಬರ್ತದಾಳೆ. ಇಲ್ಲಿ ಯಾಕೆ ಬಂದೆ ನೀನು? ನನ್ನ ಮನೆಗೆ ನಾನು ಬಂದ್ರೆ ಅದನ್ನ ಕೇಳೋಕ್ ನೀನ್ ಯಾರು? ಈ ಮನೆ ಯಜಮಾನಿ ಕಣೆ. ಅದು ಎಷ್ಟು ದಿನದ ತನಕ ಮಾತ್ರ, ಇನ್ಮೇಲೆ ಯಜಮಾನಿ ನಾನು. ಹಾಗಂತ ಒಂದ್ ಹೆಜ್ಜೆ ಮುಂದೆ ಇಟ್ರಿ ಕಾಲ್ ಕತ್ತರಿಸ್ಬಿಡ್ತೀನಿ. ನಾನ್ ಯಾರು ಅಂತ ನಿನ್ಗಿನ್ನು ಗೊತ್ತಿಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಾನ್ ಯಾರು ಅಂತ ನಿನ್ಗೆ ಗೊತ್ತಿರ್ಬೇಕಲ್ಲ. ಸಾಹಸ ಬೇಡಮ್ಮ, ಈಗಾಗ್ಲೇ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾಳೆ. ಯಾರಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮತ್ತೆ ಜೈಲಿಗೆ ಹೋಗೋಕ್ ತಯಾರಾಗೆ ಬಂದಿದ್ದೆ. ಏನೇ ಎದುರಿಸ್ತಾ ಇದೀಯಾ? ನೀನ್ ಏನೇ ಹೇಳಿದ್ರು ನಾನ್ ಮನೆ ಒಳಗಡೆ ಬಿಡಲ್ಲ. ಬನ್ರಿ ಬನ್ನಿ, ಬೆಳಿಗ್ಗೆ ಅಷ್ಟು ಜನದ ಮುಂದೆ ಮಗು ಅಂತ ಹೇಳ್ಕೊಂಡು ಮಾನ ಹರಾಜು ಹಾಕುದ್ಲು, ಈಗ ಈ ಮನೆನೇ ನಂದು ಅಂತ ಇಲ್ಲೇ ಟೆಂಟ್ ಹಾಕಾಕ್ ಬಂದಿದ್ದಾಳೆ. ಅದೇನ್ ಹೇಳ್ತಿರೋ ಹೇಳಿ. ಏನ್ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ನೀನೇನ್ ದುರ್ವಾಸ್ ಮುನಿನ? ಮರ್ಯಾದೆಗಳಿಗೆ ಜಾಗ ಬಿಡೋಕ್ ಹೇಳು. ಹೇಳಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ, ನಾನು ವಾಪಸ್ ಹೊರಟೋಗ್ತೀನಿ. ಆದ್ರೆ ಮನೆಗಲ್ಲ, ಪೊಲೀಸ್ ಸ್ಟೇಷನ್ಗೆ. ಅಲ್ಲೂ ಜರ್ಲಿಲ್ಲ ಅಂತ ಇಟ್ಕೋ, ನೇರ ಕೋರ್ಟ್ಗೆ ಹೋಗ್ತೀನಿ. ಹೆಂಡತಿನ ಒದ್ದು ಹೊರಗೆ ಹಾಕಿದ್ದಕ್ಕೆ, ಹಾಗೂ ಮೊದಲನೇ ಹೆಂಡತಿ ಬದುಕಿರೋವಾಗ್ಲೇ ಎರಡನೇ ಮದ್ವೆ ಆಗಿ ಸಂಸಾರ ಮಾಡ್ತಿರೋದಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರು 12 ವರ್ಷ ಜೈಲು. ಪರವಾಗಿಲ್ವಾ? ಈಗ ಏನ್ ಮಾಡ್ಬೇಕು ಅಂತ ನಿನ್ ಇಷ್ಟ? ವೆರಿ ಸಿಂಪಲ್, ನೀನೇ ನನ್ ತಂದೆ ಅಂತ ನಾನು ಸಮಾಜಕ್ಕೆ ಪ್ರೂವ್ ಮಾಡ್ಬೇಕು. ಅದಕ್ಕೋಸ್ಕರ ನನಗಿಷ್ಟ ಬಂದಷ್ಟು ದಿನ ನನಗಿಷ್ಟ ಬಂದ ಹಾಗೆ ಮನೇಲಿರ್ತೀನಿ. ಅದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೋ? ಅಡ್ಡಿ ಬಂದ್ರೆ 12 ವರ್ಷ ನಡಿವಳಿಗೆ. ಏನ್ರಿ ನೀವ್ ಹೇಳ್ತಾ ಇರೋದು? ಇವತ್ ಮೆತ್ತಗ್ ಮನೆ ಒಳಗೆ ಬರ್ತಾಳೆ, ನಾಳೆ ಮನೆನೇ ನಂದು ಅಂತಾಳೆ. ಅಂದ್ರೆ ಇನ್ನೇನು, ನಿಮ್ಮಪ್ಪಂದ ಮನೆ? ಅಯ್ಯೋ 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 ಅಯ್ಯೋ, ಇನ್ನೂ ಮನೆ ಒಳಗಡೆ ನೀ ಕಾಲಿಟ್ಟಿಲ್ಲ, ಮನೆನೇ ನಂದು ಅಂತಿದ್ದಾಳೆ. ಮುಂದೇನ್ರಿ ಗತಿ? ಗತಿ ಏನು? ನಂಗೊಂದ್ ಚಂಬು ನಿಂಗೊಂದ್ ಚಂಬು. ಕರೆಕ್ಟ್ ಆಗಿ ಹೇಳ್ದ ನಿನ್ ಮಗ, ಭೇಷ್ ಕಣೋ. ಅಯ್ಯೋ ದೇವ್ರೆ, ಹೋಯ್ತಲ್ಲ ಮಗ್ನೆ, ನಿಮ್ಮಪ್ಪ ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ನಲ್ಲೋ. ಯಾಕೆ ಒಳ್ಳೆ ಸತ್ತವ್ರಿಗೆ ಬಡ್ಕೊಂಡಂಗ್ ಬಡ್ಕೋತಿದ್ಯಾ? ನಡಿ ಅವಳಿಗೆ ಹೋಗಲ್ಲ ರೀ. ನೋಡಿ, ನನ್ ಸೌತಿ ಮಗಳ ಕೈ ಕೆಳಗಡೆ ನಾನು ಇರೋಲ್ಲ. ಈ ಮನೆಗೆ ನಾನಿರ್ಬೇಕು ಇಲ್ಲ ಇವಳಿರ್ಬೇಕು. ಯಾರ್ ಇರ್ಬೇಕು ಯಾರ್ ಇರಬಾರ್ದು ಅನ್ನೋದನ್ನ ಒಳಗ್ ಹೋಗಿ ತೀರ್ಮಾನ ಮಾಡೋಣ. ನಡೀರಿ. ಹಂಗಿಸ್ತೀನಿ ಹಂಗ್ಸು, ನನ್ ತಮ್ಮ ಬರ್ಲಿ, ನಿನ್ ಮೂಗು ಮುಂದಲೆ ಕೂಯಿಸಿ ಬೀದಿಗೆ ತಳ್ಳಿಸ್ತೀನಿ. ಬೀದಿಗೆ ತಳ್ಳೋದಕ್ಕೆ ನಾನು ಬಡಪಾಯಿ ಸಿತಾರ ಅಲ್ಲಮ್ಮ, ಹೀರ. ಅವನು ಸಿತಾರಾಗ ಮಾಡಿದ ಅನ್ಯಾಯಕ್ಕೆ ಸಾಕ್ಷಿ ಸಮೇತ ಹಿಡ್ಕೊಟ್ಟು ಅವನ ಜೈಲಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡಿದೀನಿ. ಹಾ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡು. ಇಷ್ಟೊತ್ತಾಗ್ಲೇ ಪೊಲೀಸ್ನವರು ಮೂಳೆ ಎಲ್ಲ ಮುರಿದು ಮೂಲೆಯಲ್ಲಿ ಕೂರಿಸಿರ್ತಾರೆ ಪಾಪ. ಅಯ್ಯೋ ಇಡಿಯಟ್, ನಿಮಗ್ ಹೆಂಡತಿ ಅಂದ್ರೆ ದುಡಿಯೋ ಕಾಳು, ಅನುಭವಿಸೋಕ್ ಆಸ್ತಿ, ಹೆರೋ ಕೆಂತ್ರ, ಹಣ ತರೋ ಕಾಮಧೇನು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮಂಥವ್ರನ್ನೆಲ್ಲ ನಡುಬೀದಿಲಿ ಕಲ್ಲಿಂದ ಹೊಡೆದು ಸಾಯಿಸಿದಾಗ್ಲೇ ಈ ಸಮಾಜ ಉದ್ಧಾರ ಆಗೋದು. ಜಿಗು, ಏನೋ ಇದೆಲ್ಲ, ನೀನ್ಯಾಕೋ ಇಲ್ಲಿಗೆ ಬಂದೆ? ಅವಳೇನ ಮಾಡಿದ್ಲು? ಅಕ್ಕ, ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ನನ್ನ ಇಲ್ಲಿಂದ ಬಿಡಿಸಿ, ಇಲ್ದೆ ಹೋದ್ರೆ ಇವ್ರನ್ನ ಹೊಡೆದು ಹೊಡೆದು ಸಾಯಿಸ್ಬಿಡ್ತಾರೆ. ನೀವೇನ್ ಮನುಷ್ಯರ ರಾಕ್ಷಸರು? ಒಳ್ಳೆ ತನಕ್ ಬಿಡ್ದಂಗ್ ಬಿಡ್ತಿದ್ದೀರಲ್ರಿ, ಅವನೇನ್ ತಪ್ಪು ಮಾಡ್ದ ಅಂತ ಹೇಳ್ಕೊಂಬಂದ್ರಿ? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ನೀವ್ಯಾರು ಹೇಳಿ. ನಾನು ಶ್ರೀಹರಿ ಬಿಲ್ಡರ್ಸ್ ಪ್ರೊಪರೇಟರ್ ಜಗನ್ನಾಥ್ ರಾವ್, ಇವ್ರ ಭಾವ. ಹಾಗಾದ್ರೆ ಇವನ್ ಹೆಂಡತಿ ಸೀತಾಗೆ ಡೌರಿ ವಿಷಯದಲ್ಲಿ ಚಿತ್ರಹಿಂಸೆ ಕೊಟ್ಟು ಅವಳು ಹುಚ್ಚಾಸ್ಪತ್ರೆ ಸೇರೋ ಹಾಗೆ ಮಾಡಿರೋದ್ರಲ್ಲಿ ನಿಮ್ ಕೈವಾಡನು ಇದೆ ಅಲ್ಲ? ಏನ್ ಹೇಳ್ತಾ ಇದ್ದೀರಾ? ಅವಳು ನಡೆತಗೆಟ್ಟ ಹೆಣ್ಣು ಅಂತ ಕೋರ್ಟ್ ಅಲ್ಲೇ ರುಜುವಾತಾಗಿ ಡೈವರ್ಸ್ ಒಪ್ಪಿಗೆ ಕೊಟ್ಟಿದೆ. ಅದೆಲ್ಲ ಕಟ್ಟುಕತೆ, ನಿಜವಾದ ಅಪರಾಧಿ ಇವನೇ. ಮಿಸ್ ಹೀರಾ, ಸಾಕ್ಷಿ ಆಧಾರಗಳ ಸಮೇತ ನಮ್ಮ ಆಫೀಸರ್ಸ್ ಎದುರುಗಡೆ ಇವನ್ ಬಾಯಿ ಬಿಡಿಸಿದ್ದಾರೆ. ಈಗ ಬ್ರಹ್ಮನೇ ಬಂದ್ರು ಇವನಿಗೆ ಶಿಕ್ಷೆ ಆಗೋದನ್ನ ಖಂಡಿತ ತಡೆಯೋಕಾಗಲ್ಲ. ಅಷ್ಟೇ ಅಲ್ಲ, ಸೀತಾಗೆ ಇಷ್ಟೆಲ್ಲ ನಡೆದಿರೋದು ನಿಮ್ಮನೆಲ್ಲೇ, ಇದಕ್ಕೆ ನಿಮ್ಮ ಸಪೋರ್ಟ್ ಇತ್ತು, ಇದ್ರಲ್ಲಿ ನೀವು ಭಾಗಿಯಾಗಿದ್ರಿ ಅಂತ ಒಂದು ಚಾರ್ಜ್ ಶೀಟ್ ಹಾಕಿದ್ರೆ ಸಾಕು, ನೀವಿಬ್ರು 3 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ. ನಮ್ ಭಾಮಿದ ಅಷ್ಟೇ, ಆದ್ರೆ ಇವನ್ ಸಂಸಾರ ನಮ್ಮನೆಯಲ್ಲಿ ಯಾಕಿರುತ್ತೆ ಹೇಳಿ ಅಲ್ವೇ? ಹೌದೌದು, ಇವನ್ ಹೆಂಡತಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಹಿಡೀಗ್ ಹೇಳ್ದಂಗ್ ಹೇಳ್ದೆ, ಬ್ಯಾಡ್ವೋ ಹೆಂಡತಿಗೆ ಹಿಂಸೆ ಕೊಡ್ಬೇಡ ಅಂತ ನಮ್ಮ ಮಾತೆಲ್ ಕೇಳ್ತಾನೆ.
ಹೇಳ್ಕೊಟ್ ಮಾತು ಕಟ್ಕೊಟ್ ಬುತ್ತಿ ಎಷ್ಟು ದಿವಸ ಬರುತ್ತೆ ಅನ್ಭವಿಸ್ಲಿ. ಬನ್ರಿ ಹೋಗೋಣ, ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಾವಾ ಬಾವಾ ಬಿಡಿಸ್ಕೊಂಡು ಹೋಗಿ. ಬನ್ನಿ ಹೀರಾ. ನೋಡಿದ್ಯಾ ಅಕ್ಕ ಭಾವನ್ ಸಪೋರ್ಟ್ ಇದೆ ಅಂತ ಕಟ್ಕೊಂಡು ಹೆಂಡತಿಗೆ ಸೂಳೆ ಪಟ್ಟ ಕಟ್ಟಿ ಅವಳನ್ನ ಕೋರ್ಟ್ ಮೆಟ್ಲ ಹತ್ಸಿದ್ಯಲ್ಲ. ಈಗ ನೋಡು, ನಿನ್ನಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಸಂಬಂಧನೆ ಕಿತ್ ಹಾಕಿ ಹ್ಯಾಕ್ ಜಾಗ ಖಾಲಿ ಮಾಡಿದ್ರು ಅಂತ. ಅದೇ ಈ ಜಾಗದಲ್ಲಿ ನಿನ್ ಹೆಂಡತಿ ಇದ್ದಿದ್ರೆ ಹೀಗ್ ಮಾಡ್ತಿದ್ಲ? ಗಂಡ ಕುಡುಕ್ನಾಗಿರ್ಲಿ ಕೆಡಕ್ನಾಗಿರ್ಲಿ ಸದಾ ಅವನು ಒಳ್ಳೇದನ್ನೇ ಬಯಸೋಡು, ಕೈ ಹಿಡಿದವಳು ಮಾತ್ರ. ಅವನು ಒಂದು ಸಾರಿ ಕೈ ಹಿಡಿದ್ರೆ ಜೀವನ ಪೂರ್ತಿ ಅವನ ಕೈ ಹಿಡಿದು ನಡೆಸೋ ದೇವತೆ ಅವಳು. ಹಣನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ರಾಕ್ಷಸ ನೀನು. ನಿನಗಿದ್ದರೆ ಹೇಗೆ ಅರ್ಥವಾಗುತ್ತೆ? ಇನ್ನು ಸ್ವಲ್ಪ ದಿವಸ ಇಲ್ಲೇ ಕೊಳಿ, ಆಗ ಹೆಂಡತಿ ಬೆಲೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಯಾಕೆ ಲೇಟು? ನಾಳೆಯಿಂದ ಜಲ್ದಿ ತಗೊಂಡ್ ಬಾ. ಏನೇ ಇದು, ಏನಾಗಿದೆ ನಿನ್ಗೆ? ಹಾಲು ಬಂದು ಸಗಣಿ ನೀರಾಗ್ತಿದ್ಯಲ್ಲ, ನಿಂಗೆ ದೆವ್ವಗೆ ಹಿಡಿದಿದ್ಯಾ? ದೆವ್ವ ಹಿಡ್ದಿರೋದು ನಂಗಲ್ಲ ನಿಮ್ಗೆ. ಇಟ್ಟೊಂದು ಆಸ್ತಿ ಅಂತಸ್ತು ಮಡಿಕೊಂಡು ಬರೀ ವರದಕ್ಷಿಣೆಗೋಸ್ಕರ ನಮ್ ಸೀತಕ್ಕನ್ ಬಾಳ್ನೆ ಹಾಳು ಮಾಡ್ಬಿಟ್ರಲ್ಲ, ನೀವು ಹಾಲ್ ಬರೆಯ ಕುಡಿಬೇಕಾ? ಹ್ಞೂ, ನಿಮ್ಮಂತವ್ರಿಗೆ ಇದೇ ಸರಿ. ಏನು ಮುಖ ನೋಡ್ತೀಯಾ? ಇದು ಪ್ರಾರಂಭ ಅಷ್ಟೇ, ಇನ್ನು ಮುಂದಕ್ಕಿದೆ ಮಾರಿ ಹಬ್ಬ. ಏನೇ ಇದು, ಬೆಳಿಗ್ಗೆ ಬೆಳಿಗ್ಗೆನೆ ಜಗಳ ಶುರು ಮಾಡ್ಬಿಟ್ಟಿದ್ದೀರಾ? ಏನೇ ಇದು ಸಗಣಿ ನೀರು ತಲೆ ಸುರ್ಕೊಳಕ್ಕೆ? ವೆರಿ ಗುಡ್, ಸಗಣಿ ನೀರಿನ ಸ್ನಾನ ಮಾಡಿದ್ರೆ ತಲೆ ತಂಪಾಗುತ್ತಂತೆ. ಏನು ಮಾಡಲ್ಲ. ಏನಯ್ಯ ಗರಡಿಗಂಬು ತರ ಇಲ್ಲೇ ನಿಂತಿದ್ದೀನಿ, ಕೈಯಲ್ಲಿ ಕೊಡೋದ್ ಬಿಟ್ಟು ಬಿಸಾಕ್ತಿಲ್ಲ, ನನ್ಗೇನು ಮರ್ಯಾದೆ ಇಲ್ಲ ಅನ್ಕೊಂಡಿದ್ಯಾ? ಹೆತ್ಮಗಳನ್ನ ಗರ್ಭಿಣಿ ಹೆಂಡತಿನ ಮನೆಯಿಂದ ಆಚೆ ತಳೆದವ್ರಿಗೆ ಮರ್ಯಾದೆ ಬೇರೆ ಕೇಳು. ಥೂ ನಿಮ್ ಜನ್ಮಕ್ಕೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಎಲ್ಲ ನಾನೇ ಹೇಳ್ಕೊಟ್ಟಿದ್ದು. ಕೂಲ್ ಡೌನ್ ಪ್ಲೀಸ್. ಇಷ್ಟಕ್ಕೆಲ್ಲ ಬಿಪಿ ರೈಸ್ ಮಾಡ್ಕೊಂಡ್ರೆ ಹೇಗೆ? ಇನ್ನು ಮುಂದಕ್ಕೆ ಬೇಕಾದಷ್ಟಿದೆ. ಒಂದ್ ಸೆಕೆಂಡ್ ಪ್ಲೀಸ್. ಇವತ್ ನಾನ್ ನಿಮ್ ಜೊತೆ ಆಫೀಸಿಗೆ ಬರ್ತೀನಿ. ಯಾಕೆ? ಅಲ್ಲೂ ನನ್ ಮಾನ ಕಳಿಯಕ? ಅದೆಲ್ಲ ಇದ್ದಿದ್ದೆ, ಆದ್ರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ವ್ಯವಹಾರದಲ್ಲ ಹುಷಾರಾಗಿರ್ಬೇಕಲ್ವಾ? ಆಫೀಸ್ ಅಕೌಂಟ್ಸ್ ನೋಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು. ಅದಕ್ಕೆ ನೀವು ಕಾರ್ನ ಬೇಗ ರೆಡಿ ಮಾಡಿ, ನಾನ್ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ? ಹೇಗಿದ್ದೀರಾ ಆಂಟಿ? ಓ ಹೀರಾ, ಮಾಮ. ಹಲೋ, ಹವ್ ಯು? ಇಲ್ಲಿ ಇಲ್ಲಿ ಸ್ವಲ್ಪ ನಗು. ಹಾಗೆ ಹಾಗೆ ಜಾಣೆ. ಹಲೋ. ಹಲೋ ಡಾಕ್ಟರ್. ಏನ್ ದರ್ಶನ ಇಲ್ಲ? ಐ ಆಮ್ ಬಿಸಿ ವಿತ್ ಮೈ ಡ್ಯಾಡ್. ಹೇಗಿದ್ದಾರೆ ಅವರು? ಹೇಗಿದ್ದಾರಾ? ಕನಸಿನಲ್ಲಿ ನಾನು ನೆನೆಸ್ಕೊಂಡ್ರು ಬೆಚ್ಚ ಬೀಳ್ಬೇಕು, ಹಾಗೆ ಮಾಡಿದ್ದೀನಿ. ಅಂತೂ ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ದೀರಾ. ಅದಿರ್ಲಿ, ನಮ್ಮ ಸೀತಿನ ಪೊಸಿಷನ್ ಹೇಗಿದೆ? ಶೀಲ್ ಬಿ ಆಲ್ ರೈಟ್. ಇನ್ನು ಸ್ವಲ್ಪ ದಿನ. ಏನ್ ಸೀತಾ, ಇಲ್ಲಿರೋಕ್ ಬೇಜಾರಾ? ಹಾಗಾದ್ರೆ ಮನೆ ಕಳಿಸ್ತೇನೆ, ಮನೇಲಿ ಹಾಕಿ ಕಾಲ ಕಳೀತೀರಾ? ದೇವರ ಪೂಜೆ ಮಾಡ್ತೀನಿ, ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ, ಹೀರಿನ ಜೊತೆ ಐಸ್ ಕ್ರೀಮ್ ತಿನ್ನಕ್ ಹೋಗ್ತೀನಿ. ಬದುಕಿನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ ಅಂತ ನೋಡ್ದೆ ಅಮ್ಮ. ಇವಳಿಗೆ ಪೂರ್ತಿ ವಾಸಿ ಆದ್ರೂ ಮುಂದಿನ ಗತಿ ಏನು ಅಂತ ಯೋಚನೆ ಆಗ್ಬಿಟ್ಟಿದೆ. ಆಂಟಿ, ನೀವೇನು ಯೋಚನೆ ಮಾಡ್ಬೇಡಿ, ಇವಳ ಜೀವನನ ಸರಿ ಮಾಡೋ ಜವಾಬ್ದಾರಿ ನಂದು. ಸರಿನಾ? ಬರ್ತೀನಿ ಆಂಟಿ. ಸರಿ, ಸಿಯುಮ್ಮಾ, ಬಾಯ್. ಇದೇನಿದು, ಬರೀ ಅವಳ ಜೀವನ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಸಾಕಾ? ಮೊದಲು ಸೀತನ ಗುಣಪಡಿಸಿ ಮನೆಗೆ ಕಳಿಸಿ. ಅಲ್ಲಿವರೆಗೂ ನನ್ ಕತೆ? ಹುಚ್ಚಾಸ್ಪತ್ರೆ, ಬಾಯ್. ನಾನು ಈ ಪ್ರೊಫೆಷನ್ ಬಂದಿದ್ದೆ ತಪ್ಪಾಗೋದು. ಮೇಡಮ್. ಏನ್ ಮೇಡಮ್, ನೀವು ಈ ಅಮಿತಾಬ್ ಬಚ್ಚನ್ ನೋಡಿಯೂ ಕೂಡ ಮಾತಾಡದೆ ಹಾಗೆ ಹೋಗ್ತಾ ಇದ್ರಲ್ಲ, ಯಾಕೆ? ಜಾಕಿ ಜಾನೆ, ನಾನು ಇಲ್ಲಿದ್ದೀನಿ, ನನ್ನೇ ಮಾತಾಡಿಸ್ಲಿಲ್ಲ ಇವರು. ಇನ್ನು ನೀನ್ ಯಾವ ಮಹಾ ಬಚ್ಚನು? ಜಾಕಿ ಚನ್ನ, ಇಬ್ರು ಕನ್ನಡಿಲಿ ಸರಿಯಾಗಿ ಮೂತಿ ನೋಡ್ಕೊಂಡು ಸರಿಯಾಗಿ ಐತಿವಲ್ಲಪ್ಪ. ಹೌದಲ್ಲ? ಅಲ್ಲ, ಇದೇನಿದು ಹುಚ್ಚಾಸ್ಪತ್ರೆನಾ? ಯಾಕೆ ಅಲ್ರಿ, ಬಂದವರೆಲ್ಲ ಸಿಂಟರ್ಸ್ಕೊಂಡೆ ಮಾತಾಡ್ತಾರಲ್ಲ ನಮ್ಮ ಹತ್ರ. ರೀ, ಮೊದ್ಲಡ್ರಿ, ನಮ್ಗೂ ಹುಚ್ಚಿಡ್ತಿತ್ತು. ಏನಮ್ಮ ಪುಲಂದೇವಿ, ಊಟ ಆಯ್ತಾ? ಓ ಎಸ್, ಈಗ ತಾನೇ ಮಾಡ್ದೆ. ಬಿಟ್ಟಿ ಊಟ ಸಿಕ್ಕಿದ್ರೆ ಮಾಡ್ದೆ, ಇನ್ನೇನ್ ಮಾಡ್ತೀಯ ಹೇಳು. ಏಯ್, ಏನಂದೆ? ಆಸ್ತಿಗೋಸ್ಕರ ಮಾನ ಮರ್ಯಾದೆ ಬಿಟ್ಟು ಬಂದವಳು ಅಂದೆ. ಮಗನೇ, ಇನ್ನೊಂದು ಸಾರಿ ನನ್ ಬಗ್ಗೆ ಏನಾದ್ರೂ ಈಸಿಯಾಗಿ ಮಾತಾಡಿದ್ಯೋ ಮರ್ಡರ್ ಮಾಡಕ್. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗನ್ ಕುತ್ತಿ ಕೈ ಹಾಕೋಷ್ಟು ಧೈರ್ಯ ಬಂದೆ ನಿಂಗೆ? ತೆಗೆ ಕೈನ, ಏನೇ ಮಾಡ್ದ ಅವನು? ಬಿಟ್ಟಿ ಆಸ್ತಿಗೋಸ್ಕರ ಮಾನ ಮರ್ಯಾದೆ ಬಿಟ್ಟು ಬಂದವಳು ಅನ್ನಲ್ಲ, ಇವನಿಗೆ ಎಷ್ಟು ಧೈರ್ಯ? ಇರೋ ವಿಷಯ ಹೇಳೋಕೆ ಧೈರ್ಯ ಯಾಕ್ಬೇಕು? ಮಾನ ಮರ್ಯಾದೆ ಇರೋ ಹೆಣ್ಣಾಗಿದ್ದಿದ್ರೆ
ನೀನ್ ಇಲ್ಲಿವರೆಗೂ ಬರ್ತಿದ್ಯಾ? ಮರ್ಯಾದೆ ಅಂದ್ರೆ ಸೆರಗ್ ಬುಚ್ಕೊಂಡು ಮೂಲೆ ಕೂತಿರೋದಲ್ಲಮ್ಮ. ಹಾಗಿದ್ದಿದ್ರಿಂದನೆ ನೀವೆಲ್ಲರೂ ಸೇರ್ಕೊಂಡು ಸೀತನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಟ್ರಿ. ನಾನ್ ಹಾಗಲ್ಲ, ನಿನ್ನಂಥ ನೀಚ ಹೆಂಗಸರಿಗೆ, ನಮ್ಮಪ್ಪನಂತ ರಾಕ್ಷಸ ಗಂಡಸರಿಗೆ ಬುದ್ಧಿ ಕಲ್ಸಕ್ ಬಂದಿರೋ ಸ್ವಾಭಿಮಾನದ ಹೆಣ್ಣು. ಓಹೋ, ಗಂಡನ್ ಬಿಟ್ ನಿಮ್ಮಮ್ಮ ಒಬ್ಳು ಮಾನಿ, ಮರ್ಯಾದೆ ಬಿಟ್ ನೀನೊಬ್ಳು ಸ್ವಾಭಿಮಾನಿ. ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಮಾತಿಗೆ ಮಾತು ಬೆಳೆಸ್ತಾನೆ ಇದ್ದಾಳೆ. ನಿನ್ಗೇನ್ ಜ್ಞಾನ ಇದೆಯಲ್ಲ, ಇವತ್ತೇ ಕೊನೆ. ಇನ್ನೊಂದ್ಸಲ ಹೀಗೇನಾದ್ರೂ ಮಾತಾಡಿದ್ಯೋ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಇವಳ ಕಡೆ ಸೇರ್ಕೊಂಡ್ಬಿಟ್ರ? ನನಗ್ ಗೊತ್ತ್ರಿ, ನನಗ್ ಚೆನ್ನಾಗ್ ಗೊತ್ತು. ಒಂದಲ್ಲ ಒಂದ್ ದಿವ್ಸ ನೀವು ನಮ್ ಬಾಯಿಗೆ ಮಣ್ಣಾಗ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಷ್ಟೊಂದೆಲ್ಲ ಆದ್ಮೇಲೆ ಇನ್ನೊಂದು ಕ್ಷಣನು ನಾನು ಮನೇಲಿ ಇರಲ್ಲ. ನೋಡಿ, ನಮಗೇನ್ ಭಾಗ ಕೊಡ್ಬೇಕೋ ಕೊಟ್ಬಿಡಿ, ಇಲ್ಲ ಅಂದ್ರೆ ನಾನು ನನ್ ಮಗ ಈ ಮನೆ ಮುಂದೆ ನೇಣ ಹಾಕೊಂಡು ಸಾಯ್ತೀವಿ. ಹಾಗಾಗಿಗ ಕೊಡೋದಕ್ಕೆ ನಾನೇನ್ ಇಲ್ಲಿ ಸಾಯ್ತಾ ಇಲ್ಲ. ಮರ್ಯಾದೆಯಿಂದ ಈ ಮನೇಲಿ ಇರೋ ಹಾಗಿದ್ರೆ ಬಿದ್ದಿರಿ, ಇಲ್ಲ ಅಂದ್ರೆ ತೊಲಗ್ತಾರೆ. ಅಮ್ಮ, ನಾವು ತೊಲಗ್ಬೇಕಾ? ಯಾರು ತೊಲಗ್ತಾರೋ ನೋಡ್ತಾ ಇರಾ. ಓ ಡ್ಯಾಡಿ. ಇರ್ಲಿ ಇರ್ಲಿ ಮಲ್ಕೊ, ನನ್ಗೆ ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ತೀಯ? ವಯಸ್ಸಿಗೆ ಕೊಡೋ ಗೌರವನೇ ಬೇರೆ, ಅನ್ಯಾಯಕ್ಕೆ ಮಾಡೋ ಪ್ರತಿಭಟನೆ ಬೇರೆ. ಅದ್ ಸರಿ, ಏನ್ ವಿಷಯ? ನಿನ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಮಾತಾಡಿ. ಇಲ್ಲಿ ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ, ನಾಳೆ ಎಸ್ಟೇಟ್ ಹೋಗೋಣ, ಅಲ್ಲಿ ಮಾತಾಡೋಣ. ಯಾಕಮ್ಮ ನನ್ ಜೊತೆಲಿ ಬರೋದಕ್ಕೆ ಹೆದರಿಕೆನಾ? ಏನು ಹೆದರಿಕೆನಾ? ಹಾಗಂದ್ರೆ ಏನು ಅಂತ ನನಗ್ ಗೊತ್ತೇ ಇಲ್ಲ. ಹಾಗಾದ್ರೆ ನಾಳೆ ಎಸ್ಟೇಟ್ ಹೋಗೋಣ. ಶ್ಯೂರ್. ವೆರಿ ಗುಡ್, ಗುಡ್ ನೈಟ್. ಗುಡ್ ನೈಟ್. ನಿಮ್ಮಪ್ಪನ ಅವಳ ಕಡೆ ಸೇರ್ಕೊಂಡು ನಮ್ಮ ಮೋಸ ಮಾಡೋಕ್ ಕಾಣ್ತಾ ಇದೆ. ಇವರಿಬ್ರಿಗೂ ಒಂದ್ ಗತಿ ಕಾಣಿಸ್ಲೇಬೇಕು. ನಮಸ್ಕಾರ. ಬನ್ನಿ. ಅಪರೂಪಕ್ಕೆ ಮಗಳು ಬಂದಿದ್ದಾಳೆ, ಒಳ್ಳೆ ಕೆಂದಳ್ ನೀರು ಕೊಚ್ಕೊಂಬಾ. ಸರಿ ಬಾ. ಏನು ದಗೆ? ಬಾಮ್ಮ ಕೂತ್ಕೋ. ನೀವು ಕೂತ್ಕೊಳ್ಳಿ, ನಾನು ಸ್ವಲ್ಪ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ. ಹಾ ಹಾ. ರಾಸ್ಕಲ್ಸ್, ನಮ್ಮಿಬ್ಬರನ್ನು ಒಟ್ಟಿಗೆ ಮುಗಿಸೋ ಪ್ಲಾನ್ ಮಾಡ್ತಿದ್ದೀರಾ? ಓ ಬಾಮ್ಮ, ಹೇಗಿದೆ ಎಸ್ಟೇಟು? ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತು ಅಂದ್ಮೇಲೆ ಅದನ್ನ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಓಹೋ, ಈ ರೀತಿ ಆಸೆ ತೋರಿಸಿ ನನ್ನ ಬಾಯಿ ಮುಚ್ಚಿಸ್ಬೇಕಂತನಾ? ಇನ್ನ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲಲ್ಲ, ಈ ವಿಷಯ ಮಾತಾಡಬೇಕು ಅಂತಲೇ ನೀನು ಇಲ್ಲಿ ಕರ್ಕೊಂಬಂದಿದ್ದು. ಯಾವ ವಿಷಯ? ಹಾ ಬಾರಯ್ಯ, ತಗೋ ಎಳ್ನೀರು ತಗೋ. ಹಾ, ಎಳ್ನೀರು ತುಂಬಾ ಸ್ವೀಟ್ ಆಗಿದೆ. ಈ ತೋಟದ ಎಳ್ನೀರೇ ಹಾಗೆ. ಯಾಕೋ ತಲೆ ಸುತ್ತಾ ಇದೆ. ಸುತ್ತಮ್ಮ, ತಲೆನೂ ಸುತ್ತುತ್ತೆ, ಹೊಟ್ಟೆನೂ ತೊಡಸುತ್ತೆ, ಇನ್ ಸ್ವಲ್ಪ ಹೊತ್ತಿಗೆ ಪ್ರಾಣನೂ ಹೋಗುತ್ತೆ. ಯಾಕೆಂದ್ರೆ ಎಳ್ನೀರಲ್ಲಿ ವಿಷ ಬೆರೆಸಿತ್ತು. ಜೋಟುದ್ದ ಇರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನನಗೆಷ್ಟಿರ್ಬೇಡ, ನನ್ನ ಹತ್ತರಲ್ಲೇ ಸವಾಲು ಹಾಕ್ತೀಯನೆ. ನೀನು ಹಾವಾದ್ರೆ ನಾನು ಹದ್ದು. ಹೆತ್ತ ಮಗಳಿಗೆ ವಿಷ ಹಾಕಿ ದ್ರೋಹ ಮಾಡ್ತೀನಿ ಎಲ್ಲ, ಬಾಗಲ್ ತೆಗಿ, ನಾನು ನಿನ್ ಸುಮ್ನೆ ಬಿಡಲ್ಲ, ಬಾಗಲ್ ತೆಗಿ. ಹೋದ್ರೆ
ಗಾಬರಿಯೇನು ಆಗ್ಬೇಕಾಗಿಲ್ಲ, ಶಿ ವಿಲ್ ಬಿ ಆಲ್ ರೈಟ್. ಸ್ವಲ್ಪ ಸ್ಟ್ರೈನ್ ಆಗಿದೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಾನು ಮತ್ತೆ ಬಂದು ನೋಡ್ತೇನೆ. ಹೆದರ್ಕೊಳ್ದೆ ಏನ್ ಮಾಡ್ಲಿ, ಅವ್ರ ಸಹವಾಸ ಬೇಡ ಅಂದ್ರೆ ನೀನ್ ಬಿಡಲ್ಲ. ನೀನು ಹುಟ್ಟಕ್ ಮುಂಚೆನೆ ನಿನ್ನನ್ನು ಸಾಯಿಸ್ಬೇಕಂತಿದ್ದವ್ರು ಈಗ ನೀನ್ ಶತ್ರುವಾಗಿ ಬಂದಿದ್ಯಾ ಅಂದ್ರೆ ಸುಮ್ನೆ ಬಿಡ್ತಾರ. ಹುಷಾರಾಗಿರ್ತೀನಿ ಹುಷಾರಾಗಿರ್ತೀನಿ ಅನ್ಬಿಟ್ಟು ಈಗ ಎಂತ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ಯಾ ನೋಡು. ನಡಿಯೋನು ಎರಡೂ ಸಹಜ ಅಲ್ವೇನಮ್ಮ, ಅವ್ರು ನನ್ನ ಹೆದರ್ಸ್ತಾರೆ ಅನ್ಕೊಂಡಿದ್ನೆ ಹೊರ್ತು ಕೊಲೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ನೋಡ್ತಾ ಇರು ನಾನು ಅವ್ರಿಗೆ ಏನ್ ಮಾಡ್ತೀನಿ ಅಂತ. ಬೇಡ ಹೀರಾ, ಈಗ ನಡೆದಿದ್ದೆ ಸಾಕು, ಇನ್ ಮುಂದೆ ಅವ್ರ ತಂಟೆಗೆ ಹೋಗ್ಬೇಡ. ನೀನ್ ನೆಮ್ಮದಿಯಾಗಿ ಮದುವೆ ಮಾಡಿಕೊಂಡು ಅವ್ರ ನೆನಪಿಗೆ ಎಳ್ಳು ನೀರು ಬಿಟ್ಟು ಬಿಡು. ಬಿಡ್ತೀನಮ್ಮ ಬಿಡ್ತೀನಿ. ತಂದೆ ಯಾದವನು ಕಾಲ್ ತೊಳೆದು ಕನ್ಯಾದಾನ ಮಾಡಿದ ಮೇಲೆ ಖಂಡಿತ ಎಳ್ಳು ನೀರು ಬಿಡ್ತೀನಿ. ನಾನು ಮಾಡಿದ್ದು ತಪ್ಪು ಅಂತ ನಿನ್ನ ಹತ್ರ ಬಂದು ಕೈ ಮುಗಿದು ಕ್ಷಮೆ ಕೇಳಿದ ಮೇಲೆ ನಿಜವಾಗ್ಲೂ ಬಿಡ್ತೀನಿ. ಎಷ್ಟು ಜಗನ್ನಾಥ್, ನಿಮ್ ಕಡೆಯವ್ರು ಯಾರು ಬರ್ಲಿಲ್ವಾ? ಫೋನ್ ಮಾಡಿದ್ದೀನಿ, ಇನ್ನೇನ್ ಬರ್ಬೋದು. ಅವ್ರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಬಂದ್ರಲ್ಲ, ನೀವು ಇವ್ರಿಗೆ ಏನಾಗ್ಬೇಕು? ಆಗ್ಬೇಕು ಹೆಂಡತಿ ತರ, ಆದ್ರೆ ಹೆಂಡತಿಗೆ ಇರ್ಬೇಕಾಗಿರೋ ಹಕ್ಕು ಯಾವುದು ಇಲ್ಲ. ನಾನು ಅಷ್ಟೇ, ಅವ್ರಿಗೆ ಮಗ, ಆದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೋಡಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇವ್ರ ಹೆಲ್ತ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಬೇಕಾಗಿದೆ. ದಯವಿಟ್ಟು ಸ್ವಲ್ಪ ಹೊರಗೆ ಬರ್ತೀರಾ? ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇವ್ರ ಹತ್ರ ಮಾತಾಡ್ಬೇಕು. ಮಾತಾಡ್ಬಿಡ್ತೀವಿ. ಓಕೆ. ಏನೇ ಇದು, ನಿನಗೆ ನನ್ನ ಆರೋಗ್ಯಕ್ಕಿಂತ ನಿನ್ನ ವಿಷಯನೇ ಮುಖ್ಯ ಆಗೋಯ್ತಲ್ಲ. ಹೌದ್ರಿ, ನಿಮಗೆ ಹೆಂಡತಿ ಮಗನಿಗಿಂತ ಆ ಬಿತ್ತರಿನ ಹೆಚ್ಚಾಗಿರ್ಬೇಕಾದ್ರೆ ನಿಮ್ಮನ್ನು ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಅಯ್ಯೋ ಅವಿವೇಕಿ, ನಾನು ಅವಳು ಕರ್ಕೊಂಡು ಹೋಗಿದ್ದು ಮುದ್ದು ಮಾಡೋದಕ್ಕಲ್ವೇ, ನಿಮಗೆ ತೊಂದರೆ ತಪ್ಪಲಿ ಅಂತ ಕೊಲೆ ಮಾಡೋದಕ್ಕೆ. ಅಮ್ಮ ನೀನ್ ಮಾತು ನಂಬೇಡ ಅಮ್ಮ, ನಿನ್ ಭಾರಿ ಡೇಂಜರ್ ಮನುಷ್ಯ ಇವನು. ಅವ ತೀರಾ ಹೇಳ್ದಂಗೆ ನಂಬ್ಕೊಂಡಿರೋನ್ನ ನಣ್ಣೀರಲ್ಲಿ ಕೈ ಬಿಟ್ಬಿಡ್ತಾನೆ. ಮೊದ್ಲು ಬಂದ್ ಕೆಲಸ ನೋಡು. ಹೌದು, ಲಾಯರ್ನ್ಯಾಗ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಿ. ಸಾಯೋ ರೋಗಿಗೆ ಡಾಕ್ಟರ್ ಬೇಕು, ಅವನ್ ಸಂಬಂಧಿಕರಿಗೆ ಲಾಯರ್ ಬೇಕು. ಯಾಕೆಂದ್ರೆ ಇಡೀ ರನ್ ಸತ್ತೋಗ್ಬಿಟ್ರೆ ಆಸ್ತಿ ಎಲ್ಲ ದಿಕ್ಕಾಪಾಲಾಗ್ಬಾರ್ದು ನೋಡು. ಅದಕ್ಕೆ ಅಯ್ಯೋ ಪಾಪಿಗಳ, ನಿಮಗೆ ನನಗಿಂತಲೂ ನನ್ನ ಆಸ್ತಿನೇ ಮುಖ್ಯ ಆಯ್ತಲ್ಲ. ನೀವು ಮನುಷ್ಯರಲ್ಲ, ರಾಕ್ಷಸರು. ವಿಷ ಇಟ್ಟು ಮಗಳು ನನ್ನ ಜೀವ ಉಳಿಸಿದ್ಲು, ಆದ್ರೆ ನೀವು ನನ್ನ ಸಾಯುವುದನ್ನೇ ಕಾಯ್ತಾ ಇದ್ದೀರಲ್ಲ. ಇಬ್ಬರಲಾಗ ಹಾಕಿದ್ರು ಆಸ್ತಿ ನಿಮಗೆ ಬರೆಯಲ್ಲ. ಬರ್ಕೊಡಲ್ಲ ಅಂದ್ರೆ ಬಿಡಲ್ಲ, ನಿಮ್ ಮಾನನ ಹರಾಜಾಕ್ತೀವಿ. ಏನಮ್ಮ ಅದ್ ಗಲಾಟೆ, ಇದೇನು ಆಸ್ಪತ್ರೆನ ಅರಳಿ ಕಟ್ಟೆನೋ? ಪಾಪ ಕಿಡ್ನಿ ಫೇಲ್ಯೂರ್ ಆಗಿ ಸಾವಿನ ಜೊತೆ ಹೋರಾಡ್ತಿದ್ದಾನೆ, ಅಂತ ಮನುಷ್ಯನ ಜೊತೆ ಜಗಳ ಆಡ್ತಿದ್ದೀರಲ್ಲ, ನೀವೇನು ಮನುಷ್ಯರೋ ದೆವುಗಳು? ಏನ್ ಹೇಳ್ತಾ ಇದ್ದೀರಿ ನನಗೆ? ಕಿಡ್ನಿ? ಹೌದು ಮಿಸ್ಟರ್ ಜಗನ್ನಾಥ್, ಆಕ್ಸಿಡೆಂಟ್ ಅಲ್ಲಿ ಬಲವಾದ ಪೆಟ್ಟು ಬಿದ್ದು ಕಿಡ್ನಿ ಫೇಲ್ಯೂರ್ ಆಗಿದೆ. ಆದಷ್ಟು ಬೇಗ ಆಪರೇಷನ್ಗೆ ವ್ಯವಸ್ಥೆ ಮಾಡಿದ್ರೆ ಅಪಾಯದಿಂದ ಪಾರಾಗಬಹುದು, ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗುತ್ತೆ. ನೋಡಿ, ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ. ತಗೊಳ್ಳೋದೇನಿದೆ, ಆಸ್ತಿ ಇಲ್ಲ ಬರ್ಕೊಡ್ಲಿ, ಬೇಕಾದ್ರೆ ಉಳಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಇದೇ ರೀತಿ ಕುಳಿತಾ ಬಿದ್ದಿರ್ಲಿ. ಬರ. ಮನುಷ್ಯರ ಕಣ್ಣಲ್ಲಿ ಮಾತ್ರ ನೀರ್ ಬರುತ್ತೆ ಅನ್ಕೊಂಡಿದ್ದೆ, ನಿಮ್ ಕಣ್ಣಲ್ಲೂ ಬರುತ್ತೇ ಮಗಳೇ? ನಿನ್ನ ಹೊಲಸ ಬಾಯಿಂದ ನನ್ನ ಮಗಳೆ ಅಂತ ಕರಿಬೇಡ. ನಿನ್ನ ಯೋಗ್ಯತೆಗೆ ಒಂದು ದಿನ ನಾದ್ರೂ ತುತ್ತು ಹಾಕ್ಸಾಕ್ಲಿಲ್ಲ,
ನನಗೆ ನನಗೆ ವಿಷ ಹಾಕಿ ಸಾಯಿಸಕ್ ನೋಡಿದ್ಯಲ್ಲ, ನಾನೇ ನಿನ್ಗಂಥ ನ್ಯಾಯ ಮಾಡಿದೆ? ಸಮಾಜ ನನ್ನ ಹುಟ್ಟಿಸಿ ತಂದೆನೆ ಗೊತ್ತಿಲ್ದಿರೋಳು ಅಂತ ಕೇವಲವಾಗಿ ಮಾತಾಡಿದ್ದಕ್ಕೆ ನಿನ್ನ ಹತ್ರ ಬಂದೆ ಹೊರತು ನಿನ್ನ ಜುಜುಬಿ ಆಸ್ತಿಗಲ್ಲ. ಗಂಡು ಮಗು ಬೇಕು ಅಂತ ಕಟ್ಕೊಂಡು ಹೆಂಡ್ತೀನಿ ಬೀದಿ ಪಾಲ್ ಮಾಡಿದ್ಯಲ್ಲ, ಆ ನಿನ್ನ ಮಗ ನಿನಗೆ ಏನ್ ಮಾಡ್ದ ಅಂತ ಗೊತ್ತಾ? ನಿನ್ನ ಕಾರ್ನ ಬ್ರೇಕ್ನ ಫೇಲ್ ಮಾಡಿ ನಿನ್ನನ್ನು ಸಾಯಿಸೋಕ್ ಪ್ರಯತ್ನ ಪಟ್ಟ, ಆಗ ನಾನ್ ಬಂದು ನಿನ್ನ ಕಾಪಾಡ್ತೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ ನೆಗೆದು ಬಿದ್ದೋಗಿರ್ತಾ ಇದ್ದೆ. ಅದೇ ಕಡೆ ಪ್ರಪಂಚ, ಬಡಪಾಯಿ ಕಪ್ಪನ್ನ ಹಾವು ತಿಂದ್ರೆ ಹಾವನ್ ತಿನ್ನೋಕೆ ಹದ್ದು ಕಾಯ್ಕೊಂಡಿರುತ್ತಂತೆ. ಲಕ್ಷ್ಮಿ ಹೀರಾ ಬಾ ಹೋಗೋಣ. ಹಲೋ ಲಕ್ಷ್ಮಿ, ಫೋನ್ನ ಕೆಳಗಿಟ್ಬಿಡ್ಬೇಡ, ನನಗ್ ಗೊತ್ತು ನೀನು ನನ್ ಧ್ವನಿ ಕೇಳಕ್ಕೂ ಇಷ್ಟಪಡಲ್ಲ. ಗೊತ್ತಿದ್ದು ಯಾಕೆ ಫೋನ್ ಮಾಡಿದ್ರಿ? ಲಕ್ಷ್ಮಿ ಇದೊಂದ್ಸಲ ನನ್ ಕ್ಷಮಿಸ್ಬಿಡು, ನಮ್ಮ ಮಗಳನ್ನ ಒಂದ್ಸಲ ಕರ್ಕೊಂಬರ್ತೀಯ? ಯಾಕೆ, ಅವಳಿಗೆ ವಿಷ ಕುಡಿಸಿದ್ದು ಸಾಕಾಗ್ಲಿಲ್ವಾ? ಇನ್ನೂ ಬದುಕಿದಾಳಲ್ಲ ಅಂತ ಅವಳನ್ನ ಸಾಯಿಸೋಕೆ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಅಯ್ಯೋ ಯಾಕೆ ಮಾತಲ್ಲೇ ನನ್ ಕೊಲ್ತಿದ್ಯ ಲಕ್ಷ್ಮಿ? ನಾನು ಮಾಡಿದ ಪಾಪಕ್ಕೆ ಆ ದೇವರೇ ನನಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ದಯವಿಟ್ಟು ಒಂದ್ಸಲ ನಿಮ್ಮನ್ನು ನೋಡ್ಬೇಕು, ಬರ್ತೀರಾ? ನನ್ ಮಗಳು ಎಷ್ಟು ಸತಿ ಅಪ್ಪನ್ ನೋಡ್ಬೇಕು ಅಪ್ಪನ್ ನೋಡ್ಬೇಕು ಅಂತ ಆಸೆ ಪಟ್ರು, ಅವಳು ಕೇಳಿದಾಗೆಲ್ಲ ಉತ್ತರ ಕೊಡಕ್ಕಾಗದೆ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ಅಪ್ಪಗೆ ಕ್ಷಮೆನೇ ಇಲ್ವಾ? ನನ್ನ ಕ್ಷಮಿಸಲ್ವಾ? ನೀವು ನನ್ನವರಲ್ವಾ? ಯಾಕೆ, ಪಕ್ಕದಲ್ಲಿ ಮಗ ಇಲ್ವಾ? ಅಯ್ಯೋ ದೇವ್ರೆ, ನಿನಗೆ ಹೇಗೆ ತಿಳಿಸಿ ಹೇಳಿ, ನನ್ನ ಮಗ ನನ್ನ ಕೊಳ್ಳೋದಕ್ಕೆ ನೋಡಿದ. ನನ್ನ ಮಗಳು ಹಲೋ 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 ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ರು ಇದ್ರಲ್ಲ, ಅವ್ರೆಲ್ಲಿ? ಅವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಅವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರಿಗೇನಾಗಿದೆ? ಅವರ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆಯಮ್ಮ, ಬದುಕೋ ಚಾನ್ಸಸ್ ಬಹಳ ಕಡಿಮೆ. ಪಾಪ ಅವ್ರನ್ನ ನೋಡ್ಕೊಳ್ಳೋರೆ ಯಾರು ಇಲ್ಲ, ಅವ್ರ ಹೆಂಡತಿ ಸಹ ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಹೌದು, ನೀವು ಇವ್ರಿಗೇನಾಗಬೇಕು? ಡಾಕ್ಟರ್ ಅವ್ರಿಗೇನ್ ಕಾಯಿಲೆ? ಆಕ್ಸಿಡೆಂಟ್ ಅಲ್ಲಿ ಬಲವಾದ ಪೆಟ್ಟು ಬಿದ್ದು ಕಿಡ್ನಿ ಫೇಲ್ಯೂರ್ ಆಗಿದೆಯಮ್ಮ, ಈಗ ಅದನ್ನು ಬದಲಾಯಿಸಲೇಬೇಕು. ಆದ್ರೆ ಅವ್ರನ್ನ ಉಳಿಸ್ಕೊಳ್ಳೋರು ಯಾರು? ಡಾಕ್ಟರ್ ಅವರಿಗೆ ನಾನು ಕಿಡ್ನಿ ಕೊಡ್ತೀನಿ. ರಕ್ಷಿಸುವ ತಾಯಿನಿ, ಸಲಹುವ ಸಾಧ್ವಿನಿ, ನಾರಿಯನ್ನು ಪೂಜಿಸೋ ನಾಡಿನಲ್ಲಿ ದೈವವು ಇರುವುದೆಂದು ಸಾರಿದೆ ನಮ್ಮ ನಾಡ ವೇದವು. ನಾರಿಗೆ ನಾರಿಗೆ ಹೋಲಿಕೆ ಹೋಲಿಕೆ ಹೋಲಿಕೆ, ಹೆಣ್ಣೆಂದರೆ ಅಂಬಿಕೆ ನಿಜವಾಯ್ತ
ನಮ್ಮ ನಮ್ಮ ನಡ ನಂಬಿಕೆ, ನಿಜವಾಯ್ತಮ್ಮ ನಮ್ಮ ಗಾಢ ನಂಬಿಕೆ. ಹೆಣ್ಣೆಂದರೆ ದೇವತೆ, ಹೆಣ್ಣೆಂದರೆ ದೇವತೆ, ಸರ್ವ ದೇವಾದಿ ದೇವಗಣ ಪೂಜಿತೆ, ಸರ್ವ ದೇವಾದಿ ದೇವಗಣ ಪೂಜಿತೆ. ಜೀವನದಲ್ಲಿ ನಾನು ಎಲ್ಲ ವಿಷಯದಲ್ಲೂ ಗೆದ್ದೆ ಇರೋಣ, ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಸೋತೆ. ಯಾವ ವಿಷಯದಲ್ಲಿ? ನಮ್ಮ ಮದುವೆಗೆ ನನ್ನ ತಂದೆನ ಬರೋ ಹಾಗೆ ಮಾಡಿ ಅವ್ರ ಸಮ್ಮುಖದಲ್ಲೇ ಮದುವೆ ಮಾಡ್ಕೋತೀನಿ ಅಂತ ನಿಮ್ ತಾಯಿ ಹತ್ರ ಚಾಲೆಂಜ್ ಮಾಡಿದ್ದೆ. ಆದ್ರೆ ಈ ವಿಷಯದಲ್ಲಿ ಸೋತಳು ನೀನಲ್ಲ, ನಿಮ್ ತಂದೆ. ಹೇಗೆ? ಯಾಕೆ ಬಂದೆ ಅಂತ ನೋಡ್ತಾ ಇದ್ದೀರಾ? ಮಾಡಬಾರದ ತಪ್ಪು ಮಾಡಿದ ಪಾಪಿ ನಾನು. ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಗೊತ್ತಾದ್ಮೇಲೆ ಬರದೆ ಹೇಗಿರಲಿ, ಕನ್ಯಾದಾನ ಮಾಡಿಕೊಡೋದು ತಂದೆ ಕರ್ತವ್ಯ, ಅದಕ್ಕೆ ಬಂದೆ. ಏನಮ್ಮ, ಮಾಂಗಲ್ಯ ಧಾರಣೆ ಮಾಡಿಸಬಹುದೇ? ಆಗ್ಬೋದು, ತಗೊಳ್ಳಿ. ಎಲ್ಲೋಗ್ತಿದ್ರಾ? ಬಂದ್ ಕೆಲ್ಸ ಆಯ್ತಲ್ಲ. ಇಲ್ಲ ಮಾವ, ಇನ್ಮೇಲೆ ನೀವು ಇಲ್ಲೇ ಇರಬೇಕು. ನೀವೆಲ್ಲರೂ ಒಟ್ಟಿಗೆ ನಗನಗ್ತ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತೆ, ದಯವಿಟ್ಟು ನೀವಾದ್ರೂ ಮಾವನ್ ಹೇಳಿ, ಹಿಂದೆ ನಡೆದಿದ್ದನ್ನೆಲ್ಲ ಮರ್ತುಬಿಡಿ. ಯಾವುದನ್ನ ಮರೀಲಿ ಅಳಿಯಂದ್ರೆ? ನನ್ನನ್ನು ಮನೆಯಿಂದ ಆಚೆ ತಳ್ಳಿದ್ದನ್ನ ಮರೀಲ, ದಿಕ್ಕಿಲ್ದೆ ಬಿಕಾರಿ ತರ ಸ್ಮಶಾನದಲ್ಲಿ ಹೆತ್ತನಲ್ಲ ಅದನ್ನ ಮರೀಲ, ಎಲ್ಲರೂ ಇದ್ದು ಯಾರು ಇಲ್ಲದೆ ನನ್ನ ಮಗಳು ಅನಾಥಳಾಗಿ ಸತ್ತೋದ್ಲಲ್ಲ ಅದನ್ನು ಮರೀಲ, 20 ವರ್ಷ ಯಾರ ಆಶ್ರಯವೂ ಇಲ್ಲದೆ ಬದುಕಿದ್ನಲ್ಲ ಅದನ್ನು ಮರೀಲ, ನನ್ನ ಮಗಳು ಹೀರಾಗೆ ವಿಷ ಕೊಟ್ಟು ನಿರ್ದಾಕ್ಷಿಣ್ಯವಾಗಿ ಸಾಯಿಸೋಕೆ ಪ್ರಯತ್ನ ಪಟ್ರಲ್ಲ ಅದನ್ನು ಮರೀಲ. ಯಾವುದನ್ನು ಮರೀಲಿ ಹೇಳಿ? ನೋಡಿ, ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಇನ್ನು ಎಷ್ಟು ದಿನ ಅಂತ ಕೊರಗ್ತೀರಾ? ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಒಂದು ಹೆಣ್ಣಿಗೆ ಗಂಡಿನ ಆಶ್ರಯ ಬೇಕೇ ಬೇಕು. ಒಂದು ಹೆಣ್ಣಿಗೆ ಗಂಡಿನ ಅವಶ್ಯಕತೆ ಎರಡು ವಿಷಯಕ್ಕೆ ಬೇಕು. ಒಂದು ಆಶ್ರಯ ನೀಡೋಕ್ಕೆ, ಅದು ನನಗೀಗ ಬೇಕಿಲ್ಲ, ಆ ದೇವರ ಆಶ್ರಯ ನನಗಿದೆ. ಎರಡನೇದು ಸಂಸಾರ ಮಾಡೋಕ್ಕೆ, ಅದು ನನಗೀಗ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ವಯಸ್ಸಾಗೋಗಿದೆ. ಇಷ್ಟೆಲ್ಲ ಆದರೂ ನನ್ನನ್ನು ಯಾಕೆ ಕಿಡ್ನಿ ಕೊಟ್ಟು ಉಳಿಸ್ದೆ ಅಂತೀರಾ? ಸ್ತ್ರೀ ಸ್ವಾರ್ಥಿ ಅಲ್ಲ, ತ್ಯಾಗಿ ಅನ್ನೋದನ್ನು ತೋರಿಸೋದಕ್ಕೆ. ನೀವು ಸತ್ತರೆ ನಿಮ್ಮನ್ನು ಕೈ ಹಿಡಿದಿರೋ ಇನ್ನೊಂದು ಹೆಣ್ಣು ವಿಧವೆ ಆಗ್ತಾಳೆ, ಅವಳು ಬಾಳು ಹಾಳಾಗಬಾರ್ದಂತ ಹಾಗೆ ಮಾಡಿದೆ. ಅವಳಿಗೆ ಅನ್ಯಾಯ ಆಗೋದು ನನಗಿಷ್ಟ ಇಲ್ಲ. ನೀವು ಅವಳ ಜೊತೆಯಲ್ಲೇ ಸುಖವಾಗಿರಿ. ಹೀರಾ, ನಿಮ್ಮ ತಾಯಿ ನೀನಂದ್ರೆ ಸ್ವಲ್ಪ ಹೇಳು. ಇಲ್ಲ ಅರುಣ್, ಏನು ಬೇಕು ಏನು ಬೇಡ ಅನ್ನೋದು ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವ್ರ ಜೀವನದಲ್ಲಿ ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ಈಗ ನನಗೆ ಅವ್ರ ಸಂತೋಷನೇ ಮುಖ್ಯ. ಅರುಣ್, ಈ ಪ್ರಪಂಚದಲ್ಲಿ ಅದೆಂಥ ದೊಡ್ಡ ವಸ್ತುನೇ ಆಗಿರಲಿ, ನಮ್ಮ ತಾಯಿಗೆ ಬೇಡವಾದ ಮೇಲೆ ಅದು ನನಗೂ ಬೇಡ.